व्याख्यामुद्रां करसरसिजैः पुस्तकं शङ्खचक्रे बिभ्रद्भिन्नस्फटिकरुचिरे पुण्डरीके निषण्णः अम्लानश्रीरमृतविशदैरंशभिप्लावयन्मामाविर्भूयादनगमहिमामानसे वागधीशः नमस्ते प्राणेश प्रणतविभवा यावनिमगाः नमस्वामिन् रामप्रियतमन्मन् गुरुगुण नमस्तुभ्यं भीमप्रभरत्मकृष्णेष्टभगवन् नमः श्रीमन्मध्वप्रदिश सुदृशन्नो जय जय श्रीगुरुभ्यो नमः नमो रुद्राय हरये ब्रह्मणे परमात्मने प्रधानपुरुषेशाय सर्गस्थित्यन्तकारिणे नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये ಶ್ರೀವೇದವ್ಯಾಸರು ರಚಿಸಿದ ಲಿಂಗ ಮಹಾಪುರಾಣದ ಚಿಂತಕರಿಗೆ ವಂದನೆಗಳು. 11 ಸಂಖ್ಯೆಯಲ್ಲಿ 400,000 ಪುರಾಣ ಸಂದೋಹದಿಂದ ಎತ್ತಿಹಾಕಿದ ರಚಿಸಿ ನೀಡಿದ ಲಿಂಗಪುರಾಣ ರುದ್ರದೇವರ ಸಂಖ್ಯೆಯಲ್ಲಿ ಬಂದಿದೆ. ಹೀಗಾಗಿ ಶಿವಪುರಾಣ, ಹರಪುರಾಣ, ಸಾಂಬಪುರಾಣ, ಶಂಭುಪುರಾಣ, ಶಂಕರ ಯಾವುದೇ ಹೆಸರುಗಳನ್ನೆಲ್ಲ ಕರೆಯದೆ ಲಿಂಗ ಶಬ್ದದಿಂದ ಆತನ ಸ್ವರೂಪ ಚಿಂತನೆಗಾಗಿಯೂ ಸಾಂಖ್ಯಿಕವಾಗಿಯೂ ನಮ್ಮ ಮುಂದೆ ವೇದವ್ಯಾಸರು 11 ವೈಭವವನ್ನು ಇಟ್ಟಿದ್ದಾರೆ. ಮೊತ್ತ ಮೊದಲ ಬಾರಿಗೆ ಮಹತ್ತತ್ವ ವಿಕುರ್ವಾಣಾತ್ ಅಹಂತತ್ವ ಅಜಾಯತ ಅಂತ ಅನ್ನುವಲ್ಲಿ ಹೇಗೆ ಮಹತ್ತತ್ವದಿಂದ ಮಹತ್ತತ್ವ ಅಭಿಮಾನಿಯಿಂದ ಅಹಂಕಾರ ತತ್ವದ 11 10 ಇಂದ್ರಿಯಗಳ ಜೊತೆಯಲ್ಲಿ ಮನಸ್ಸು ಒಂದಿಂದ್ರಿಯ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ ಭವತಿ ಅಂತ ಹೇಳಿಕೊಂಡ ಹಾಗೆ ಏಕಾದಶಿ ಉಪವಾಸೇನ ಅಂತ ಏಕಾದಶಿ ಉಪವಾಸಕ್ಕೆ ಏನು ವಿಶೇಷ ಅಂತ ಕೇಳಿದರೆ ಅಂದರೆ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ಎಲ್ಲ ಕೇಳಿಕೊಂಡ್ರೆ ಒಂದು 16 ದಿನಕ್ಕೊಮ್ಮೆ ಪೂರ್ತಿ ಹೊಟ್ಟೆ ಕಲಾಯಿ ಮಾಡಿದರೆ ಖಾಲಿ ಮಾಡಿದರೆ ಚಂದ. ಒಂದರ ಮೇಲೆ ಒಂದು ಅವರು ದೃಷ್ಟಾಂತ ಹೇಳ್ತಾರೆ. ಬಾಣಾಲೆಯಲ್ಲಿ ಎಣ್ಣೆ ಕುದಿಸುತ್ತಾ ನಾವು ಏನನ್ನಾದರೂ ಪದಾರ್ಥವನ್ನು ಕರಿದು ತಿಂತಾ ಇದ್ದರೆ ಆ ಎಣ್ಣೆ ಮೇಲೆ ಮತ್ತೆ ಎಣ್ಣೆ ಹಾಕಿ ಮತ್ತೆ ಎಣ್ಣೆ ಹಾಕಿದರೆ ಹಾಳಾಗುತ್ತೆ ಹೊಟ್ಟೆ, ವಸ್ತು ಲಾಯಕ ಆಗುವುದಿಲ್ಲ. ಅಂದರೆ ಎತ್ತರದಲ್ಲಿ ಎಣ್ಣೆ ಇಲ್ಲದಿದ್ದರೆ ಬಾಣಾಲೆಯಲ್ಲಿ ಏನು ಬೋಂಡ ಬಿಡಲಿಕ್ಕೆ ಆಗುವುದಿಲ್ಲ. ತಗ್ಗಿನಲ್ಲಿ ಎಣ್ಣೆ ಬರಲಿಕ್ಕೆ ಹೋಗಿ ಅದನ್ನೇನು ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಮತ್ತೆ ಮಿಕ್ಸ್ ಮಾಡ್ತಾ ಇರಬೇಕಾಗುತ್ತೆ. ಅದಕ್ಕೊಮ್ಮೆ ಹೇಳಿದವ್ರು 15 ದಿವಸಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಿ, ಒಮ್ಮೆ ಖಾಲಿ ಮಾಡಿ, ಆಯಿಲ್ ಚೇಂಜ್ ಮಾಡಿದ ಹಾಗೆ ಅಂತ. ಹಾಗೆ ಏಕಾದಶಿ ಅಂದರೆ ಹೊಟ್ಟೆ ಪೂರ ಒಮ್ಮೆ ಖಾಲಿ ಮಾಡಿ ತಿಂದದ್ದು ಹಾಗೆ ಉಳಿದಿರ್ತದೆ ಹೊಟ್ಟೆ ಒಳಗೆ, ದಿನ ತುಂಬಿಸಿ ತುಂಬಿಸಿ ಹಾಗೆ ಹಳತ್ತು ಅಡಿಯಲ್ಲಿ ಕೂತಿರ್ತದೆ, ಅದನ್ನು ತೆಗಿಬೇಕು ಆಯಿಲ್ ಚೇಂಜ್ ಮಾಡಿದಾಗೆ. ಹಾಗೆ 15 ದಿವಸ ರಿಫ್ರೆಶ್ ಅಂತ. ಅದು 15 ದಿವಸ ಆಗ್ಬೋದು, 10 ದಿವಸಕ್ಕೆ ಆಗ್ಬೋದು. ಆಯಿಲ್ ಚೇಂಜ್ ತಿಂಗಳಿಗೂ ಮಾಡಲಿಕ್ಕೆ ಬರುತ್ತೆ, 2 ತಿಂಗಳಿಗೂ ಆಗುತ್ತೆ. ಅವ್ರು ಹೇಗೆ ಮಾಡ್ತಾರಲ್ಲ ಹೇಗಿರುತ್ತೆ. ಹಾಗೆ ಒಂದು ನಿಯಮ ಇಲ್ಲ. ಅಂದರೆ ಬಾಳಿಕೆ ಮೇಲೆ, ಇಂಜಿನ್ ಮೇಲೆ, ನಮ್ಮ ಸರ್ವೀಸಿನ ಮೇಲೆ, ರಸ್ತೆ ಮೇಲೆ ಡಿಪೆಂಡ್ಸ್. ಕೆಲವೊಮ್ಮೆ ಹಾಗೆ ವೇರಿಯೇಷನ್ಸ್ ಬರ್ಬೋದು. ಆದರೆ ನಮ್ಮ ದೇಹವು ಹಾಗೆ ಅಲ್ವಾ. ದುಡಿಯುವ ಲೆಕ್ಕಾಚಾರ, ಓಡಾಡುವ ಕತೆ, ತಿನ್ನುವ ಪ್ರಮಾಣ, 10 ದಿನವೂ ಮದುವೆದ್ದೇ ಗೌಜಿ ಶ್ರಾದ್ದದ್ದೇ ಊಟ ಆಗಿದರೆ ಕ್ಲೀನ್ ಮಾಡೋದು 3 ದಿನಕ್ಕೆ ಒಳ್ಳೆಯದು ಉಪವಾಸ. ಹಾಗಾದರೆ ಹಾಗೆ ಗೊತ್ತಾಗೋದಿಲ್ಲ. ಇದು ಹಾಗಲ್ಲ ಅಂದರು. ನಿಮ್ಮ ವೈದ್ಯಕೀಯ ವೈಜ್ಞಾನಿಕ ಭಾಷೆಯಲ್ಲಿ ಏಕಾದಶಿ ಬರುವುದಿಲ್ಲ. ಏಕಾದಶೇಂದ್ರಿಯೈ ಪಾಪಂ ಯತ್ಕೃತಂ. 11 ಇಂದ್ರಿಯದಿಂದ ನಾವೇನು ತಪ್ಪು ಹಾಳು ಹೇಸಿಗೆ ಮಾಡಿದ್ದೇವೆಯೇ ಅದೆಲ್ಲದರ ಪರಿಮಾರ್ಜನೆಗೋಸ್ಕರ ಏಕಾದಶಿ ಉಪವಾಸೇನ ಅಂತ ಏಕಾದಶಿ ಮಾಡಬೇಕು ಅಂತ. ಈಗ ಏಕಾದಶಿಯೇ ಮಾಡಬೇಕು ಹೊರತು ಆ ಏಕಾದಶಿ ಎನ್ನುವುದು ಲೆಕ್ಕಾಚಾರಕ್ಕೆ ಬಂದಾಗ 14 ದಿನದಲ್ಲಿಯೂ ಬರಬಹುದು. ಒಂದು ದಿನ ಉಪರಿ ಬಂದರೆ 16 ದಿನಕ್ಕೂ ಹೋಗ್ಬೋದು. ದಶಮಿ ವೇದ ಬಂದರೆ ಕೆಲವೊಮ್ಮೆ 13 ದಿನಕ್ಕೂ ಬಂದು ಬೀಳಬಹುದು ಬಹಳ ಕಷ್ಟದಲ್ಲಿದ್ದಾಗ. ಹೀಗೆ 15 ದಿನಕ್ಕೆ ಬರ್ತದೆ ಎನ್ನುವುದು ನಾರ್ಮಲಿ ಇಲ್ಲ. ಅದು 15 ದಿನಕ್ಕೊಮ್ಮೆ ಅಂತ ಕ್ಲೀನಿಂಗ್ ಅಂತ ಹೇಳಿಕೊಂಡು ನಾವು ಫೀಡ್ ಮಾಡಲಿಕ್ಕೆ ಆಗುವುದಿಲ್ಲ. ನೀವು 10 ದಿನವೂ ಬೇಕಾದರೆ ಮದುವೆ ಊಟ ಮಾಡಿ,
ಒಂದು ದಿನ ಊಟ ಮಾಡದೆ ಕೂತ್ಕೊಳ್ಳಿ ಗೌಜಿಯಲ್ಲಿ, ಆದರೂ 15 ದಿನಕ್ಕೊಮ್ಮೆ ಉಪವಾಸ ಮಾತ್ರ ಮಾಡಲೇಬೇಕು ಕಡ್ಡಾಯ. ಯಾಕೆಂದರೆ ಅದು ಏಕಾದಶ ಇಂದ್ರಿಯಗಳ ಪರಿಮಾರ್ಜನೆ ವ್ಯವಸ್ಥೆ ಅಂತ. ಇದು ಬಾಹ್ಯವಾದ ಒಂದು ಕ್ಲೀನಿಂಗ್ ಪ್ರೋಸೆಸ್ ಅಲ್ಲ, ಆಂತರವಾದದ್ದು ಇಲ್ಲಿ ಇದೆ ಅಂತ ಗುರುತಿಸಿದ್ದಾರೆ. ಹಾಗಾಗಿ ರುದ್ರದೇವ 11 ಇಂದ್ರಿಯಗಳ ಸೃಷ್ಟಿಕರ್ತನಾದ್ದರಿಂದ ಮನಸ್ಸಿಗೂ ಅಭಿಮಾನಿಯಾಗಿ, ಮನೋಭಿಮಾನಿಯಾದ ಸ್ಕಂದನನ್ನು ಸುಬ್ರಹ್ಮಣ್ಯನನ್ನು ಕುಮಾರನನ್ನು ಸೃಷ್ಟಿ ಮಾಡುವ ಮೂಲಕ ದೊಡ್ಡ ಸಂಗತಿಯಾದ್ದರಿಂದವ, ಉಳಿದ ಇಂದ್ರಿಯಾದಿಗಳನ್ನು ಬಿಡಿ, ಏನೂ ಅಲ್ಲದು ಸಣ್ಣದು ಇಂದ್ರಿಯಗಳ ಒಡೆಯರನ್ನು, ಅಂತರಿಂದ್ರಿಯದ ಒಡೆಯನ ಮೇಲೆಯೇ ಪ್ರಭುತ್ವ ಉಂಟವನಿಗೆ. ಅದನ್ನು 11 ಸಂಖ್ಯೆ ರುದ್ರದೇವರಿಗೆ ಬರಲಿಕ್ಕೆ ಕಾರಣ ಅದು ಸೈದ್ಧಾಂತಿಕವಾಗಿ. ಅದರಿಂದ ಏಕಾದಶ ರುದ್ರಾಭಿಷೇಕ ಅದೆಲ್ಲ ಹೇಳುವಂಥದ್ದು ರುದ್ರಾಧ್ಯಾಯದಲ್ಲಿ ವೇದದ ಪ್ರಧಾನ ಘಟ್ಟದಲ್ಲಿ 11 ಮಂತ್ರಗಳು ನಮಕ ಚಮಕಗಳು ಎಲ್ಲ ಬರಲಿಕ್ಕೆ ಕಾರಣ ಅವನು 11 ಆಗಿದ್ದಾನೆ. ಹೀಗೆ ಹುಟ್ಟಿ ಬರುವಾಗ ಮೊದಲಿಗೆ ಬಂದಾಗ 11 ಆಗಿ ನಿಂತಿದ್ದಾನವ ಬಂದವನೇ. ಮನ್ಯು, ಮನು, ಮಹಾನಾಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವ, ಕಾಲ, ವಾಮ, ಉಗ್ರ, ವೃಷಧ್ವಜ ಅಂತ. ವಾಮ ಉಗ್ರ ವೃಷಾಗಪಿ ಅಂತ ಹೀಗೆ 11 ರೂಪದಿಂದ ಮನ್ಯು, ಮನು, ಮಹಾನಾಸ, ಮಹಾನ್, ಶಿವ, ಋತಧ್ವಜ, ಮರುರೇತ, ಭವಾಕಾಲ, ವಾಮ ಉಗ್ರ, ಮಹಾನಿತಿ ಅಂತ ಹೀಗೆ 11 ರೂಪದಿಂದ ಬರಲಿಕ್ಕೆ ಹೋಗಿಯವ. ನಮಗೆ ಯಾರು 11 ಏಕಾದಶ ರುದ್ರ ಯಾವತ್ತು ಹೇಳುತ್ತೇವೆ ಕೊಡ್ತೇವೆ ಬರ್ತೇವೆ, ಅವನು ಯಾರು 11 ಹೆಸರಿನವ ಅಂದರೆ ಗೊತ್ತಿಲ್ಲ. ಕೇಳುವಷ್ಟು ಪುರುಸೊತ್ತು ಇಲ್ಲ, ಹೇಳುವಷ್ಟು ವ್ಯವಧಾನ ಇಲ್ಲದವರು ಇರೋದು. 11 ರುದ್ರದೇವನ ರೂಪಗಳು, ಆ 11 ರುದ್ರ ಅವನು 11 ರೂಪವೇ ಅವನದ್ದು. ನಾವೀಗ ಮತ್ಸ್ಯ, ಕೂರ್ಮ, ವರಾಹ ಅಂದರೆ 10 ದೇವರು ಹೇಗೆ ಹೇಳುತ್ತೇವೆಯೋ, ಅದರಲ್ಲಿ ಧನ್ವಂತರಿಯನ್ನು ಸೇರಿಸಿದರೆ 11 ದೇವರು ಹೇಳುತ್ತೇವೆ ಹೇಗೆ, ಹಾಗೆ 11 ರುದ್ರನದ್ದೇ ರೂಪಗಳು. ಅವನಿಗೆ 11 ಮಡದಿಯರು, ಈ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ ಇವನಿಗೆಲ್ಲ ಹೆಂಡತಿಯರಿದ್ದಾರೆ. ವೇದ, ವೇದವತಿ, ಧನ್ಯ, ಮಹಾಲಕ್ಷ್ಮಿ, ಸುಕಾಲಯ, ಹರಿಣಿ, ಜಾನಕಿ, ರುಗ್ಮಿಣಿ, ರೇವತಿ, ಪ್ರಭ ಇವೆಲ್ಲ ಹೆಸರುಂಟು ಅವರಿಗೆಲ್ಲ. ನಮಗೆ ರಾಮಾವತಾರದ್ದು ಕೃಷ್ಣಾವತಾರದ್ದು ಮಾತ್ರ ಗೊತ್ತಿರೋದು, ಜಾನಕಿ ಮತ್ತು ರುಗ್ಮಿಣಿ ಅಂತ ಎಲ್ಲರಿಗೂ ಉಂಟು ಹೆಂಡತಿಯರು. ಆದರೆ ನಮ್ಮ ದೇವರದ್ದು ಮಡದಿಯರ ಹೆಸರು ಗೊತ್ತಿಲ್ಲ. ಗ್ರಹಗಳಿಗೆಲ್ಲ ಸುತ್ತು ಬರುವವರು ಇರ್ತಾರೆ, ಗ್ರಹಗಳ ಹೆಂಡತಿಯರು ಯಾರು ಯಾರಿಗೆ ಗೊತ್ತಿಲ್ಲ. ಸೂರ್ಯನ ಹೆಂಡತಿ ಯಾರು, ಸೂರ್ಯನ ಹೆಂಡತಿ ಇದ್ದಾರೆ ಕೇಳ್ತಾರೆ, ಅಷ್ಟು ಬಿಸಿ ಹತ್ತಿರದಲ್ಲಿ ಇದ್ದಾರೆ ಮತ್ತೆ ನೆನಪಾಗಬೇಕಲ್ಲ. ಹಾಗೆ ಎಲ್ಲರದ್ದು ಮಡದಿಯರು ಸಪತ್ನೀಕರು, ದೇವಾಹ ಸಜಾಯಾಹ ಮುಚ್ಚ್ಯಂತೆ, ದೇವತೆಗಳು ಮಡದಿಯರ ಜೊತೆಯಲ್ಲೇ ಸಾಧನೆ ಮಾಡುವವರು, ಮೋಕ್ಷಕ್ಕೆ ಹೋಗುವವರು, ಅವರೆಲ್ಲ ಸಾಧನೆ ಘಟ್ಟಗಳು ಹಾಗೆ. ಅವರ್ಯಾರು ಒಬ್ಬೊಬ್ಬರಾಗುವುದಿಲ್ಲ, ಒಂದಾಗುವುದೂ ಇಲ್ಲ, ಮರ್ಜಾಗುವುದೂ ಇಲ್ಲ, ಪ್ರತ್ಯೇಕವರ ಅಸ್ತಿತ್ವಗಳು, ವ್ಯವಸ್ಥೆಗಳು, ರೂಪಲಕ್ಷಣಗಳು, ಯೋಗ್ಯತೆಗಳು. ಹಾಗಾಗಿ ಇಲ್ಲಿ ಬಹಳ ಚಂದವ, ಹೆಚ್ಚಾಗಿ ಹೆಚ್ಚಿನ ದೇವತೆಗಳ ಮಡದಿಯರು ಅವರ ನೆಷ್ಟೇ ಇರ್ತಾರೆ, ಯೋಗ್ಯತೆಯಲ್ಲಿ ಬಹಳ ಕಡಿಮೆ. ಕೆಲವು ದೇವತೆಗಳ ಮಡದಿಯರು ಭಾರೀ ಕೆಳಮಟ್ಟದಲ್ಲಿ, ಕೆಳ ಯೋಗ್ಯತೆಯಲ್ಲಿ, ನಡುವೆ ಕೆಲವು ದೇವತೆಗಳು ಎಂಟ್ರಿ ಆಗುವುದು, ಸುಮಾರಾಗಿ ಹಾಗೆ ಮೇಲೆ ಮೇಲಿನ ದೇವತೆಗಳ ಕತೆ ಇರಲಿ. ಅದು ಅದೊಂದು ದೊಡ್ಡ ಸಿದ್ಧಾಂತ, ದೇವತಾ ಸಿದ್ಧಾಂತ, ದೇವತಾ ತಾರತಮ್ಯ ಸಿದ್ಧಾಂತ. ಹೀಗೆ ಧೀ, ವೃತ್ತಿ, ಅಸಹ, ಉಮಾ, ನಿಯುತು, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ, ದೀಕ್ಷ, ಇದು ರುದ್ರಾಣಿಯರು 11 ಜನ. ಧೀ, ವೃತ್ತಿ, ಅಸಹ, ಉಮಾ, ನಿಯುತು, ಸರ್ಪಿ, ಇಳ, ಅಂಬಿಕಾ, ಇರಾವತಿ, ಸುಧಾ, ಮತ್ತು ಕೊನೆಯವಳು ದೀಕ್ಷಾ ಅಂತ. ಚಂದ ಚಂದ ಹೆಸರುಗಳಲ್ಲ, ಎರಡೆರಡೇ ಅಕ್ಷರದ್ದು, ಒಂದೊಂದೇ ಅಕ್ಷರದ್ದೆಲ್ಲ ಹಿಂದೆ ಇಟ್ಟ ರೀತಿ ನೋಡಿ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇವರು ರುದ್ರಾಣಿಯರು 11 ಜನ, 11 ರುದ್ರ ಉಮೇ ಪಾರ್ವತಿಯದ್ದೇ ರೂಪಗಳು ಇವರು. ಇವನಿಗೆ 11 ಸ್ಥಾನ ಆಗ ಬಂದ ತಕ್ಷಣ ಎಲ್ಲರ ಹೃದಯದಲ್ಲಿರುವಂತೆ ಹೃತ್ ಇಂದ್ರಿಯಾಣಿ, ಅಸುಹು, ವ್ಯೋಮ, ಜಲಂ, ಅಗ್ನಿಹಿ, ಅದರೊಟ್ಟಿಗೆ ಭೂಹು, ಸೂರ್ಯ, ಚಂದ್ರ, ತಪಸ್ಸು ಅಂತ. ಸೂರ್ಯ ಚಂದ್ರರಲ್ಲಿ ಇದ್ದಾನೆ ರುದ್ರ, ಎರಡು ಮಾತ್ರ ಅಲ್ಲ ಪಂಚಭೂತದಲ್ಲಿದ್ದಾನೆ, ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶಗಳಲ್ಲಿ, 7 ಆಯ್ತಲ್ಲಿಗೆ. ಅದರ ಜೊತೆಯಲ್ಲಿ ಎಲ್ಲರ ಆಲೋಚನೆಗೂ ಅವನು ಬಂದಿದ್ದಾನೆ, ಪ್ರತಿಯೊಬ್ಬರ ಮನಸ್ಸು ಅವನ ಕಂಟ್ರೋಲಲ್ಲಿದೆ, ಎಲ್ಲ ಇಂದ್ರಿಯಗಳಲ್ಲಿ ಅವನೇ ಕೂತಿದ್ದಾನೆ, ಎಲ್ಲರ ಉಸಿರಿಗೂ ಅವನ ಅಭಿಮಾನಿಯಾಗಿ ಬರ್ತಾನೆ ಮಧ್ಯದಲ್ಲಿ. ಈ ಇಷ್ಟು ಕಡೆಯಲ್ಲಿ ಪ್ರಾಣ, ಕಸುವು, ಉಸಿರು ಇವಕ್ಕೆಲ್ಲಕ್ಕೂ ಪುಷ್ಟಿಪ್ರದನಾಗಿ ಅಂದರೆ ಮನಸ್ಸಿನ ಕಂಟ್ರೋಲ್ ಇರುವ ತಾಣಗಳಿವೆಲ್ಲ ಒಂದು ಲೆಕ್ಕದಲ್ಲಿ. ಹೀಗಾಗಿ ರುದ್ರದೇವರು 11 ಆಗಿ 11 ಸ್ಥಾನದಲ್ಲಿ ಕೂತು 11 ಮಡದಿಯರನ್ನು ಪಡೆದು 11 ಮಂತ್ರವಿಶೇಷಗಳಿಂದ ಉಪಾಸ್ಯನಾಗಿ ಕೂತದ್ದರಿಂದ ಅವನ ಪ್ರಧಾನ ರೂಪಗಳು. ಇದರಟ್ಟಿಗೆ ಗಣರೂಪಗಳು ಬೇರೆ ಇದೆ, ಅದು ತಿಳ್ಕೊಳ್ಬೇಕಂತ. ವಸುರುದ್ರ ಆದಿತ್ಯರು ಅಂತ ವ್ಯವಸ್ಥೆ ಉಂಟು. ಸಾಮಾನ್ಯವಾಗಿ ಶ್ರಾದ್ದ ಮಾಡುವವರಿಗೆ ಪಿತೃಮೇಧದಲ್ಲಿ ಬರುವವರು ಪಿತೃಪಿತಾಮಹ ಪ್ರಪಿತಾಮಹರು ಅಂದಾದರೆ ವಸುರುದ್ರ ಆದಿತ್ಯ ಸ್ವರೂಪರು ಅಂತ. ವಸುಗಳು 8 ಜನ,
ರುದ್ರರು 11 ಜನ, ಆದಿತ್ಯರು 12 ಜನ, ವಿಶ್ವೇದೇವತೆಗಳು 10 ಜನ, ಮರುತ್ತುಗಳು 49 ಜನ, ಸಾಧ್ಯರು ಮತ್ತು 10 ಇದ್ದಾರೆ, ರುಬ್ಬುಗಳು 3 ಇರ್ತಾರೆ, ಅಶ್ವಿನಿಗಳು 2 ಆಗ್ತಾರೆ, ಪಿತೃಪತಿಗಳು 3 ಸಿಗ್ತಾರೆ, ಇವರನ್ನೆಲ್ಲ ಗಣದೇವತೆಗಳು ಅಂತ ಕರೀತಾರೆ. ಮುದ್ದೆ ಮುದ್ದೆ ಜನರು ಅಂತ ಒಂದು ಹೆಸರು ಕರೆದ್ರೆ ಎಲ್ಲರೂ ಒಂದು ಬಿಡ್ತಾರೆ. ಇದೊಂದು ರೀತಿಯ ವಿಶೇಷತೆ. ಹಾಗಾಗಿ ಈ ಗಣಗಳಲ್ಲಿ ರುದ್ರಗಣ ಅಂದರೆ 11, ಇವನು ಬೇರೆ ಅದು ಬೇರೆ, ಅದಕ್ಕೋಸ್ಕರ ಹೇಳಿದೆ ಶ್ರುದ್ಧ. 11 ರುದ್ರರು ಅಂದರೆ ಅವರು ಪ್ರತ್ಯೇಕ, ಅದರಲ್ಲಿ ಒಬ್ಬ ಮಾತ್ರ ಮಹಾರುದ್ರದೇವ. 11ರಲ್ಲಿ ಗಣದೇವತೆಗಳಲ್ಲಿ ವಸುಗಣ ಅಂದರೆ 8 ಜನ, ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ. ಅದರಲ್ಲಿ ಒಬ್ಬ ಅಗ್ನಿ ಇದ್ದಾನೆ, ಉಳಿದ 7 ಜನ ಅಲ್ಲ. ಉಳಿದ 7 ಜನರಲ್ಲಿ ಒಬ್ಬ ನಂದಗೋಪನಾಗಿ ಬಂದಿದ್ದಾನೆ, ಮತ್ತೊಬ್ಬ ಭೀಷ್ಮನಾಗಿ ಹುಟ್ಟಿದ್ದಾನೆ. ಅಂದರೆ ಅವರು ಬೇರೆ. ವಸುಗಳು 8 ಜನರಲ್ಲಿ ಒಬ್ಬೊಬ್ಬರು ಒಂದು ರೀತಿ ಇದ್ದಾರೆ. ಆದಿತ್ಯರು 12 ಇದ್ದಾರೆ, ಆದಿತ್ಯ ಮಕ್ಕಳು. ಅದರಲ್ಲಿ ಒಬ್ಬ ಇದು ಸೂರ್ಯನೇ, ಮತ್ತು ಎಲ್ಲರೂ 11 ಜನರು ಸೂರ್ಯರಲ್ಲ, ಸೂರ್ಯನಲ್ಲಿ ಸಂಪರ್ಕ ಪಡೀತಾರೆ. ಅದರಲ್ಲಿ ಒಬ್ಬ ನಾರಾಯಣನೇ ಇದ್ದಾನೆ, ಮತ್ತೊಬ್ಬ ಇಂದ್ರ ಇದ್ದಾನೆ, ಮತ್ತೊಬ್ಬ ವರುಣ ಬರ್ತಾನೆ. ಹಾಗಾಗಿ ಆದಿತ್ಯ ಮಕ್ಕಳು 12 ಜನ ಆದಿತ್ಯರು ಹೇಳಿದರೆ ಸೂರ್ಯರೇ 12 ಅಲ್ಲ, ಒಬ್ಬ ಮಾತ್ರ ಬೆಳಗುವ ಸೂರ್ಯ, ಉಳಿದವರೆಲ್ಲ ಅವನ ತಮ್ಮಂದಿರು, ಆದಿತ್ಯ ಮಕ್ಕಳು. ಬೇರೆ ಬೇರೆ ಕೆಟಗರಿಯಲ್ಲಿ ಬರುವ ವರುಣನು ಸೇರ್ತಾನೆ, ಅವನು ಪಶ್ಚಿಮ ದಿಕ್ಕಿನ ಒಡೆಯ ಸಮುದ್ರದ ರಾಜವ. ಇನ್ನೊಬ್ಬ ಇಂದ್ರ ಬರ್ತಾನೆ, ಸ್ವರ್ಗದೊಡೆಯ ಇದ್ದಾನೆವ. ವಿವಸ್ವಾನ್, ಅರ್ಯಮ, ಪೂಷ, ತ್ವಷ್ಟ, ಸವಿತ, ಭಗ, ದಾತ, ವಿಧಾತ, ವರುಣ, ಮಿತ್ರ, ಶಕ್ರ, ಉರುಕ್ರಮ ಅಂತ. ಉರುಕ್ರಮ ಅಂದರೆ ತ್ರಿವಿಕ್ರಮನೇವ, ನಾರಾಯಣ ವಾಮನ 12 ಆಗಿ ಹುಟ್ಟಿದವ. ಹಾಗಾಗಿ ಗಣಗಳಲ್ಲಿ ಯಾರ್ಯಾರೋ ಇದ್ದ. ಕೆಲವೊಮ್ಮೆ ಯೋಗ್ಯತೆ ಒಂದೇ ಇರುವುದುಂಟು, ಇಲ್ಲ ಅಲ್ಲ. ಹಾಗೆ ರುದ್ರಗಣಗಳಲ್ಲಿ ಒಬ್ಬ ಮಹಾರುದ್ರದೇವ, ಮತ್ತು 10 ಜನ ಅವರನ್ನು ನಾವು ಅವಾಂತರ ರುದ್ರರು ಅಂತ ಕರೀತಾರೆ. ನೆಕ್ಸ್ಟ್ ಬರುವವರು ಅಂತ, ಗಣದಲ್ಲಿ ಬರುವವರು. ಅವರ ಹೆಸರುಗಳೆಲ್ಲ ಬೇರೆ: ರೈವತ, ಓಜ, ಮಹಾ, ಭೀಮ, ವಾಮ, ಉಗ್ರ, ವೃಷಾಕಪಿ, ಅಜೈಕಪಾತ್, ಅಹಿರ್ಬುಧ್ಯ, ಬಹುರೂಪ, ಕೊನೆಗೆ ಮಹಾದೇವ. ಅವ ಬೇರೆ. ಈ ಅಹಿರ್ಬುಧ್ಯ, ಅಜೈಕಪಾತ್ ಇವರೆಲ್ಲ ಭಾದ್ರಪದ ಪ್ರೋಷ್ಠಪದಿ ನಕ್ಷತ್ರಗಳಿಗೆಲ್ಲ ಅಭಿಮಾನಿಗಳವರೆಲ್ಲ. ಹಾಗೆ ಆ ರುದ್ರಗಣಗಳು ಬೇರೆ, ರುದ್ರ ಬೇರೆ, 11 ರುದ್ರ ಪ್ರಧಾನನಾದವ ಬೇರೆ, 11 ಗಣದಲ್ಲಿ ಸೇರಿ ಒಬ್ಬ ಪ್ರಧಾನನಾದವ ಬೇರೆ. ಉಳಿದವರಲ್ಲಿ 10 ಜನರು ಬಹಳ ಕೆಳಮಟ್ಟದವರವರು. ಹೀಗೆ ಎರಡನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ರುದ್ರನ ಚಿಂತನೆ ಪ್ರತಿಷ್ಠೆ ಏನಾಗಿದೆ ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ 11 ಸಂಖ್ಯೆಯಲ್ಲಿ ಈ ಪುರಾಣವನ್ನು ವೇದವ್ಯಾಸರು ನಮ್ಮ ಮುಂದೆ ಇಟ್ಟರು. ರುದ್ರನೇ ಹೇಳಿರತಕ್ಕಂಥ ಚತುರ್ಮುಖನ ಗುಣಚಿಂತನೆ ನಿನ್ನೆ ಕೊನೆ ಮಾಡ್ತಾ ಇದ್ದೆ. ತ್ವಯಿ ಸಾಂಖ್ಯಂಚ ಯೋಗ ತ್ವಯಿ ಯೋಗಂಚ ಸಾಂಖ್ಯಂಚ ತಪೋ ವಿದ್ಯಾ ವಿಧಿಕ್ರಿಯಾ ಋತಂ ಸತ್ಯಂ ದಮಃ ದಾನ ದಮಃ ಬರಬೇಕಷ್ಟೇ ಇನ್ನು. ಋತಃ ಸತ್ಯಂ ಅಹಿಂಸಾ ಬ್ರಹ್ಮ ಸನ್ಮತಿ ಕ್ಷಮ ಮತ್ತು ಧ್ಯಾನಂ ಧ್ಯೇಯಂ ದಮಃ ಶಾಂತಿ ವಿದ್ಯಾ ವಿದ್ಯಾ ಮತಿ ಧೃತಿ ಕಾಂತಿ ಇವೆಲ್ಲ ಗುಣಗಳನ್ನು ಪಟ್ಟಿ ಮಾಡ್ತಾ ಹೇಳ್ತಾರೆ. ಅದರಲ್ಲಿ ಪ್ರಧಾನವಾದಂಥ ಗುಣ ನಿನ್ನೆ ಸನ್ಮತಿ ಅಂತ ಅರ್ಥ ಮಾಡ್ತಾ ವೇದೋಕ್ತವಾದ ಈ ಗುಣಚಿಂತನೆ ಅಂತ ಹೇಳಿದ್ದೆ. ಹನುಮಂತನಿಗೆ ಮತಿ ಅಂತ ಕರೀತಾರೆ ಅಂತ ವಿಶೇಷವಾದಂತಹ ಒಂದು ಶಬ್ದ ಇತ್ತು. ನಾವು ಹೇಳುವಂಥದ್ದು ಮಂಗಬುದ್ಧಿ ಅಂತ. ಬುದ್ಧಿ ಇಲ್ಲದವನಿಗೋ, ಬುದ್ಧಿ ಕಡಿಮೆ ಇದ್ದವನಿಗೋ, ಸ್ವಲ್ಪ ಚೇಷ್ಟೆ ಉಳ್ಳವನಿಗೋ ನಾವು ಮಂಗ ಅಂತ ತಮಾಷೆ ಮಾಡ್ತೀವಿ. ಆದರೆ ಮತಿ ಶಬ್ದವನ್ನು ಹನುಮಂತನಿಗೆ ವೇದ ಗುರುತಿಸಿದೆ. ಎದೀಮು ಬಹ್ವರತೆ ಸಾಧತೆ ಮತಿ ಅಂತ. ಒಳ್ಳೆ ಬುದ್ಧಿಮಂತಿಗೆ ಉಳ್ಳ ಪ್ರಾಣಿಯಿಂದ ಅವುಗಳನ್ನೇ ತಿನ್ನುತ್ತ, ದೂರದಲ್ಲಿ ನೆಗೆದು ಹಾರಿ ಓಡುತ್ತ, ಗುಡುಗಟ್ಟುವುದಿಲ್ಲ ಅವುಗಳು. ಕೈಕಾಲು ಗಟ್ಟಿ ಇದೆ, ಮನುಷ್ಯ ಸಹಜವಾದ ಪ್ರಕ್ರಿಯೆಗಳು ಕಾಣುತ್ತವೆ. ಆದರೆ ಅವುಗಳು ಎಲ್ಲಿಯೂ ಸಹ ಗೂಡು ಕಟ್ಟುವುದೇ ಇಲ್ಲ. ಏನು ಮಾಡ್ಬೋದು ಅವುಗಳು? ಏನು ಮಾಡ್ತವೆ? ಮರಗಳನ್ನು ತಂದೋಗ್ತವೆ, ಕಲ್ಲುಗಳನ್ನು ಎತ್ತಿಡಿಬೋದು, ಕಟ್ಟಲಿಕ್ಕೆ ಬರುವಷ್ಟು ಜೋರಿದ್ದಾವೆ. ನಾವು ಹೇಳ್ತೇವಲ್ಲ, ಮಂಗಗಳೇ ಸೇತುವೆ ಕಟ್ಟಿದ್ದು ಅಂತ ರಾಮನಿಗಾಗುವಾಗ. ಅವುಗಳು ತಮಗೋಸ್ಕರ ಏನು ಮಾಡಿಕೊಳ್ಳುವುದಿಲ್ಲ, ಬಟಾಬಯಲು, ಬಹಿರಂಗವಾಗಿ ಬದುಕ್ತವೆ. ಇದು ವಿಶೇಷ. ಅವುಗಳು ಗುಹೆಗಳಲ್ಲಿ ಇರ್ತವೆ, ಸೇರ್ತವೆ ಮರಗಳು ಮಳೆಯೆಲ್ಲ ಬಂದಾಗ. ಆದ್ದರಿಂದ ಇವುಗಳು ಮನುಷ್ಯನ ಹಾಗೆ ಇದ್ದರೂ ಮನುಷ್ಯನಷ್ಟು ದುರ್ಬಲರಲ್ಲ. ತಮಗೋಸ್ಕರ ಅಂದರೆ ಸೆಲ್ಫ್ ರಕ್ಷಣೆಗೋಸ್ಕರ ಡಿಫೆನ್ಸ್ ಏನು ಮಾಡುವುದಿಲ್ಲ, ಬೇಡ ಅಂತ.
ಒಂದು ದೃಷ್ಟಿಯಿಂದ ಮುಕ್ತವಾದ ಬದುಕು ಅಂತ. ಅವುಗಳಿಗೂ ಬಟ್ಟೆ ಬರೆ ಹಾಕುವುದೆಲ್ಲ ಕಾಣುತ್ತೆ, ಮಾಡ್ತೇವೆ, ಮನುಷ್ಯನಾಗಿ ಕೆಲಸ ಮಾಡಿಸ್ತೇವೆ, ಮಾತಾಡ್ತವೆ, ಎಲ್ಲ ಸರಿ ಸ್ಪಂದಿಸ್ತಾವೆ, ನಿಜವಾಗಿ ತಮಗೋಸ್ಕರ ಇಲ್ಲ ಅವುಗಳು. ತುಂಬ ವಿಚಿತ್ರವಾಗಿದೆ. ಹಾಗಾಗಿ ಒಳ್ಳೆ ಬುದ್ಧಿ ಇದೆ, ನಮ್ಮ ಎದುರು ಮಾತ್ರ ಬುದ್ಧಿ ಇಲ್ಲದಾಗಿ ಮಾಡ್ತದೆ. ನಾನು ಮೊನ್ನೆ ಇತ್ತೀಚೆಗೆ ನೋಡಿದಾಗ ಎಲ್ಲಿ ಒಂದು ಮಲಗಿದ್ದ, ಅವನದ್ದು ಮೊಬೈಲ್ ತಗೊಂಡೋಯ್ತದು. ಮಲಗಿದ್ದವ ನಿದ್ದೆ ಬಂದಿದೆ, ಮೆಲ್ಲ ತಗೊಂಡೋಗಿದೆ ಮರದ ಮೇಲೆ ಕೂತು, ಅದು ಸೆಲ್ಫಿ ತೆಗೆದಿದೆ ತನ್ನದು. ನೀವು ನೋಡಿರ್ಬೋದು ಇಂಟರ್ನೆಟ್ಲಿ ಬಂದಿದೆ, ಸೆಲ್ಫಿ ತೆಗೆದಿದೆ. ಅದಕ್ಕೆ ಅಂದಾಜಿದೆ ಎಲ್ಲಿ ಯಾವುದು ಒತ್ತಿಕೊಂಡು ಸೆಲ್ಫಿ ತೆಗೆದು ಅಲ್ಲೇ ಇಟ್ಕೊಳ್ಳೆ ಕೊಟ್ಟು ಹೋಗಿದೆ ಅವನಿಗೆ. ಮತ್ತೆ ಅದೇನು ತೊಗೊಂಡೋಗಿ ಎಲ್ಲಿ ಹಾಳು ಮಾಡಲಿಲ್ಲ. ಏನು ಆಗುತ್ತೆ ಅವುಗಳಿಗೆ, ಮನುಷ್ಯನ ನೇಚರ್ ಬಹಳ ಅರ್ಥಪೂರ್ಣವಾಗಿ ಗೊತ್ತಿದೆ. ಆದರೆ ಮನುಷ್ಯನ ಆಗಬಾರದು ಅಂತ ಅದಕ್ಕೆ ಗ್ಯಾರಂಟಿ ಇದೆ. ಮನುಷ್ಯ ಆದರೆ ತಾನು ಸರ್ವನಾಶ ಆಗ್ತೇನೆ ಅಂತ. ಅದನ್ನು ಬುದ್ಧಿ ಜಾಸ್ತಿ ಮತ್ತೆ ಅದರದ್ದು ನಮ್ಮ ಹಾಗೆ ವ್ಯಾವಹಾರಿಕವಾದ ಪ್ರಜ್ಞೆ, ಮತ್ತೊಬ್ಬರಿಗೆ ಟೋಪಿ ಹಾಕುವ ಯೋಚನೆ ಎಲ್ಲ ಇಲ್ಲ. ಕಲ್ಲು ಎಸೆದಿದ್ದಾನೆ ಒಬ್ಬ ಮಂಗನಿಗೆ ಮರದಲ್ಲಿ ಕೂತಾಗ, ಸುಮ್ಮನೆ ಕೂತಿದ್ದು ಅದು ತಪ್ಪಿಸಿಕೊಳ್ಳುತ್ತದೆ ನಮ್ಮ ಗುರಿಯನ್ನು. ಆದರೆ ಸುಮಾರು ಹೊಡೆದಾಗ ಅದಕ್ಕೆ ಬೇಸರ ಆಯಿತು. ಅದು ಏನು ಬಿಸಾಡಿದೆ ಗೊತ್ತಾ? ಪ್ರತಿಕ್ರಿಯಿಸಿದ ರೀತಿ, ಅದು ಹೇಸಿಗೆ ಮಾಡಿ ಹೇಲನ್ನು ಇವನಿಗೆ ಬಿಸಾಡಿದೆ. ಮತ್ತೆ ಇವಾಗ ಕಲ್ಪಿಸಾಡೋದು ಈ ಜನ್ಮದಲ್ಲಿ ಇಲ್ಲವಾಗುತ್ತೆ. ಬುದ್ಧಿ ಕಲಿಸುವ ರೀತಿ ಅವುಗಳು ಅಂದರೆ ಆ ಪ್ರಜ್ಞೆ ಎಲ್ಲಿಂದ ಮೂಡಬೇಕು ಅವುಗಳಿಗೆ? ಗೆಲ್ಲು ಮುರಿದು ಬಿಸಾಡಿಲ್ಲ, ಹಣ್ಣು ಎಸೆಯಲಿಲ್ಲ, ಇವನಿಗೆ ಬುದ್ಧಿ ಕಲಿಸುವ ಪಾಠದಕ್ಕೆ ಗೊತ್ತಿದೆ. ಇಲ್ಲ ಅಲ್ಲ, ನಡೆದ ಘಟನೆಗಳಿವು. ಇಂಥದ್ದು ಬೇಕಾದಷ್ಟಿದೆ. ಹಿಂದೆ ನಾವು ಕಾವ್ಯ ಪ್ರಪಂಚದಲ್ಲಿ ನೋಡಿದಾಗ ಕಾಡಿನಲ್ಲಿ ಋಷಿಮುನಿಗಳನ್ನು, ವಯಸ್ಸಾದವರನ್ನು ನದಿಗೆ ಮುಳುಗಲಿಕ್ಕೆ ಕರ್ಕೊಂಡೋಗಿ ಮೇಲಕ್ಕೆ ತರುವುದು ಮಂಗಗಳು ಅಂತ ಉಂಟು ಪಾಠಗಳು, ವಾಕ್ಯಗಳು. ಮುದುಕರಾದ ಋಷಿಮುನಿಗಳನ್ನು ನದಿಯಲ್ಲಿ ಮೀಯಿಸಿ ಮುಳುಗಿಸಿ ಮೇಲೆ ಹಾಕಿ ಬಿಡುವವುಗಳು ಮಂಗಗಳು. ಇವುಗಳ ಜವಾಬ್ದಾರಿ ಆಶ್ರಮಕ್ಕೆ ಹೋಗುವವರೆಗೆ. ನಾವಿವತ್ತು ಮಂಗ ಹತ್ತಿರ ಬಂದರೆ ಕೋಲು ಬಿಸಾಡ್ತೇವೆ, ಅವುಗಳು ಸಹಾಯಕ್ಕೆ ಬರ್ತವೆ. ಅದ್ಭುತವಾಗಿ ನೀರಿನಲ್ಲಿ ಈಜುತ್ತದೆ, ವಿಚಿತ್ರ. ಒಂದೆಡೆ ಮುಳುಗಿದರೆ ಅಷ್ಟು ದೂರದಲ್ಲಿ ಹೇಳ್ತದೆ. ಅದು ಹೇಗೆ ಅದ್ಭುತವಾದ ಅವುಗಳಿಗೆ ಆ ತ್ರಾಣ ಕೊಟ್ಟಿದ್ದಾರೆ, ಮರದಲ್ಲಿ ಹಾರುವ ಹಾಗೆ, ಬಾಲದಲ್ಲಿ ನೇಲುವ ಹಾಗೆ. ಹಾಗಾಗಿ ಬುದ್ಧಿ ಇಲ್ಲ ಅಲ್ಲ, ಅದಕ್ಕೆ ಸನಮತಿ ಅಂತ. ಒಳ್ಳೆ ನಾವು ಟ್ರೈನಿಂಗ್ ಕೊಟ್ಟರೆ ನಮ್ಮ ಜೊತೆಯಲ್ಲಿ ಒಳ್ಳೆ ಪಾಡಲ್ಲೇ ಹೋಗಿದ್ದರೆ ಒಳ್ಳೆ ಅಭ್ಯಾಸಪೂರ್ಣವಾಗಿ ಬದುಕ್ತಾವೆ ಅವುಗಳು, ತುಂಬ ಉಪಕಾರ ಮಾಡುತ್ತವೆ. ಆದರೆ ನಾವು ಮಂಗ ಹೇಳಿ ಚೇಷ್ಟೆ ಮಾಡೋರು, ನಮಗೆಲ್ಲ ಪ್ರಾಣಿಗಳ ಚೇಷ್ಟೆ ಗೊತ್ತು. ಆದ್ದರಿಂದ ಯಾವುದನ್ನು ನಾವು ಸಹಜವಾಗಿ ಇಡಲಿಕ್ಕೆ ಬಿಡುವುದಿಲ್ಲ ಅದನ್ನು ಗುರುತಿಸಿ ಇಲ್ಲಿ ಹನುಮಂತನಿಗೆ ಮತಿ ಇಂಥ ವೇದ ಹೇಳಿದೆ. ಹೇಗೆ ಡೀಲ್ ಮಾಡಿದ ನೋಡಿ, ರಾಯಭಾರಿಗೆ ಅಂಬಾಸಿಡರ್ ಆಗಿ ಹೋಗಿ ರಾವಣನಲ್ಲಿಗೆ ರಾಮನ ಚರಿತ್ರೆ ತಿಳಿಸಿಕೊಟ್ಟು ಅಲ್ಲಿಂದ ಏನು ಆಗಬೇಕದನ್ನು ನಡೆಸಿಕೊಂಡು ಬಂದು, ಕೈಯಲ್ಲಿದ್ದ ಮಾಣಿಕ್ಯದ ಬಗ್ಗೆ, ಉಂಗುರದ ಬಗ್ಗೆ ಮಾತಾಡಿದ್ದೆ. ಹಿಂದೆ ಬಂದಾಗ ಕೈಯಲ್ಲಿ ಚೂಡಾಮಣಿ ಅವನಲ್ಲಿ, ಹಿಂದೆ ಬರುವ ಮುಂಚೆ ಹೋರಾಟ ಆಗಿದೆ. ಮೊದಲು ಹೋಗಿ ನೋಡಿದ್ದೆ ಸೀತೆಯನ್ನು, ಮಾತಾಡಿಸಿದ, ಉಂಗುರ ಕೊಟ್ಟ, ಚೂಡಾಮಣಿ ತಗೊಂಡ. ನೆಕ್ಸ್ಟ್ ಶುರುವಾಯಿತು ಅವನ ಕಾರ್ಬಾರ್. ಬಂದದ್ದಕ್ಕೊಂದು ಕುರುಹು ಕೊಡಲಿ ಹೇಳಿ ಮರಗಳನ್ನು ಬೀಳಿಸಿದ. ಹಿಡಿಲಿಕ್ಕೆ ಬಂದಾಗ, ಬಡಿಲಿಕ್ಕೆ ಬಂದಾಗ ಅವರನ್ನು ಮುಗಿಸಿದ. ಎಷ್ಟು? 80 ಕೋಟಿಯೂತಪಂ ಪುರಸ್ಸ ರಾಷ್ಟ್ರಕಾಯುತ ಮನೇತ್ಕ ಹೇತಿ ಸಂಕುಲಂ ಕಪೀಂದ್ರಂ ಆವರಣೋದ್ಬಲಂ ತಲಪ್ರಣಾಮ ಚೂರ್ಣಿತೈ ಅಂತಾರೆ. ಖಾಲಿ ಕೈಯಲ್ಲಿ ಬಡಿದು ಕೊಂದತ್ತು ಅವರನ್ನು. 80 ಕೋಟಿ ರಕ್ಕಸರಿದ್ದರೆ, ಅವರಿಗೆ ಮತ್ತೆ ಮುಂಚೂಣಿಯಲ್ಲಿ ಕೂತವರಿದ್ದ ಲೀಡರ್ಸ್ ಇದ್ದಾರೆ, ಬಗೆ ಬಗೆ ಆಯುಧ ತಂದಿದ್ದಾರೆ ಅವರು. ಇವನ ಕೈಯಲ್ಲಿ ಚೂಡಾಮಣಿ ಇದೆ, ಅದಕ್ಕೆ ಕಪಿ ಮುಷ್ಟಿ ಹೇಳೋದು, ಅದು ಬಿಡಲಿಲ್ಲವ, ಮುಷ್ಟಿಯಲ್ಲಿ ಗುದ್ದಿದ್ದಾನೆ ಅಂತ ಅರ್ಥ. ಹಾಗೆ ಹೋಗಿ ಪ್ರಾಣಶ್ಚೂಡಾಮಣಿಸ್ತದ, ಚೂಡಾಮಣಿಯೇ ಪ್ರಾಣದೇವರು, ಮತ್ತೆ ಅವನದ್ದೇ ಅದು ಅಭಿಮನ್ಯಮಾನವಾದ ವಸ್ತು. ಅದನ್ನು ರಾಮನ ಪಾದಕ್ಕೆ ತಂದು ಒಪ್ಪಿಸಿದ್ದಾನೆ. ಮತ್ತೆ ಪದಯೋರ್ ನಿಧಾಯ ಸರ್ವಾಂಗ ಕೈಹಿ ಪ್ರಣದಿಮಸ್ಯ ಚಕಾರ ಭಕ್ತ್ಯ. ನನಗೆ ಈ ಗೆರೆ ತುಂಬ ಇಷ್ಟ ಆಗುವುದು ಆಚಾರ್ಯ ಮದ್ದರು ಹೇಳುವಾಗ. ಮಂಗ ಏನು ಮಾಡಿದ ಅಂತಾರೆ ಆಚಾರ್ಯ ಮದ್ದರು, ಅಂದರೆ ಅವರೇ ಏನು ಮಾಡಿದರು ಅಂತ ಹಳೆಯ ರೂಪದಲ್ಲಿದ್ದಾಗ. ಸರ್ವಾಂಗ ಕೈಹಿ ಪ್ರಣತಿಮ್, ಅಷ್ಟಾಂಗ ಪ್ರಣಾಮ ಅಂತ ಹೇಳಿದರೆ ನಮಗಾಯಿತು. ಮಂಗನಿಗೆ ಆಗುವಾಗ ಏನು ಹೇಳುವ? ಎಲ್ಲ ಅಂಗಗಳು ಅಂದರೆ ಬಾಲವು ಉದ್ದಕ್ಕೆ ಬಿತ್ತು ಕಾಣ್ತದೆ, ಉದ್ದನೇ ನಮಸ್ಕಾರ ಅಂದ ಬಾಲವನ್ನು ಉದ್ದ ಮಾಡಿ ಮಲಗಿದ್ದಾನೆ ಕಾಣುತ್ತೆ ರಾಮನ ಹತ್ತಿರ. ಏನು ಖುಷಿ ಇರುತ್ತೆ, ಆ ಚಿತ್ರವೇ ಒಂದು ಅದ್ಭುತ. ರಾಮನ ಪಾದವನ್ನು ಹಿಡಿದ ಆ ಹನುಮಂತ, ಎಲ್ಲ ಅಂಗಗಳು ಭಗವಂತನಿಗೆ ಸಮರ್ಪಿತವಾಗಿವೆ, ಉದ್ದನೆಯ ಚೆಲ್ಲಿದ ಬಾಲ ಎಷ್ಟು ಅದ್ಭುತವಾಗಿರಬೇಡ. ದೊಡ್ಡ ಕೆಲಸ ಮಾಡಿದೆ ಅದು, ಬೆಂಕಿ ಕೊಟ್ಟು ಬಂದಿದೆ. ರಾಮನ ಶತ್ರು ಪಾಳೆಯಕ್ಕೆ ಭೀಕರ ಅಗ್ನಿಯನ್ನು ತೋರಿಸಿ ಬಂದ, ಬಿಸಿ ಮುಟ್ಟಿಸಿದ್ದ ಬಾಲ ಅದು. ಆದ್ದರಿಂದ ಆಚಾರ್ಯ ಏನು ಹೇಳಿದ್ದಾರೆ ನನಗೆ ಕಾಣುತ್ತೆ ಇಲ್ಲಿ, ಸರ್ವಾಂಗಕ್ಕೆ ಈ ಪ್ರಾಣತಿಮ್ ಅನ್ನುವಾಗ ಏನೋ ಒಂದು ವಿಶೇಷತೆ ಇದೆ ಅಂತ. ಎಲ್ಲ ಅಂಗಗಳು, ಯಾಕೆ ಅಷ್ಟಾಂಗಕ್ಕೆ ಹೇಳ್ಬೋದಿತ್ತು, ಸರ್ವಾಂಗಕ್ಕೆ ಈ ಪ್ರಾಣತಿಮಸ್ಯ ಚಕಾರ ಭಕ್ತ್ಯ ಅಂತ. ತನ್ನ ಸೇವೆ ಮಾಡಿದ
ವಸ್ತು ಬಾಲವೂ ಸೇರಿದೆ ಇಲ್ಲಿ ಅಂತ ತೋರಿಸಲಿಕ್ಕೆ ಉಂಟು. ಇಂಥದ್ದು ಸನಮತಿ, ಇದು ಚತುರ್ಮುಖನ ಪ್ರಾಣತತ್ವದ ಒಂದು ವಿಶೇಷ ಗುಣ ಲಕ್ಷಣ. ಇದು ಮುಂದೆ ಎಲ್ಲವಾಗಿ ಹನುಮಾನ್ ಅಂದರೆ ಹನು ಅಂದರೆ ಕೆನ್ನೆ ಅಂತ ಅರ್ಥ. ಕೆನ್ನೆ ಉಳ್ಳವ ಅಂದರೆ ದಪ್ಪ ಕೆನ್ನೆ, ದೊಡ್ಡ ಮುಸುಂಡು ಮಾಡಿದೆ ಅದು. ಮತ್ತು ಇಂದ್ರನ ವಜ್ರ ಆಯುಧದ ಪೆಟ್ಟು ತಿಂದು ಭಾರಿ ಜೋರಾಗಿದೆ, ಗಾಯ ಆಗಿದೆ, ಕನೆ ಬಿದ್ದಿದೆ ಅಲ್ಲಿ, ಅದೆಲ್ಲ ಅರ್ಥ. ಹನ ಶಬ್ದೋ ಜ್ಞಾನವಾತಿ ಹನುಮಾನ್ ಮತಿ ಶಬ್ದಿತ. ಆಚಾರ ಪ್ರಮಾಣ ತೋರಿಸ್ತಾರೆ ಪುರಾಣಗಳಿಂದ ಸಂಹಿತೆಗಳಿಂದ. ನೋಡಿ ಇಲ್ಲಿ ಹನಗತ ಅಂತ ಧಾತುವಲ್ವಾ, ಹನು ಅಂದರೆ ಒಳ್ಳೆಯ ಅರಿವು ಅಂತ ಅರ್ಥ. ಅದು ಉಳ್ಳವನು ಅಂತ ಅರ್ಥ. ಹನುಮಾನ್ ಅಂದರೆ ಕೆನ್ನೆ ಉಳ್ಳವನಲ್ಲಿ, ಎಲ್ಲಕ್ಕೂ ಕೆನ್ನೆ, ನಮಗೂ ಕೆನ್ನೆ ಇಲ್ವಾ ಉಂಟು. ಆ ಹನುಮಾನ್ ಅಂದರೆ ಕೆನ್ನೆ ಇದೆ, ಉಬ್ಬಿದ ಕೆನ್ನೆ ಅಂತ ಅರ್ಥ ಅಲ್ಲ. ಹನುಮಾನ್ ಅಂದರೆ ಜ್ಞಾನ ಇದೆ ಅಂತ. ಮತಿ ಶಬ್ದಿತಃ, ವೇದ ಏನು ಮತಿ ಶಬ್ದ ಹೇಳಿದೆ ಅದೇ ಅವನದ್ದು ಹೆಸರು ಹನುಮಾನ್ ಅಂತ. ಹನುಮಾನ್ ಶಬ್ದದ್ದು ಇನ್ನೊಂದು ಪರ್ಯಾಯ ಪದ ಮತಿ ಶಬ್ದ. ಅಂದರೆ ಭೀಮ ಅಂದರೂ ಹಾಗೆ, ಮಾ ಅಂದರೆ ಮಾತು, ಮತಿ ಅಂತ ಅರ್ಥ. ಅದನ್ನು ಬಿ ಅಂದರೆ ಬಿಭರ್ತಿ ಹೊತ್ತಿದ್ದಾನೆ ಅಂತ, ಒಳ್ಳೆ ಬುದ್ಧಿಮಂತ ಅಂತ ಅರ್ಥ. ಆದ್ದರಿಂದ ಭೀಮನಿಗೆ ಕೃಷ್ಣ ಪ್ರವಚನ ಮಾಡುವ ಅವಕಾಶ ಬರಲಿಲ್ಲ. ಹಾಷ್ಟವನ್ನು ಬೆಪ್ಪನಾಗಿ ಹೋಗಲಿಲ್ಲ. ಕ್ಲೈಬ್ಯಮ್ಮಾಸ್ಮ ಗಮ ಪಾರ್ಥ ಅಂತ, ಕ್ಲೈಬ್ಯಮ್ಮಾಸ್ಮ ಗಮೋ ಭೀಮ ಅಂತ ಹೇಳಬೇಕಾಗುವ ಪ್ರಸಂಗ ಬರಲಿಲ್ಲ. ಹೇಳಿ ಆಗಬೇಡವೋ ಹೇಳಲಿಕ್ಕಿಲ್ಲ, ಅವ ಗಡಸೆ ಇದ್ದ. ಯಾಕೆ ಅವನ ಬುದ್ಧಿ ನೆಟ್ಟೆಗೆ ಇತ್ತು, ಅವನು ಬೆವರಲಿಲ್ಲ, ಬೆವತು ಹೋಗಿಲ್ಲ. ಆಚಾರ್ಯ ಮಧ್ವರ ಹೆಸರು ಮಧ್ವ ಅಂದರೂ ಅದೇ ಹೇಳಿದ್ದು, ವೇದದ ಹೆಸರು ಮಧ್ವ ಅಂದರೆ ಮಧ್ವಿತ್ಯಾನಂದ ಉದ್ದಿಷ್ಟ ವೇತಿ ತೀರ್ಥ ಉದಾಹೃತಂ. ಮಾ ಅಂದರೆ ತೀರ್ಥ, ಜ್ಞಾನ ವರಿತಿ ಅಂತ, ಜ್ಞಾನ ಉದ್ದಿಷ್ಟಂ ಅಂತ. ಹಾಗಾಗಿ ಮತಿ ಅಂತ ಅಲ್ಲೇ ಇದೆ. ಒಳ್ಳೆಯ ಬುದ್ಧಿ ಸಂಪತ್ತು ಉಳ್ಳವರು, ಮಧುರವಾದ ಚಿಂತನೆ ಉಳ್ಳವರು. ಸನ್ ಮತಿ, ಸತ್ ಅಂದರೆ ಮಧುರ ಅಂತ ಅರ್ಥ. ಬಹಳ ಚಂದವಾದ ಆನಂದವನ್ನು ಕೊಡುವ, ಮಧುರ ಅಂದರೆ ಹಾಗೆ ಆನಂದವನ್ನು ತಂದೊಡುವಂತೆ ನಮಗೆ, ಓದುವಾಗ ಅರಿಯುವಾಗ ಅರಿತು ಪಡೆದ ಬಳಿಕ ಆನಂದದಲ್ಲಿ ಇರುವಂತೆ ಮಾಡುವಂತಹ ಶಾಸ್ತ್ರಗಳನ್ನು ಸಂದೇಶಗಳನ್ನು ನೀಡಿದ ಸೊತ್ತು ಅದು ಅಂತ. ಹಾಗೆ ಸನಮತಿ ಶಾಸ್ತ್ರ ಸಂದೇಶವನ್ನು ಕರುಣಿಸುವಲ್ಲಿ ಸಫಲಾದಾಗ, ಇದ್ದರೇನು ತೊಂದರೆ ಇಲ್ಲ ಅಲ್ಲ, ಪ್ರಯೋಜನ ಇಲ್ಲ ಅಂತ, ಮತ್ತೊಬ್ಬರಿಗೆ ಅದರಿಂದ ಉಪಕಾರ ಆಗಬೇಕು. ಅದಕ್ಕೆ ಸನಮತಿ ಅಂತಾರೆ. ಸಜ್ಜನರಿಗಾಗಿ ಸತಾಂ ಪ್ರತಿಮತಿ, ಒಳ್ಳೆಯವರಿಗೋಸ್ಕರ, ಒಳ್ಳೆಯದಾಗಲಿಕ್ಕೋಸ್ಕರ ಉಪಯೋಗಿಸಿಕೊಂಡ ಬುದ್ಧಿವಂತಿಕೆಯನ್ನು ಬುದ್ಧಿ ಅಂತಾರೆ. ಬುದ್ಧಿಮಂತ ಅಂದರೆ ತನಗೆ ಬುದ್ಧಿ ಇದ್ದರೆ ಪ್ರಯೋಜನ ಇಲ್ಲ. ಕಳ್ಳನಿಗೂ ಬುದ್ಧಿ ಇಲ್ವ, ಹೇಗೆ ಕದಿಯಬೇಕು ಗೊತ್ತಾಗದ ಹಾಗೆ ಅಂತ, ಫಿಂಗರ್ ಪ್ರಿಂಟು ಉಳಿಸೋದಾಗಿ ಹೇಗೆ ಮಾಡಬೇಕು ಎಲ್ಲ, ಅದರಿಂದ ಅವನನ್ನು ಬುದ್ಧಿಮಂತ ಯಾರು ಕರೆಯುವುದಿಲ್ಲ, ಅದು ದುರ್ಬುದ್ಧಿ. ಅಂಥದ್ದು ದುರ್ಬುದ್ಧಿಗಳು ದುಷ್ಟಕೂಟದ 100 ಜನರಿಗಿತ್ತು, ದುರ್ಯೋಧನಾದಿಗಳಿಗೆ. ಅದನ್ನು ಸನಮತಿ ಕರೆದದ್ದು ಯಾಕೆಂದರೆ ಸಜ್ಜನರಿಗೆ ಒಳಿತಾಗುವಂತೆ ತನ್ನ ಬುದ್ಧಿಮಂತಿಕೆಯನ್ನು ಯಾರು ದಾನ ಮಾಡಿರ್ತಾನೆ, ಉಪಯೋಗಿಸಿರ್ತಾನೆ, ಅವನನ್ನು ಮಾತ್ರ. ಹಾಗೆ ಇಡೀ ಚತುರ್ಮುಖನ ಪಾಂಡಿತ್ಯ ಪ್ರಪಂಚದ ನಿರ್ಮಾಣದಲ್ಲಿ ಎಷ್ಟು ಅದ್ಭುತವಾಗಿ ಕೌಶಲವಾಗಿ ಕೂತಿದೆ ಇದೆ ಅಂತ ಹೇಳಲಿಕ್ಕೆ ಸನಮತಿ ಕ್ಷಮಾ, ಮತ್ತು ಧ್ಯಾನಂ ಧ್ಯೇಯಂ ದಮಃ ಶಾಂತಿ ವಿದ್ಯಾ ವಿದ್ಯಾ ಮತಿ ಧೃತಿ. ಮತ್ತೊಮ್ಮೆ ಮತಿ ಬಂದಿದೆ, ಹಿಂದೆ ಕ್ರಿಯೆ ಬಂದಾಗಿ ವಿದ್ಯೆ ಬಂದಾಗಿ ಇನ್ನೊಮ್ಮೆ ಬಂದಿದೆ ಲೌಕಿಕವಾದ ಅರಿವು ಅಂತ. ಕೆಲವೊಮ್ಮೆ ಕೆಲವರಿಗೆ ವೇದಾಂತದ ಅರಿವು ಮಾತ್ರ ಇರುತ್ತೆ, ಲೋಕದಲ್ಲಿ ಏನು ಗೊತ್ತಿರುವುದಿಲ್ಲ. ಎಷ್ಟೋ ಕಡೆಯಲ್ಲಿ ಸಿಕ್ಕಿಬೀಳ್ತಾನೆ ಇರ್ತಾರೆ, ಪೆಟ್ಟು ತಿಂತಾನೆ ಇರ್ತಾರೆ. ಅದರ ವಿದ್ಯೆ ಮತ್ತು ಅವಿದ್ಯೆ ಇದ್ದಾಗೆ, ದ್ವೇ ವಿದ್ಯೆ ವೇದಿತವ್ಯೇಹಿ ಪರಾಚೈವಾಪರಾಚಃ ಅಂತ ಹೇಳಿಕೊಂಡು ಲಿಂಗಪುರಾಣದ್ದೇ ಮಾತು. ಎರಡೂ ಕಲಿಯಿರಿ, ಭಗವಂತನಡೆಗೆ ಸಾಕು ವಿದ್ಯೆಯೂ ಗೊತ್ತಿರಬೇಕು, ಲೌಕಿಕವಾದಂಥ ವಿದ್ಯೆಯನ್ನು ಅರಿತಿರಬೇಕು ಹೇಗಿರುತ್ತದೆ ಅಂತ, ಬದುಕಿನ ಕತೆ ಅಂತ ಎಲ್ಲ ಮರಮಟ್ಟುಗಳ ವಿಜ್ಞಾನ. ಯಾಕೆಂದರೆ ಪ್ರಪಂಚ ಗೊತ್ತಿಲ್ಲದೆ ಇಡೀ ಜಗತ್ತು ಭಗವಂತನ ಸೃಷ್ಟಿ, ಎಷ್ಟು ವಿಚಿತ್ರವಾಗಿದೆ, ಬಹುಚಿತ್ರ ಜಗತ್ ಬಹುದಾಕರಣಾತ್. ಇದು ಅರಿತಾಗ ಮಾತ್ರ ಭಗವಂತನ ಎಚ್ಚರಾಗಲಿಕ್ಕೆ ಸಾಧ್ಯ. ಬದುಕಬೇಕು ಅಂದಾಗ ಅನ್ನಾಹಾರಗಳಲ್ಲಿ ಜೊತೆಯಲ್ಲಿ ಇರಬೇಕು, ಅದು ಎಂಥ ಆಹಾರ ಬೇಕು, ಯಾವ ರೀತಿಯಲ್ಲಿ ಆಹಾರದ ಸೇವನೆ ಇರಬೇಕು, ಇವೆಲ್ಲ ಬೇಕೇ ಬೇಕಲ್ಲ, ಇದೆಲ್ಲ ಜ್ಞಾನ ಅಲ್ವಾ. ನಮಗೆಲ್ಲ ಅದೆಲ್ಲ ಬೇಡ, ಖಾಲಿ ವೇದ ಅಂತ ಹೇಳಿಕೊಂಡ್ರೆ ಊಟ ಮಾಡುವುದು ತಪ್ಪಿದರೆ ರೋಗ, ಅದರಿಂದ ಮನುಷ್ಯನ ಧರ್ಮ ಆಗಲಿಕ್ಕಿಲ್ಲ. ಅದು ಅದು ಇರಬೇಕು, ಎಷ್ಟು ಬೇಕಷ್ಟೇ, ಅದೇ ಪರಮೋಚ್ಚ ಅಲ್ಲ. ಅದನ್ನ ದ್ವೇವಿದ್ಯೆ ವೇದಿತವ್ಯೇಹಿ, ಇದು ಇಲ್ಲಿನ ಲಿಂಗಪುರಾಣಗೆರೆ ಹೇಳುತ್ತದೆ. ವೇದವೂ ಆಗಿವೆ, ದ್ವೇವಿದ್ಯೆ ವೇದಿತವ್ಯೇ ಪರಾಚೈವಾಪರಾಚ ಅಂತ ಏನು ವೇದ ಹೇಳುತ್ತದೆ, ಉಪನಿಷತ್ತಿನಲ್ಲಿ ಗೆರೆ ಇದೆ. ಅದನ್ನು ಲಿಂಗಪುರಾಣ ತದ್ವತ್ತಾಗಿ ತನ್ನ ಅನುಷ್ಠ ಭಾಷೆಯಲ್ಲಿ ಮಾತಾಡಿಸಿಕೊಂಡಿದೆ. ಅದೇನು ವಾಲ್ಮೀಕಿ ಸರಿವಿಗೆ ಅಥವಾ ತಮಸಾಗಿ ಇಳಿಲಿಕ್ಕೆ ಹೋದಾಗ ಕ್ರೌಂಚವನ್ನು ನೋಡಿ ಅದು ಕೆಳಗೆ ಬಿದ್ದಾಗ ವ್ಯಥೆಯಿಂದ ಮಾ ನಿಷಾದ ಪ್ರತಿಷ್ಠಾಂ ತ್ವಂ ಅಂತ 8 ಅಕ್ಷರ ಮೂಡಿ ಬಂತು, ಅನುಷ್ಠಪಿಗೆ ನಿಂತು ಬಿಟ್ಟಿದ್ದು, ಶೋಕರಸ ಶ್ಲೋಕ ಆಯಿತು. ಅಯ್ಯ, ಅದಕ್ಕಿಂತ ಮೊದಲು ವೇದ ಇರಲಿಲ್ವ, ನೀವೇ ಹೇಳಿದ್ದಲ್ಲ
ವೇದ ಪ್ರಾಚೇದ ಸಾಧಭೂತ್, ವೇದವೇ ವಾಲ್ಮೀಕಿಯಿಂದ ಹೊರಗೆ ಬಂತು ರಾಮಾಯಣಾತ್ಮನ ಅಂತ, ರಾಮಾಯಣದ ರೀತಿಯಲ್ಲಿ ಅಂತ. ಹಾಗಾದರೆ ವೇದ ಇತ್ತಲ್ಲ, ವೇದದಲ್ಲಿ ಹಾಗೇ ಇರುವುದಲ್ವ? ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕವಿವಂದನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತ. ಎಂಟಕ್ಷರದ್ದೇ ಉಂಟಲ್ಲ ಕುಲಕ. ಇದು ಇಡೀ ಲಿಂಗಪುರಾಣದಲ್ಲಿ ಹೀಗೆ ಮಂತ್ರವನ್ನು ಉದ್ಧಾರ ಮಾಡಿದ್ದನು, ನೆತ್ತಿಕೊಂಡಿದ್ದ. ಅಂದರೆ ಅದು ವೇದ ಮಂತ್ರ ಹೌದು, ಅದು ಪುರಾಣ ಮಂತ್ರ ಹೌದು ಅವನಿಗಾಗ ಹೇಳಿಕೊಂಡಾಗ. ಅದನ್ನು ಎಂಟಕ್ಷರ ವೇದಗಳಲ್ಲಿ ಎಷ್ಟು ಮಂತ್ರಗಳು? ಸಹಸ್ರಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಕ್ಲೀನಾಗಿ ಎಂಟಕ್ಷರ ಎಷ್ಟು ಚೆನ್ನಾಗಿದೆ, ಯಾರಿಗೂ ಅರ್ಥ ಆಗ್ತದೆ. ಅದು ಎಂಟಕ್ಷರ ಮೊದಲು ಬಂತು, ಎಂಟಕ್ಷರಕ್ಕೆ ಪಾದ ಆಯಿತು, ಎಂಟರ ನಾಲ್ಕು ಗಂಟು ಬಂತು, ಅಲ್ಲಿಗೊಂದು ಶ್ಲೋಕ ಆಯಿತು, ಅದೇನು ನಿಬ್ಬೆರಗಾಗಿ ಏನಿಲ್ಲ, ವೇದ ಸಹಜ, ವೇದದ ಮೂಲಕವೇ ಧ್ಯಾನ ಮಾಡ್ತಾ ಇದ್ದವ, ದೇವರನ್ನು ಕರಿತಾ ಇದ್ದವ. ಹಾಗಾಗಿ ಅವನಿಗೇನು ಹೊಸದು ವೃತ್ತವೇ ಅಲ್ಲ, ಅದೇನು ಬಹಳೇನು ವಿಚಿತ್ರ ಅನಿಸ್ಲೇ ಇಲ್ಲ. ಆದರೆ ಅವನಿಗೆ ಆ ಮೊಮೆಂಟಲ್ಲಿ ನೇರವಾಗಿ ಗೆರೆಯ ರಾಶಿ ಎಂಟರ ಗಂಟಿನಲ್ಲಿ ನಾಲ್ಕರ ಪಾದದಲ್ಲಿ ಮಾತಿನ ಕೊನೆಯಾಗಿ ನಿಂತಿತು. ಮಾ ನಿಷಾದ ಪ್ರತಿಷ್ಠಾಂತ್ವಂ ಅಗಮಃ ಶಾಶ್ವತಿ ಸಮಃ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮ ಮೋಹಿತ. ಓ ನಿಷಾದ ಬದುಕ ರಾವನ ನನದ ಕಾಲೊಟು ಈ ನೆಲಂಟು ಮೋಕೆಡಿತ್ತಿನ ಆಣ ಪಕ್ಕಿನ ಹಾಕು ಹಾಕತ್ ಕೆರಿಯನೇ. ಅಂದರೆ ಆ ಧಾಟಿಯಲ್ಲಿ ಅವನು ಯಾವ ಭಾಷೆಯಲ್ಲಿ ಯಾರ ಹತ್ರ ಮಾತಾಡಿದ್ದು, ನಾವು ವಾಲ್ಮೀಕಿಯನ್ನು ಮರ ಮರ ಹೇಳಿ ಅಂದರೆ ಕನ್ನಡದವ ಅಂತ ಮಾಡಿಕೊಂಡೇವೆ. ಆದರೆ ಹತ್ತಿರದ ವಾಲ್ಮೀಕಿ ಆದರೆ ತುಳು, ಬೇಡರಿಗೆಲ್ಲ ಗೊತ್ತಿರುವುದು ತುಳುವೇ ಹೆಚ್ಚಾಗಿ. ಹಾಗೆ ವಾಲ್ಮೀಕಿಯ ಕತೆ ನಡೆ ಆ ಗೆರೆ ಅದ್ಭುತವಾಗಿ ಶೋಕದ ಅಮಲಿನಲ್ಲಿ ಸುಂದರವಾಗಿ ಬಂದಿತ್ತು ಎನ್ನುವುದು ಸತ್ಯ. ಆದರೆ ಅದೆಲ್ಲ ಹಿಂದಿದ್ದೇ, ವೇದವ್ಯಾಸರ ಕೊಡುಗೆ ಅಲ್ಲದ್ದು, ವೇದದ ಮೂಟೆ ಅಲ್ಲದ್ದು, ಇನ್ಯಾವುದೇ ಹೇಳಲಿಕ್ಕೆ ಆಗುವುದೇ ಇಲ್ಲ. ಎಲ್ಲ ನಮೂನೆಗಳು ಪಿಪೀಲಿಕಾ ಮಧ್ಯೆ ಆಗಲಿ, ಎಷ್ಟೆಲ್ಲ ಹೇಳಿದ್ವಿ. ಇರುವೆ ಹಾಗೆ ಅಂತ, ಮಂಡೆ ದೊಡ್ಡದು ಕಡೆ ದೊಡ್ಡದು ನಡು ಮಾತ್ರ ಸಣ್ಣದು, ಇದು ಶ್ಲೋಕದ ರಚನೆ ಅಂತಾರೆ. ಇದು ಛಂದಸ್ಸಿನ ಶಾಸ್ತ್ರ. ವೇದದಲ್ಲಿ ಒಂದೊಮ್ಮೆ ನಡುವಿನ ಪಾದದಲ್ಲಿ ಅಕ್ಷರಗಳು ಜಾಸ್ತಿ ಇದ್ದರೆ ಅದು ಪಿಪೀಲಿಕಾ ಛಂದಸ್ಸು ಅಂತೇವೆ ನಾವು. ಮೊದಲು ಜಾಸ್ತಿ ಅಕ್ಷರ, ಮಧ್ಯೆ ಕಮ್ಮಿ ಅಕ್ಷರ, ಮತ್ತು ಜಾಸ್ತಿ ಅಕ್ಷರ. ಆದರೆ ಎಂಟು ಏಳು ಎಂಟು ಬಂದರೆ ಅದು ಪಿಪೀಲಿಕಾ ಮಧ್ಯೆ ಆಗುತ್ತೆ, ಗಾಯತ್ರಿ. ಇಂಥದ್ದು ಅದ್ಭುತವಾದ ವ್ಯವಸ್ಥೆಗಳೆಲ್ಲ ವೇದದ್ದೇ. ಅದನ್ನು ಇಟ್ಟುಕೊಂಡದ್ದು ವೇದದ ನಡೆಯನ್ನು ಇಟ್ಟುಕೊಂಡದ್ದು ವೇದವ್ಯಾಸರು ಪುರಾಣಗಳಲ್ಲಿ ಚೆಲ್ಲಿದ್ದಾರೆ, ತೋರಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಬಹಳ ಚಂದವಾಗಿ ರುದ್ರನಿಗೆ, ಅವನು ತನ್ನ ಗುರುವಾಗಿ ಕಂಡ ಹಿರಣ್ಯಗರ್ಭನಿಗೆ, ಚತುರ್ಮುಖನಿಗೆ ಹೇಳಿದ ಗುಣಲಕ್ಷಣಗಳ ಅನುಪಾತಗಳಲ್ಲಿ ಮುಖ್ಯವಾಗಿ ಧ್ಯಾನ, ದೊಡ್ಡ ಧ್ಯಾನದ ದೇವತೆಯಾಗಿ ಎಲ್ಲವನ್ನೂ ಒಳಕಣ್ಣಿನಿಂದ ಸಮಾಧಿಯಲ್ಲಿ ನಿಂತು ಭಗವಂತನ ಎಚ್ಚರವನ್ನು ಮಾಡಿಕೊಂಡೇ ಮಾಡಿದವ ಚತುರ್ಮುಖನ ಸೃಷ್ಟಿ ಇದು. ಹಾಗಾಗಿ ಅವನು ಧ್ಯಾನದ ದೇವತೆಯಾಗಿದ್ದಾನೆ, ವಿಜ್ಞಾನದ ತತ್ವದ ಅಧಿಪತಿಯಾಗಿದ್ದಾನೆ, ಎಲ್ಲವನ್ನೂ ಒಳಕಣ್ಣಿನಿಂದ ಕಂಡಿದ್ದಾನೆ. ಧ್ಯಾನಕ್ಕೆ ಮೊದಲು ಮಣ್ಣನಿಗೆ ಪಾತ್ರನಿದ್ದಾನೆ, ಮತ್ತು ಧ್ಯೇಯಂ ಎಷ್ಟೋ ಜನ ಅವನನ್ನೇ ಚಿಂತನೆ ಮಾಡಿದ್ದುಂಟು. ಆ ಧ್ಯೇಯ ಸ್ವರೂಪ ಭಗವಂತ ಯಾವತ್ತವನಿಗೆ ಪ್ರತ್ಯಕ್ಷ ಆಗಿದ್ದಾನೆ. ಚತುರ್ಮುಖ ಧ್ಯಾನದಲ್ಲೇ ಇರುವುದಲ್ಲ, ಧ್ಯಾನದ ಜೊತೆಯಲ್ಲಿ ಭಗವಂತನ ಎಚ್ಚರದಲ್ಲೇ ಇದ್ದಾನೆ. ದೇವರು ಅಲ್ಲಿಯೂ ಕಾಣ್ತಾ ಇರ್ತಾನೆ, ಹೊರ ವ್ಯಾಪಾರವನ್ನು ನಡೆಸ್ತಾ ಇರ್ತಾನೆ. ಎಟ್ ಎ ಟೈಮ್ ಒಂದೇ ಗೊತ್ತಿನಲ್ಲಿ ದೇವತೆಗಳು ಎಷ್ಟೋ ವ್ಯಾಪಾರವನ್ನು ಮಾಡುತ್ತಾರೆ. ಅದು ವಿಶೇಷ ಅವರದ್ದು, ಅಂಥ ಸಾಮರ್ಥ್ಯ ಉಂಟು ಅವರಲ್ಲಿ, ಎಲ್ಲಿ ಹೆಚ್ಚು ಕಡಿಮೆ ಆಗುವುದೇ ಇಲ್ಲ. ಅವರು ಎಲ್ಲ ಆಶ್ರಮಗಳನ್ನು ಪಾಲಿಸ್ತಾರೆ, ಎಲ್ಲ ಕಡೆಯಲ್ಲೂ ಇರ್ತಾರೆ. ಹಾಗಾಗಿ ಅವರು ದೇವತೆಗಳು ಅಂತ ಅರ್ಥ. ಅದಕ್ಕೆ ಅವರು ಸಾಮೇಶ್ವರು. ಅದರೊಟ್ಟಿಗೆ ದಮಃ, ದಮ ಇಂದ್ರಿಯ ನಿಗ್ರಹ ಅಂತ ಕೃಷ್ಣನ ಅರ್ಥ. ಎಲ್ಲ ಇಂದ್ರಿಯಗಳು ತನ್ನ ಅಂಕೆಯಲ್ಲಿರುವಂಥದ್ದು. ಚತುರ್ಮುಖನಿಗೆ ಅಲ್ಲಿಗೆ ಇನ್ಯಾರಿಗೆ, ಸೃಷ್ಟಿ ಮಾಡಿದ ಅಧಿಪತಿಗೆ ಅಲ್ಲದೆ ಇನ್ಯಾರಿಗಿರಬೇಕು? ಅದನ್ನೇನು ಹೇಳುವುದು ನಾವು? ಅವನು ಹೇಳಿದಾಗೆ ಅವನ ಇಂದ್ರಿಯಗಳು ಕೇಳ್ತಾ ಇದ್ದವು. ಸಿದ್ಧಿ ಪುರುಷರಿಗೆಲ್ಲ ಇಂದ್ರಿಯಗಳಲ್ಲಿ ಏನು ಬೇಕಾದರೂ ನಡೆಸಲಿಕ್ಕೆ ಬರುತ್ತೆ. ಶಾಂತಿ ದೊಡ್ಡ ಮಟ್ಟಿನ ಸಮಾಧಾನ, ಶಾ ಅಂದರೆ ಸುಖ, ಅದರ ಅಂತ ಅಂದರೆ ಕೊನೆ. ಪೂರ್ಣ ಸುಖವನ್ನು ಪಡೆದವನು ಜೀವಕೋಟಿಯಲ್ಲಿ ಒಬ್ಬ ಇದ್ದರೆ ಅವನು ಚತುರ್ಮುಖ ಮಾತ್ರ, ಮತ್ತು ಉಳಿದವರಿಗೆಲ್ಲ ಕಡಿಮೆ ಇತ್ತು. ತೇಯೇ ಶತಮ್ ಹೇಳಿಕೊಂಡು ಆನಂದದ ತಾರತಮ್ಯ ಹೇಳ್ತಾ ಬರ್ತಾನೆ. ನಮಗದು ಅರ್ಥ ಆಗುವುದಿಲ್ಲ ಹೇಗಿರ್ತದೆ ಅಂತ. ಯತ್ ಪೃಥಿವ್ಯಾಂ ರಿಹೀವಂ ಹಿರಣ್ಯಂ ಪಶುವಸ್ತ್ರೀಯ, ಇಡೀ ಲೋಕದ ಸ್ವತ್ತು ಸಾಮ್ರಾಜ್ಯಗಳೆಲ್ಲ ಒಬ್ಬನ ತಟ್ಟೆಗೆ ಒಬ್ಬನ ಅಂಕೆಗೆ ಸಿಕ್ಕಿದರೆ ಎಷ್ಟು ಆಗುತ್ತವನಿಗೆ ಖುಷಿ ತೃಪ್ತಿ ಅಂದರೆ, ಅದಕ್ಕೆ ಒಂದು ಅಂತ ಒಂದೊಮ್ಮೆ ನೀವು ಲೆಕ್ಕ ಕೊಟ್ಟರೆ ಇಂಥದ್ದು ಗುಣಿಸು ನೂರು ಮಾಡ್ತಾ ನಿಮಗಿಂತ ಮೇಲಿನ ಜನರಿಗೆ, ದೇವತೆಗಳಿಗೆ, ಅವರಿಗಿಂತ ಮೇಲಿನವರಿಗೆ
ಇಂದ್ರನಿಗೆ, ಅದಕ್ಕಿಂತ ಮೇಲಕ್ಕೆ ಮತ್ತೆ ಬೃಹಸ್ಪತಿಗೆ, ಅಥವಾ ಬೃಹಸ್ಪತಿಯಿಂದ ಮೇಲೆ ಇಂದ್ರನಿಗೆ, ಇಂದ್ರನ ಮೇಲಕ್ಕೆ ರುದ್ರನಿಗೆ, ರುದ್ರನಿಂದ ಮೇಲಕ್ಕೆ ಬ್ರಹ್ಮನಿಗೆ ಹೇಳ್ತಾ ಬರಲಿಕ್ಕೆ. ಅಷ್ಟು ಪ್ರತಿಯೊಂದು ಕಡೆಯಲ್ಲಿ ನೂರಲ್ಲಿ ಗುಣಿಸ್ತಾ ಹೋಗ್ಬೇಕು, ನಮಗೆ ಅರ್ಥ ಆಗುವುದಿಲ್ಲ. ಇದು ಆನಂದದ ಲೆಕ್ಕಾಚಾರ, ಖುಷಿಯ ಲೆಕ್ಕಾಚಾರ. ನಾವು ಖುಷಿಯನ್ನು ಲೆಕ್ಕ ಮಾಡುವ ಗೇಸ್ ನಮ್ಮಲ್ಲಿ ಯಾವುದೂ ಇಲ್ಲ ಪ್ರಮಾಣ. ಒಬ್ಬ ಊಟ ಮಾಡಿದಾಗ, ಅದು ಒಬ್ಬ ಒಂದು ಲಾಡು ತಿಂದಾಗ, ಅವನ ಪಕ್ಕದಲ್ಲಿ ಇದ್ದವನು ಒಂದು ಲಾಡು ತಿಂದಾಗ, ಇವನಿಗೆ ಎಷ್ಟು ಖುಷಿ ಆಯಿತು, ಅವನಿಗೆ ಎಷ್ಟು ಖುಷಿ ಆಯಿತು ನೋಡುವ ಮೀಟರ್ ನಮ್ಮಲ್ಲಿ ಇಲ್ಲ. ಬಾಯಿಯನ್ನೇನು ಅಳತೆ ಮಾಡಿ ನೋಡ್ಬೋದು ಹೇಗೆ ನೆಗಾಡಿದ್ದಾನೆ ತಿಂದು ಅಂತ. ಹೊಟ್ಟೆಯನ್ನು ಬೇಕಾದ್ರೆ ಇಂಚಲ್ಲಿ ನೋಡ್ಬೋದು ಎಷ್ಟು ಮೇಲೆ ಬಂದು, ಅದು ಪ್ರಯೋಜನ ಇಲ್ಲದ್ದು, ಅದು ಭೌತ ಆಯಿತು. ಆನಂದ ಭೌತಿಕವಾಗಿ ಸಿಗುವುದಿಲ್ಲ ನೋಡಲಿಕ್ಕೆ. ಇದೇನು ತೃಪ್ತಿ, ಖುಷಿ, ಆನಂದ ಇರುವುದು? ಭೌತ ವಸ್ತುವನ್ನು ಸ್ವೀಕರಿಸಿದಾಗ, ಒಂದು ಚಿತ್ರವನ್ನು ನೋಡಿದಾಗ, ಒಂದು ಚಿತ್ರಗೀತೆಯನ್ನು ಕೇಳಿದಾಗ, ಒಂದು ಕುಣಿತವನ್ನು ಆಸ್ವಾದಿಸಿದಾಗ, ಒಂದು ಅವನಿಷ್ಟವಾದ ವಸ್ತುವನ್ನು ಕೊಟ್ಟಾಗ, ಇದೇನು ಅಲ್ಲದೆ ಆನಂದ ಆಗುವುದುಂಟಲ್ಲ, ಅದು ಯೋಗಿ ಆನಂದ. ತಾನೊಬ್ಬನೇ ಕೂತುಕೊಂಡು ಯಾರಿಲ್ಲದಿದ್ದಾಗ, ನಿರ್ಜನನಾಗಿದ್ದಾಗ, ಭಗವಂತನ ಯೋಚನೆಯಲ್ಲಿ, ಅವನ ಗುಣಲಕ್ಷಣದ ಚಿಂತನೆಯಲ್ಲಿ ಅವನಾಗಿಯೇನೊಂದು ಆನಂದ ಪಡ್ತಾನೆ. ಇದಕ್ಕೆಲ್ಲಿ ನಾವು ಮಾರ್ಕ್ ಹಾಕಲಿಕ್ಕೆ ಬರ್ತದೆ? ಇದಕ್ಕೇನು ಹೇಳಲಿಕ್ಕೆ ಬರ್ತದೆ? ಇದೇನಿಲ್ಲ, ನಮ್ಮಲ್ಲಿ ಅಳತೆ ಕೋಲೆ ಇಲ್ಲ. ಇದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಆಗುತ್ತೆ. ಒಬ್ಬ ಋಷಿ 100 ಮಂತ್ರದಲ್ಲಿ ಭಗವಂತನ ಕಾಣ್ತಾನೆ, ಮಗದೊಬ್ಬ 1000 ಮಂತ್ರದಲ್ಲಿ ನೋಡ್ತಾನೆ ಎಷ್ಟು ಎತ್ತರ ಆಗಬೇಕು. ಒಂದು ಮಂತ್ರ ಹೆಚ್ಚು ಅಂದ್ರೇನು ದೊಡ್ಡ ಸಂಗತಿ? 1 ಮಂತ್ರ 2 ಮಂತ್ರ ನೋಡಿದ ಋಷಿಗಳು ಇದ್ದಾರೆ ನಮ್ಮ ಹತ್ತಿರ, ಅಷ್ಟೇ ಅವರ ಜೀವಮಾನದಲ್ಲಿ. ದೊಡ್ಡ ಸಂಗತಿಯೇ ಅದು. ಋಷಿಗಳೇ ಅವರು, ಅಪರೋಕ್ಷ ಜ್ಞಾನಿಗಳೇ, ದೇವರು ಕಂಡವರೇ. 1 ಕಂಡವೆಯಲ್ಲಿ 1600 ಕಂಡವೆಯಲ್ಲಿ ಮಂತ್ರವನ್ನು, ಸಮಗ್ರ ವೇದವನ್ನು ಕಂಡ ಇಂದ್ರ ಏಕಂ ಸೂರ್ಯೇಕಂ ಜಜಾನ ಅಂತ ಒಂದೊಂದು ವೇದವನ್ನೇ ಇಡೀ ಇಡೀ ಕಂಡ ಇಂದ್ರ ಸೂರ್ಯ ಇವರಲ್ಲಿ, ಇಡೀ ಸಮಗ್ರ ವೇದ ರಾಶಿಯನ್ನೇ ಕಂಡ ಗರುಡ, ಅದಕ್ಕೂ ಮೇಲಿನ ವೇದ ಪುರುಷ ತತ್ವಮುಖ, ಏನರ್ಥ ಮಾಡು ಇವರಿಗೆಲ್ಲನ್ನು? ಆ ಎಲ್ಲ ಶುದ್ಧಿಗಳನ್ನು ಮತ್ತೆ ನಿರಂತರವಾಗಿ ಕಂಡು ಚಿಂತನೆ ಮಾಡತಕ್ಕಂಥ, ಇನ್ನೂ ಮುಗಿಯಲಾರದ ಚಿಂತನೆಯಲ್ಲಿ ಕೂತ ಮಹಾಲಕ್ಷ್ಮಿಯ ಕಥೆ ಏನು ಹೇಳುವ? ಅನ್ನಿ ಆನಂದಗಳಿಗೆಲ್ಲ ಮಾತಾಡಲಿಕ್ಕೆ ಅರ್ಥ ಆಗುವುದೇ ಇಲ್ಲ, ಹೇಳಲಿಕ್ಕೆ ಬರುವುದಿಲ್ಲ ಏನು ಅಂತಲೇ ಗೊತ್ತಾಗುವುದಿಲ್ಲ. ಅರ್ಥ ಮಾಡಿಕೊಳ್ಳಲಾಗದ ಅನುಸಂಧಾನದ ಚಿಂತನೆಯಲ್ಲಿ ಹಿರಣ್ಯಗರ್ಭನನ್ನು ಗುರುತಿಸ್ತಾನವ, ಶಾಂತಿ ಅಂತ, ಪರಮೋಚ್ಚವಾದ ಆನಂದದ ಗಟ್ಟಿ ನೀನು ಅಂತ ಕರೀತಾನೆ. ಮತ್ತು ವಿದ್ಯಾ ವಿದ್ಯೆ ಹಿಂದೆ ಹೇಳಿದ್ದೆ, ಮತ್ತೊಮ್ಮೆ ಮತ್ತೆ ಅಂದಾಗ ಉತ್ತರ ಕೊಟ್ಟೆ. ಧೃತಿ, ಧೈರ್ಯ, ಬಹಳ ಜೋರಾಗಿರುವಂಥದ್ದು, ಧೀರತನ, ಮನಸ್ಸಿನಲ್ಲಿ ಯಾವತ್ತು ವಿಕಾರವನ್ನು ಪಡೆಯದೇ ಇರತಕ್ಕಂತಹ ಸ್ಥಿತಿ, ಮನಸ್ಸಿನ ನಿರ್ಮಲವಾದ ಸ್ಥಿತಿ. ಎಂಥ ಬಂದರೂ ಯಾವುದಕ್ಕೂ ಮನಸ್ಸಿನಲ್ಲಿ ವಿಕಾರ ಆಗುವುದಿಲ್ಲ, ಕುಗ್ಗುವುದಿಲ್ಲ, ಹೆದರುವ ಕ್ರಮವೇ ಇಲ್ಲ. ಯಾಕೆ? ದೇವರಿದ್ದಾನೆ ಎನ್ನತಕ್ಕ ವಿಶ್ವಾಸ, ಭಗವಂತನ ಮೇಲೆ ಪೂರ್ಣವಾದ ಭರವಸೆ, ಇದು ಅದ್ಭುತವಾದದ್ದು. ಧೈರ್ಯವನ್ನು ಎಂದೂ ಬಿಡಲಾರದೇ ಇರತಕ್ಕಂತಹ ಸಂಗತಿ, ಇಂತಹ ಧೀರತನ ಇದು ಚಿತ್ರಮುಖನಲ್ಲಿ. ಅವನಿಗೇನಂತಹ ದೊಡ್ಡ ಆಪತ್ತು ಬರಲೇ ಇಲ್ಲ, ಸಮಸ್ಯೆ ಆಗಲೇ ಇಲ್ಲ, ಆಗುವಷ್ಟೇ ಇಲ್ಲ ಅವನಲ್ಲಿ. ಮತ್ತು ವಿದ್ಯಾ ವಿದ್ಯೆ ಅಂದರೆ ಅವಿದ್ಯೆ ಇರಲ್ಲ ಅಂತಲ್ಲ, ಅವಿದ್ಯೆ ಬರಬಹುದು, ಬಂದಿದೆ. ಅಜ್ಞಾನಂತೂ ಚತುರ್ವಾರಂಭದ 4 ಬಾರಿ ಅವನ ಅಜ್ಞಾನಕ್ಕೆ ಒಳಗಾದಾಗಿ ತೋರಿಸಿಕೊಟ್ಟಿದ್ದಾನೆ. ಮುಂದಿನ ಜನಾಂಗಕ್ಕೆ ಅಜ್ಞಾನದ ಸೃಷ್ಟಿಯಾಗಲಿಕ್ಕೆ ಬೇರೆ ಅಲ್ಲಾದರೂ, ಹೊರಗೆ ಬಂದಾಗ ದೇವರ ವಿಷಯದಲ್ಲಿ ಯಾರೂ ಪರಿಪೂರ್ಣ ಜ್ಞಾನಿಗಳಲ್ಲವೇ ಅಲ್ಲ. ಭ್ರಮೆ ಇರಬಾರ್ದಷ್ಟೇ ಇರೋದು, ಭ್ರಮೆ ಪೂರ ಇರಬೇಕು ಅಂತಿಲ್ಲ. ಇನ್ನೂ ದೇವರ ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್. ಒಂದೇ ಪ್ರಶ್ನೆ ಕೇಳುತ್ತೇನೆ, ದೇವರಿಗೆ ಎಷ್ಟು ಇಷ್ಟು ಆನಂದ ಇದೆ ಹೇಳಿ. ಚತುರ್ಮುಖನಿಗೆ ಗೊತ್ತುಂಟು ಹೇಳೋದ? ಹೇಗೆ ಗೊತ್ತಾಗ್ತದೆ? ಯಾರ ನಾನಾಗೆ ಹೇಳಿದ್ದೆ, ಆನಂದವನ್ನು ಇನ್ನೊಬ್ಬರ ಹತ್ತಿರದಲ್ಲಿ ಗೇಸ್ಮೆಂಟ್ ಮಾಡಲಿ ಬರುವುದೇ ಇಲ್ಲ ನಮಗೆ. ಹತ್ತಿರ ಕೂತವರು ಅಲ್ಲಿಯೂ ಅವ್ರನ್ನ ಹಕ್ಕುವುದು ನೋಡುವಾಗ ಗೊತ್ತಾಯ್ತು ನಮಗೆ, ಆನಂದ ಆಗಿದೆ ಗೊತ್ತಾಯ್ತು. ಎಷ್ಟು ತುಂಬ ಆಗಿದೆ ಅದು, ತುಂಬ ಅಂದರೆ ಎಷ್ಟು ಹೇಳಿ? ಒಂದು ತಟ್ಟೆಯ, ಒಂದು ಪಾತ್ರೆಯ, ಒಂದು ಬೋಗುಣಿ, ಎಂದೇ ಹೇಳೋದು ನಾವು, ಯಾವುದರಲ್ಲಿ ಅಳೆಯುವುದು? ಆದ್ದರಿಂದ ಭಗವಂತನ ಆನಂದ, ಭಗವಂತನ ಜ್ಞಾನ, ಭಗವಂತನ ವ್ಯಾಪ್ತಿ ಇವೆಲ್ಲ ಯಾರಿಗೂ ಗೊತ್ತಿಲ್ಲ. ಮಹಾಲಕ್ಷ್ಮಿಗೇನೆ ಭಗವಂತನಲ್ಲಿರತಕ್ಕ ಒಂದು ಸಣ್ಣ ಗುಣರಾಶಿಯನ್ನೇ ಲೆಕ್ಕ ಮಾಡಿ ಆಗಲಿಲ್ಲ ಅಂತಾರೆ. ನರಮಾಪಿ ಪದಾಂಗುಲಿ ರಸತಂದು ಹೇಳಿಕೊಂಡು ಹಾಗಿರುವಾಗ ಚತುರ್ಮುಖನ ಬಗ್ಗೆ ಏನು ಹೇಳುವ? ಗೊತ್ತಿದೆ, ಗೊತ್ತಿದ್ದ ವಿಷಯದಲ್ಲಿ ತಪ್ಪಿಲ್ಲ, ಆದರೆ ಬಾಕಿ ಇದೆ ಎನ್ನುವುದು ಯಾವತ್ತೂ ಸತ್ಯವೇ. ಅದನ್ನು ದೇವರ ಅದ್ಭುತವಾದ ಸೃಷ್ಟಿಯ ವಿಷಯದಲ್ಲಿ ನಿಬ್ಬೆರಗಾಗುವುದು ಎನ್ನುವುದು ಚತುರ್ಮುಖನಿಗೂ ಸಹಜವೇ. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಕಹ ಚಿತ್, ಕಹ ಅಂದರೆ ಹಿರಣ್ಯಗರ್ಭ, ಚಿತ್ ವಿಜ್ಞಾನಮಯ ಅಧಿಪತಿ ಅಂತ ಅರ್ಥ. ವಿಜ್ಞಾನಮಯದ ಅಧಿಪತಿಯಾದ ಚತುರ್ಮುಖನೇ ಭಗವಂತನನ್ನು ಆಶ್ಚರ್ಯ ಅಂತಲೇ ನೋಡ್ತಾನೆ ಅವನಿಗೆ. ಸರಿಯೇ, ಅಗ್ನಿರ್ಹೋತ ಕವಿಕ್ರತು ಸತ್ಯ ಚಿತ್ರಶ್ರವಸ್ತಮಃ, ಆಶ್ಚರ್ಯಜನಕವಾದ ಚಿಂತನೆಗಳ ಸಾಮ್ರಾಜ್ಯ, ಕ್ರಿಯೆಗಳ ವ್ಯಕ್ತಿ ಅದು ಭಗವಂತ, ಲೀಲೆಗಳ ಮೊತ್ತ.
ಅದು ಆಶ್ಚರ್ಯವೇ. ಹೇಗೆ ಮಾಡ್ತಾನೆ, ಏನಾಗ್ತದೆ ಗೊತ್ತೇ ಇಲ್ಲ. ಅದೊಂದು ಯೋಗದ ಸಾಮರ್ಥ್ಯದಿಂದ ಅಲ್ಲವೇ ಅಲ್ಲ, ಅದು ಇನ್ಬಿಲ್ಟ್ ಸಹಜವಾದದ್ದು. ಇದನ್ನು ಆಶ್ಚರ್ಯ ಅಲ್ಲ, ದಿನ ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ವದತಿ ತಥೈವ ಚಾನ್ಯ ಆಶ್ಚರ್ಯವತ್ ಚೈನ ಮನ್ಯಶ್ರುತ ಶುತ್ವಾ ಪೇನಂ ವೇದನತೆ ಇವ ಕಶ್ಚಿತ್. ಏನಾದರೂ ಪೂರ್ವ ಗೊತ್ತಾಗೋದು ಯಾರಿಗೂ ಇಲ್ಲ ಅಂತ ಕೃಷ್ಣನೇ ಹೇಳಿಕೊಂಡ ತನ್ನ ವೈಭವವನ್ನು ಅವರವರ ಯೋಗ್ಯತೆಯಿಂದ ಎಲ್ಲರೂ ತಿಳ್ಕೊಳ್ತಾರೆ ಅನ್ನೋದರಲ್ಲಿ ಏನು ತಪ್ಪಿಲ್ಲ, ಅದು ಸರಿಯೇ ಅಷ್ಟೆ. ಹೀಗೆ ಅಂತ ಎತ್ತರದ ವ್ಯಕ್ತಿತ್ವ ಅದು ಚತುರ್ಮುಖನದ್ದು ಅಂತ ಹೇಳಿಕೊಂಡ ಲಿಂಗದೇವ ಮಹಾದೇವ ಶಿವರುದ್ರಪ್ಪ ಮುಂದೆ ಏನು ಮಾಡ್ತಾನೆ. ಇಂಥ ಧೈರ್ಯ ಬರಬೇಕಾದ್ರೆ ಮನುಷ್ಯನ ಕಥೆ ಹೇಗಿರಬೇಡ, ನಂದಿ ಹೇಳುತ್ತಾನೆ. ಹೆಚ್ಚು ಮಾತುಗಳೆಲ್ಲ ನಂದಿದ್ದು ಇದೆ, ಬೇರೆಯವರದ್ದು ಇದೆ ಇಲ್ಲ ಅಲ್ಲ. ಸೂತ್ರ ಹೇಳ್ತಾ ಇದ್ದಾರೆ ಇಟ್ಟುಕೊಳ್ಳಿ, ಯೋಗದ ಚಿಂತನೆಗಳನ್ನು ಹೇಳುತ್ತಾರೆ. ನಂದಿ ಹೆಂಡತಿ ಹತ್ರ ಹೇಳ್ತೇನೆ, ನೆನಪಿಟ್ಟುಕೊಳ್ಳಿ. ಇವತ್ತು ಲಿಂಗ ಪುರಾಣ ಹೇಳಿತ್ತು, ಮರುತ ಅಂತ, MARUTA. ಕೆಲವರಿಗೆ ಉಚ್ಚಾರಣೆ ಹೇಗೆ ಎಂದು ಗೊತ್ತಿರೋ, ಅದಕ್ಕೆ ಮರುತ ಹೊಸ ಹೆಸರಲ್ಲ. ಪಕ್ಕ ಇಲ್ಲಿ ಯಾರ ಹೆಸರು ಕೇಳಲಿಲ್ಲ ನಾನು ಅಂತ ಹುಡುಗಿತ್ತು. ಇನ್ಯಾರು ಇಟ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ಯಾಕಂದರೆ ನಂದಿ ಹೆಂಡತಿ ಆಗಿಬಿಡತ್ತೆ. ಮತ್ತೆ ತಮಾಷೆ ಮಾಡಿದ್ಯಾರು ಯಾರು. ಇಲ್ಲಿ ಬರತಕ್ಕ ನಂದಿಗೂ ಒಂದು ರೂಪ ಇದೆ, ಮೋರೆ ನಂದಿದ್ದು ಸರಿ. ರೂಪಚಿಂತನೆ ಮಾಡುವಲ್ಲಿ ಚತುರ್ಭುಜಂ ಅಂತಾರೆ, ಜೊತೆಯಲ್ಲಿ ತ್ರಿನೇತ್ರಂ ತ್ರಿದಶೇಶ್ವರಂ ಅಂತಾರೆ, ಬಾಲೆಯಂದು ಮುಕುಟಂಚೈವ ಅಂತಾರೆ. ಶಿವನ ಹಾಗೆ ಚಂದ್ರಮೌಳಿ ಆಗಿದ್ದಾನೆ, ಮೂರು ಕಣ್ಣು ಹೊತ್ತಿದ್ದಾನೆ, ದೇವತೆಗಳ ಗಣಾಧಿಪತಿಯಾಗಿದ್ದಾನೆ, ಮಡದಿಯನ್ನು ಮರುತಾಳನ್ನು ಪಕ್ಕದಲ್ಲಿಟ್ಟುಕೊಂಡಿದ್ದಾನೆ. ಇದು ಲಿಂಗಪುರಾಣದಲ್ಲಿ ಮಾತ್ರ ಬರತಕ್ಕ ಒಂದು ವಿಶೇಷತೆ. ಅದಕ್ಕೋಸ್ಕರ ಹೇಳಿ ಮತ್ತೆ ಎಲ್ಲಿ ಬರಬೇಕು ಅವನು ಪಾಪ. ಲಿಂಗ ಬಂದಾಗ ಮಾತ್ರ ಎದುರಲ್ಲಿ ಕಾಣಬೇಕಾಗತ್ತೆ ನಂದೀಶ್ವರ. ಹಾಗಾಗಿ ನಂದಿ ಅವನಿಗೆ ಶೈಲಾದಿ ಅಂತ ಹೆಸರಿದೆ, ಮತ್ತು ಶಾಲಂಕಾಯನ ಮಗ ಅಂತ ಮತ್ತೆ ನಿನ್ನೆ ಹೇಳಿದ್ದೆ, ಅಪ್ಪನ ಹೆಸರು ನಿನ್ನೆ ಹೇಳಿದ್ದೆ, ಇವತ್ತು ಹೆಂಡತಿ ಹತ್ರ ಹೇಳುತ್ತೆ. ಹಾಗೆ ಒಂದೊಂದು ಇರಲಿ ನೆನಪಿಗೆ ಅಂದು ಒಂದೇ ದಿನ ಎಲ್ಲ ಹೇಳಿದರೆ ಮರೆತು ಬಿಡ್ತಾರೆ ಮನೆ. ಅವನು ಮಾತಾಡ್ತಾ ಹೇಳ್ತಾನೆ, ಉಪದೇಶ ಕೊಡ್ತಾ ಬರ್ತಾನೆ ಅಷ್ಟಾಂಗ ಯೋಗಗಳ ಬಗ್ಗೆ. ಮೊನ್ನೆ ಹೇಳಿದ್ದೆ ಯೋಗಗಳ ಬಗ್ಗೆ ಮಾತಾಡುತ್ತೇನೆ ಅಂತ, ಹೇಳಬಾರ್ದು ಅಂತ ಹೇಳಿಬಿಟ್ರಲ್ಲ, ಅದು ಕಷ್ಟವೇ. ಅದೇಶಕಾಲೇ ಯೋಗಸ್ಯ ದರ್ಶನಂ ನಹಿ ವಿದ್ಯಾತ್. ಒಳ್ಳೆಯ ದೇಶದಲ್ಲಿ ಒಳ್ಳೆಯ ಕಾಲದಲ್ಲೆಲ್ಲದ ಇನ್ನೆಲ್ಲಿಯೂ ಸಹ ಯೋಗವನ್ನು ರಿವೀಲ್ ಮಾಡಬಾರ್ದು ಅಂತ ಹೇಳಿದ್ದ. ಈಗ ಒಳ್ಳೆಯ ದೇಶ ಅಂತೂ ಸತ್ಯ, ಪಪ್ಪಪೀಠೇನು ಸರ್ವಕ್ಷೇತ್ರಗಳಲ್ಲಿ ಪ್ರಧಾನವಾದದ್ದು. ಇಲ್ಲಿ ಬಂದವ ಮತ್ತೆ ಎಲ್ಲಿಯೂ ಬರುವುದಿಲ್ಲ. ಬರುವುದಿಲ್ಲ ಅಂದರೆ ಮತ್ತೆ ಇಲ್ಲಿ ಈ ದೊಡ್ಡ ಸಾಧನೆಯ ಕ್ಷೇತ್ರ ಆದರೆ ಮತ್ತೆ ಇಲ್ಲಿ ಹುಟ್ಟಿ ಬರಬೇಕಾಗಿಲ್ಲ ಆ ಲೆಕ್ಕದಲ್ಲಿ. ಇದರ ಆಚಿನ ದೊಡ್ಡ ಸಂಗತಿಯ ಕ್ಷೇತ್ರವೇ ಮತ್ತೆ ಇಲ್ಲ, ಅಷ್ಟು ಸಾಧನೆಯ ಭೂಮಿ. ಆಚಾರ್ಯ ಮದ್ದರು ನಿಂತೋಡಿದ ತಾಣ ಅನ್ನಂತರ ಮತ್ತೆ ಎಂತ ಹೇಳೋದು ನಾನು. ಒಂದು ದಿನದ ಯೋಚನೆಯ ಸ್ಪರ್ಶದ ಅನುಭವ ಆದರೂ ಸಾಕಾಗುತ್ತೆ ಇಲ್ಲಿಂದ ಓಡಿ ಹೋಗಲಿಕ್ಕೆ. ಅದೇಶಕಾಲೇ ಕಾಲ ಆಚಾರ್ಯರ ಭೌಮ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾದ ಕೃಷ್ಣ ನಿಂತ ತಾಣ ಇತ್ತು. 5,000 ವರ್ಷದ ಹಳೆಯ ಇತಿಹಾಸದ ಅದೇ ಮೂರ್ತಿ, ಅದೇ ಕೃಷ್ಣ ಮಾಡಿಸಿದ್ದು, ಅದೇ ರುಕ್ಮಿಣಿ ಪೂಜೆ ಮಾಡಿದ, ಅದೇ ವಿಶ್ವಕರ್ಮನಿಂದ ಮಾಡಿಸಿದ ಐತಿಹಾಸಿಕ ದೊಡ್ಡ ಕೊಡುಗೆ ಒಂದು ದೃಷ್ಟಿಯಿಂದ ತುಂಬ ಅದ್ಭುತವಾಗಿರಬೇಕಾಗತ್ತೆ. ನಾವೊಂದು ಸಣ್ಣ ಪರ್ಕಟ ಮ್ಯೂಸಿಯಮಲ್ಲಿ ಯಾರದ್ದು ಹಿಡಿದ ಕತ್ತಿ, ಯಾರದ್ದು ಬಟ್ಟೆ ನೋಡಲಿಕ್ಕೆ ಹೋಗಬೇಕಾದ್ರೆ 100-200 ಕೊಟ್ಟು ನೋಡಲಿಕ್ಕೆ ಹೋಗ್ತೇವೆ. ಅದು ಹತ್ತಿರದಲ್ಲಿ ನೋಡಲಿಕ್ಕಿಲ್ಲ, ಗ್ಲಾಸ್ ಕೇಸಲ್ಲಿ ಹಾಕಿರ್ತಾರೆ ಅದನ್ನು ನೋಡಬೇಕಾದ್ರೂ. ಅದು ತುಂಬ ಹೊತ್ತು ನೋಡಲಿಕ್ಕಿಲ್ಲ, ಓಡಬೇಕಾಗತ್ತೆ. ಅದರ ಜೊತೆಯಲ್ಲಿ ಪಕ್ಕ ಯಾರದ್ದು ಮೂಳೆ ಹಲ್ಲು ಎಲ್ಲವೂ ಇರ್ತದೆ. ಆದರೆ ಇದು ನೋಡಿ, 5,000 ವರ್ಷದ ಕೃಷ್ಣನೇ ಮಾಡಿಸಿದ ವಿಶ್ವಕರ್ಮನಿಂದ, ದೇವತೆಗಳ ಶಿಲ್ಪಿ ಬಡಗಿಯಿಂದ, ರುಕ್ಮಿಣಿಯೇ ಪೂಜೆ ಮಾಡಿದ, ಆನಂತರದ ವ್ಯಕ್ತಿಯೇ ಪ್ರಾಣತತ್ವ, ಅವನೇ ಓಲಾಡಿಸಿದ ಮೂರ್ತಿ, ನಿಲ್ಲಿಸಿದ ಮೂರ್ತಿ ಅಂದಾಗ ನೋಡಲಿಕ್ಕೆ ಎಷ್ಟು ಟಿಕೆಟ್ ಕೊಟ್ಟರೂ ಕಮ್ಮಿ ಅಂದರೆ, ಟಿಕೆಟ್ ಕೊಟ್ಟು ನೋಡಬೇಕು ಹೇಳುವುದಲ್ಲ, ಎಷ್ಟು ಕೊಟ್ಟರೂ ಕಮ್ಮಿ ನಮ್ಮ ಕಣ್ಣಿಗೆ ಅದು ಕಾಣ್ತದೆ ಅಂದರೆ. ಕಂಡರೂ ಸಾಕಾಗುತ್ತೆ ಮ್ಯೂಸಿಯಂ ಇಲ್ಲ ಸೊತ್ತು ಅಂತ ಹೇಳಿಕೊಂಡು, ಆದರೆ ಅದರ ಸ್ಪರ್ಶಕ್ಕೆ ನಾವು ಬಲಿ ಆಗ್ತೇವೆ. ನಾವು ಅದನ್ನು ನೋಡದಿದ್ದರೂ ನಮ್ಮನ್ನು ಅದು ನೋಡ್ತಾರೆ ಅದರ ಮ್ಯಾಗ್ನೆಟಿಕ್ ಫೋರ್ಸಿಗೆ. ಅದಕ್ಕೆ ಕೃಷ್ಣ ಹೆಸರು, ನಾವು ಪಾತ್ರರಾಗ್ತೇವೆ ಅನ್ನುವುದೇ ದೊಡ್ಡ ಸಂಗತಿ. ಹಾಗಾಗಿ ಈ ಕ್ಷೇತ್ರ, ಈ ಕಾಲ, ಈ ದೇಶ, ಈ ಕಾಲ ಅದು ಎಂತಹ ಯೋಗಕ್ಕೂ ಹೇಳಿಸಿದ್ದೆ. ಅದೇಶ ಕಾಲೇ ನಾನು ಮೊದಲು ಹೇಳಿದ್ದೆ, ಯೋಗ್ಯಸ್ಸೆ ಅವರು ಹೇಳ್ತಾರೆ, ಹೇಳಿಕೊಳ್ತಾರೆ. ಇದನ್ನೆಲ್ಲ ಎಲ್ಲೆಲ್ಲಿ ಹೇಳಲಿಕ್ಕೆ ಹೋಗಬೇಡಿ, ಮುಚ್ಚಿಟ್ಟಿದ್ದೇನೆ ಅಂತ. ಎಷ್ಟು ಜೋರಿದ್ದಾರೆ ನೋಡಿ. ಅದೇಶ ಕಾಲೇ ಯೋಗಸ್ಯ ದರ್ಶನಂ ನಹಿ ವಿದ್ಯತೆ. ಇದು ಎಂಥ ಯೋಗ, ಯೋಗ ಪಾಶುಪದ ಪ್ರೋಕ್ತ ಪರಾವರ ವಿಭೂತಯೇ. ಇದು ಪಾಶುಪದ ಯೋಗ, ಸ್ವಲ್ಪ ಜೋಕೆ ಎಚ್ಚರ ಅಂತಾರೆ, ಜೋರಿದೆ ಈ ಯೋಗ ಅಂತ. ಕೇಳಲಿಕ್ಕೇನು ಕಷ್ಟ ಆಗುವುದಿಲ್ಲ ಬಿಡಿ, ಸುಲಭವಾಗಿ ಕೇಳಲಿಕ್ಕಾಗತ್ತೆ.
ಆದರೆ ಮಾಡಲಿಕ್ಕೆ ಯಾವತ್ತೂ ಆಗಿ ಪ್ರಾಕ್ಟೀಸ್, ಯೋಗ ಪ್ರಾಕ್ಟೀಸಿಗೆ ಬಂದಾಗಲೇ ನಾವು ಸೋಲುವುದಷ್ಟೆ. ಎಲ್ಲ ಅಷ್ಟವಿಧದ ಅಷ್ಟಾಂಗ ಯೋಗ ಆಗಬೇಕು, ಖಾಲಿ ಒಂದು ಆಸನ ಮಾತ್ರ ಅಲ್ಲ. ಹಾಗಾಗಿ ಯೋಗದ ಬಗ್ಗೆ ಮಾತಾಡುವಾಗ ಹೇಳ್ತಾರೆ ಇದು ಪರಾವರ ವಿಭೂತಯೇ ಅಂತ. ಪರವಿಭೂತಿಯೂ ಇಲ್ಲಿ ಸಿಗುತ್ತೆ, ಅವರ ವಿಭೂತಿಯೂ ಸಿಗುತ್ತೆ. ವಿಭೂತಿ ಅಂದರೆ ಐಶ್ವರ್ಯ, ಸೊತ್ತು, ದೊಡ್ಡತನ, ವಿಶೇಷತೆ. ಅದು ಸಣ್ಣ ಮಟ್ಟಿದ್ದು ಇದರಲ್ಲಿ ಲಭ್ಯ ಆಗುತ್ತೆ, ದೊಡ್ಡ ಮಟ್ಟಿದ್ದು ಲಾಭ ಆಗುತ್ತೆ. ಭಗವದ್ ಎಚ್ಚರದವರೆಗೂ ಸಾಧನೆ ಇದೆ ಮಾಡಲಿಕ್ಕೆ. ಸ್ವರ್ಗಾದಿಗಳನ್ನು, ಸಿದ್ಧಿಗಳನ್ನು ಪಡೆದು ಈ ಲೋಕದಲ್ಲಿ ದೊಡ್ಡ ಜನ ಆಗಲಿಕ್ಕೂ ಅವಕಾಶ ಇದೆ. ಆರೋಗ್ಯಪೂರ್ಣವಾದ ವ್ಯಕ್ತಿತ್ವ, ಯೋಗ್ಯತೆ, ದೀರ್ಘಾಯುಷ್ಯ, ಒಳ್ಳೆ ಬೇಕಾದಂಥ ಐಶ್ವರ್ಯಗಳು ಎಲ್ಲ ಸರಿ. ಇದಕ್ಕೂ ಸಕ್ಷಮವಾದದ್ದೇ ಉತ್ತರ ಲೋಕಗಳಿಗೂ ನಮ್ಮನ್ನು ಭರಿಸುವಂಥದ್ದೇ. ಕಳಿಸುವಂಥದ್ದು ಹೇಳೋದಕ್ಕಿಂತ ನಾನು ಭರಿಸುವಂಥದ್ದು ಹೇಳ್ತೇನೆ ಅದಕ್ಕೆ. ಅಂಥ ಅದ್ಭುತವಾದ ಯೋಗ ಪಾಶುಪತ ಯೋಗ ಅಂತಾರೆ. ಎಂಥದ್ದು ಪಾಶುಪತ ಯೋಗ ಅಂದರೆ ಇದು ಪಶುಪತಿಗೆ ಸಂಬಂಧಪಟ್ಟದ್ದು. ಯಾರದು ಪಶುಪತಿ? ಪಶುಪತಿ ಏನು ಹೇಳುವ, ಅವನಿದ್ದಾನಲ್ಲ. ಸರ್ವೇಷಾಂ ಪತಿತ್ವಾತ್ ಸರ್ವೇಶಃ ಅಂತ, ತೇಷಾಂ ಪತಿತ್ವಾತ್ ಸರ್ವೇಶಃ ಭವಃ ಪಶುಪತಿ ಸ್ಮೃತಃ. ಅವರೆಲ್ಲರ ಒಡೆಯನಾದ್ರಿಂದ ತೇಷಾಂ ಪತಿತ್ವಾತ್, ಅವ್ರು ಯಾರು ತೇಷಾಂ ಹೇಳಲಿಲ್ಲ ನಾನು, ಅದು ಪೂರ್ವಾರ್ಧದಲ್ಲಿದೆ. ದೇವಾದಯ ಪಿಶಾಚಾಂತಾ ಪಶವಃ ಪರಿಕೀರ್ತಿತಾ ಅಂತ. ಎಲ್ಲಿಂದ ಎಲ್ಲಿವರೆಗೂ ಒಟ್ಟಾರೆ ಜೀವಕೋಟಿ ಪೂರ್ತಿ ಅದಕ್ಕೆ ಹೆಸರು ಪಶು ಅಂತ. ನಮ್ಮನ್ನು ಪಶು ಅಂತ ಕರ್ತೇವೆ, ನಾವು ಬೈತೇವೆ ನೋಡಿ. ಇವರು ಹೇಳ್ತಾರೆ ನಾವೆಲ್ಲ ಪಶುಗಳೇ ಅಂತ. ದೇವಾದಯ ಪಿಶಾಚಾಂತಾ, ಯಾವುದನ್ನು ನೀವು ರಕ್ಕಸರು, ಪಿಶಾಚಿಗಳು, ಕಿತ್ತು ತಿನ್ನುವವರು, ಏನು ಸಂಸ್ಕಾರ ಇಲ್ಲದವರು ಅಂತ ಹೇಳ್ತೀರಾ? ಕಾಡು ಮೇಡು ಅಲಿಯುವವುಗಳು, ಅನಾಥಗಳು, ಪ್ರೇತಗಳು ಅಂತ ಹೇಳಿ ತಿರುಗ್ತೀರಾ? ಅವು ಎಲ್ಲವೂ ಪಶುಗಳೇ, ನೀವು ಪಶುಗಳೇ, ದೇವತೆಗಳು ಪಶುಗಳೇ, ಮನುಷ್ಯರ ಮಧ್ಯೆಯಲ್ಲಿ ಬಿಡೋದು. ದೇವಾದಯ ಪಿಶಾಚಾಂತಾ ಅಂತ, ಅಲ್ಲಿಂದ ಇಲ್ಲಿವರೆಗೂ ಸಹ ಎಲ್ಲರೂ ಸಹ ಪಶುಗಳೇ. ಅವರೆಲ್ಲರ ಒಡೆಯನಾದ್ರಿಂದ ತೇಷಾಂ ಪತಿತ್ವಾತ್ ಸರ್ವೇಶಃ ಭವಃ ಪಶುಪತಿ. ರುದ್ರದೇವರನ್ನು ನಾವು ಪಶುಪತಿಯಿಂದ ಕರಿತೇವೆ. ಇದು ಅವನ ಯೋಗ, ಅವನು ಹೇಳಿದ ಯೋಗ, ಅವನನ್ನು ಪಡೆಯುವ ಯೋಗ ಆಯಿತು. ಆದರೆ ಆಚೆಗೆ ಹೋಗಲಿಕ್ಕೆ ಬರುತ್ತೆ, ಇಲ್ಲ ಅಲ್ಲ, ಅಲ್ಲಿವರೆಗೂ ಹೋಗಬೇಕಲ್ಲ ಮೊದಲು. ಅಂದರೆ ಮನಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ, ರುದ್ರದೇವರ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಈ ಮಾರ್ಗಗಳು ಬೇಕು ನಮಗೆ, ಯೋಗ ಮಾರ್ಗಗಳು. ಅದನ್ನು ಹೇಳುತ್ತೇನೆ ಅಂತ ಶುರು ಮಾಡ್ತಾರೆ ಅವರು. ನಿಜವಾಗಿ ಪಶು ಶಬ್ದಕ್ಕೆ ಇಷ್ಟೇ ಅರ್ಥ ಅಲ್ಲ, ಇಲ್ಲೇನು ಇಲ್ಲಿಲ್ಲ. ಆಚಾರ್ಯ ಉಲ್ಲೇಖ ಮಾಡ್ತಾರೆ, ಪಾತಿ ಸಂಸಾಧನಾತ್ ಅಥವಾ ಪಾಂತಿ ಸಂಸಾಧನಾತ್, ಸುಖದ ದಾರಿಯನ್ನು ತೋರಿಸುವ ಮೂಲಕ ನಮ್ಮನ್ನು ರಕ್ಷಣೆ ಮಾಡುವುದರಿಂದ ವೇದಾಹ ಪಶವೈರಿತಾಹ ಅಂತ. ವೇದಗಳು ಪಶುಗಳು ಅಂತ, ಮಾತುಗಳು ನಮ್ಮನ್ನು ನಿಲ್ಲಿಸುವಂತಹ ಶಾಸ್ತ್ರಗಳು ನಿಜವಾಗಿ ಪಶುಗಳು. ಯಾಕೆ ನಮಗೆ ಅದು ಸುಖ ಹೇಗೆ ಸಿಗ್ತದೆ ಅಂತ ಹೇಳಿಕೊಡ್ತದೆ. ಅಂದ ವೇದವು ಒಂದು, ಯೋಗವೂ ಒಂದು ದೃಷ್ಟಿಯಿಂದ ನಮ್ಮನ್ನು ಸುಖವಾಗಿ ಬದುಕಲಿಕ್ಕೆ ಮಾಡ್ತದೆ. ಸುಖದ ಯೋಗಕ್ಕೆ ಕಾರಣವಾಗೋದ್ರಿಂದ ಅದು ಯೋಗ ಆಗ್ತದೆ. ಅದನ್ನು ನಾವು ಪಶುಗಳು ಸುಖವಾಗಿ ಬದುಕಬೇಕು. ಅದಕ್ಕೋಸ್ಕರ ಒಬ್ಬ ಪತಿ ಮನೋಭಿಮಾನಿ ನಮ್ಮಿಂದ ಮಾಡಿಸಬೇಕು. ನಮಗೆ ಮಾಡಲಿಕ್ಕೆ ಒಂದು ದಿನ ಮಾಡ್ತೇವೆ, ಒಂದು ದಿನ ಕಲಿತೇವೆ, ಒಂದು ದಿನ ಬರ್ತೇವೆ, ಮತ್ತೆ ಬೇಡ ಅಂತ ಕಾಣ್ತದೆ. ಯಾಕೆ? ಅದು ಆಲಸ್ಯ, ಮನಸ್ಸು ಕೇಳುವುದಿಲ್ಲ ಅಂತ. ಮನಸ್ಸು ಕೇಳುವುದಿಲ್ಲ, ನಾವು ಕೇಳುವುದಿಲ್ಲ, ಮನಸ್ಸನ್ನು ಬಿಟ್ಟುಕೊಟ್ಟಿದ್ದೆ. ಅದು ಹೇಳ್ತದೆ ಹೋಗ್ಲಿಕ್ಕುಂಡು ಕೇಳಲಿಕ್ಕುಂಡು ಅಂತ, ಪರವಾಗಿಲ್ಲ ಅಂತ ಸಾಕು ಅಂತದ್ದು. ಬಹಳ ಉದಾರಿಗಳು ನಾವು ಈ ವಿಷಯದಲ್ಲಿ ಎಲ್ಲ. ನಮ್ಮ ಕಿವಿಯನ್ನು, ನಮ್ಮ ಮೈಯನ್ನೆಲ್ಲ ಎಷ್ಟು ಬಿಟ್ಟುಕೊಳ್ತೇವೆ, ಹಗುರ ಮಾಡುತ್ತೇವೆ. ಅದನ್ನು ಮೊದಲು ಹೇಳ್ತಾರೆ, ಸ್ಟ್ರಿಕ್ಟ್ಲಿ ನಿನ್ನ ಮನಸ್ಸನ್ನು ನೀನು ಮೊದಲು ಉಪಯೋಗಿಸು. ಮನೆಯವ ಮನುಷ್ಯಾಣಾಂ ಕಾರಣಂ ಬಂದ ಮೋಕ್ಷ ಹೇಳಿದ ಹಾಗೆ, ಬಿಡುಗಡೆಯ ದಾರಿ ಮನುಷ್ಯನಿಗೆ ಮನಸ್ಸಿನಿಂದಲೇ ಸಿಗುವುದು. ಹಿಡಿತಕ್ಕೆ ಬಿಗಿತಕ್ಕೆ ಸಿಕ್ಕಿಬೀಳುವುದು ಮನಸ್ಸು ಮಾಡಿ ಅಂದ, ಮನಸ್ಸು ಗಟ್ಟಿ ಮಾಡುವಂತ. ಯಮಃ ಪ್ರಥಮಃ ಸಂಪ್ರೋಕ್ತಃ ಅದು ಮಾಮೂಲಿ, ದ್ವಿತೀಯಃ ನಿಯಮಸ್ತತ, ತೃತೀಯಂ ಆಸನಂಚೈವ, ಪ್ರಾಣಾಯಾಮಃ ತತಃಪರಃ, ಪ್ರತ್ಯಾಹಾರಃ ಪಂಚಮಶ್ಚ, ಧಾರಣಾಚ ತತಃಪರ, ಧ್ಯಾನಂ ಚ ಸಪ್ತಮಂಚೈವ, ಸಮಾಧಿಷ್ಟ ಅಷ್ಟಮೋ ಮತಃ. ಎಂಟನ್ನು ಗುರುತಿಸಿದ ವಿಧಾನ ಲಿಂಗಪುರಾಣದಲ್ಲಿ ಹೀಗಿದೆ. ಅವರು ಹೇಳಿಕೆ ಕೊಡ್ತಾ ಬರ್ತಾರೆ, ಒಂದರ ನಂತರ ಒಂದೇನಿದೆ ಅಂತ. ಮಾಮೂಲಿ ಎಲ್ಲರಿಗೂ ಗೊತ್ತಿದೆ, ಯಮನಿಯಮಾಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದೇ ಎಂಟು, ಇದೇ ಎಂಟು. ಮತ್ತು ಪತಂಜಲಿಗೆ, ಪತಂಜಲಿಗೆಲ್ಲ ಇಲ್ಲಿದ್ದೇ ಸಿಕ್ಕಿದ್ದು, ಇಲ್ಲಿದ್ದೇ ಇಕ್ಕಿಕೊಳ್ಳೋದು. ಮತ್ತೇನು, ಎಲ್ಲ ಪುರಾಣಗಳು ಇಲ್ಲಿ ಬರ್ತಾವೆ ವಿಷಯಗಳು. ಹೆಚ್ಚಿಗೆ ಇಲ್ಲಿದೆ ಅಂತ ಹೇಳಿದೆ, ವಿವರಣೆ ಇಲ್ಲಿದೆ ಅಂತ. ಅದರಿಂದ ವಿವರಣೆಗೋಸ್ಕರ ಮುಟ್ಟಿದ್ದೇನೆ ಇದನ್ನು. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಇದು ಐದು. ಯಮ ಎನ್ನುವುದು ಐದೇ, ಆಚಾರ್ಯ ಮದ್ದೂರು ಎತ್ತಿಕೊಂಡದ್ದು ಐದೇ.
ಲಿಂಗ ಪುರಾಣದಲ್ಲಿ ಇರುವುದು ಐದೇ, ಬೇರೆ ಪುರಾಣಗಳಲ್ಲಿ ಹನ್ನೆರಡು ಎಲ್ಲ ಉಂಟು. ಮತ್ತೆ ಅದಕ್ಕೆ ಹೇಳಿದ್ದು ನಾನು, ಹತ್ತು ಹನ್ನೆರಡು ಎಲ್ಲ ಇದೆ. ಆದರೆ ಪ್ರಧಾನವಾಗಿ ಐದು ಹೇಳಿದ ಅಗ್ನಿಪುರಾಣ ಗರುಡ ಪುರಾಣವಿದೆ, ಅದರ ಪ್ರಕಾರ ಆಚಾರ್ಯರು ಎತ್ತಿಕೊಂಡದ್ದು ಸರಿ. ಆದ್ದರಿಂದ ಎಲ್ಲ ಕಡೆಯಲ್ಲಿ ಸುಮಾರಾಗಿ ಸಿಗುವ ಐದು ಯಮಗಳನ್ನೇ ಲಿಂಗಪುರಾಣವು ಹೇಳಿದೆ. ಆದ್ದರಿಂದ ಇದು ಆಚಾರ್ಯರಿಗೂ ಸಮ್ಮತವಾಗಿದೆ. ಅನೇಕ ಪುರಾಣಗಳಲ್ಲಿ ಇದೆ, ಒಂದರಲ್ಲಿ ಒಂದು ಇನ್ಸರ್ಟ್ ಆಗುವುದುಂಟು, ಹೆಚ್ಚು ಕಡಿಮೆ ಆಗುವುದುಂಟು. ಇಲ್ಲೇನಲ್ಲ, ಬಿಡಿಸ್ಲಿಕ್ಕೂ ಬರುತ್ತೆ, ಕೂಡಿಸ್ಲಿಕ್ಕೂ ಬರುತ್ತೆ, ಬೇರೆ ಕಡೆಯಲ್ಲಿ ಅರ್ಥ ಮಾಡಲಿಕ್ಕೂ ಆಗುತ್ತೆ. ಹಾಗಾಗಿ ನಾವು ಕೂಡಿಸಿದ್ದು ತೆಗೆದದ್ದು ಹೇಗೆ ಅಂದ ಲೆಕ್ಕದಲ್ಲಿ ಏನು ದೊಡ್ಡ ಸಂಗತಿ ಅಲ್ಲ. ಬೆರಳು ಮಡಿಸ್ಲಿಕ್ಕೆ ಐದು ಉಂಟಲ್ಲ ಸಾಕು ಅಂತ ಹೇಳ್ತಾರೆ. ಅಹಿಂಸಾ, ಸತ್ಯ, ಕೇಳಿದ್ದೇ ಕೇಳಿದಾಗತ್ತೆ ಕೆಲವೊಮ್ಮೆ, ಎಷ್ಟು ಸರ್ತಿ ಹೇಳೋದು ಅಂತ ತಡೀರಿ, ನಾನು ಹೇಳುತ್ತೇನೆ. ಲಿಂಗಪುರಾಣದಲ್ಲಿ ಪಾಶುಪತ ಯೋಗವನ್ನು ಹೇಳುವಾಗ ಏನು ಹೇಳಿದ್ದಾರೆ ಅಂತ ಹೇಳುತ್ತೆ, ಆಗ ಟೇಸ್ಟ್ ಸಿಗುತ್ತೆ, ಅದರದ್ದು ಗೌಜಿ ಕಾಣುತ್ತೆ. ಹೌದಲ್ಲ ಅಂತ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಅರ್ಥ ಆಯಿತು ನಮಗೆ. ಹಿಂಸೆ ಮಾಡಬಾರದು, ಸುಳ್ಳು ಹೇಳಬಾರದು, ಕದಿಯಬಾರದು, ಕಾಮನೆಗಳು ಬಯಕೆಗಳು ಬೇಕಾಬಿಟ್ಟಿಯಾಗಿ ಇರಬಾರ್ದು, ಯಾರ ಹತ್ರ ಕೈ ಜೋಡಿಸಬಾರದು. ಈ ಬಾರದು ಬೇಡ ಅನ್ನೋದು ಐದು ಒಟ್ಟಿಗೆ. ಇದು ಯಾಕೆ ಬೇಡ ಅಂದರೆ ಇದು ನಮಗೂ ಬೇಡ, ಅದಕ್ಕೆ ಅದು ವಿಶೇಷ. ಇದನ್ನು ಬೇಡವಾಗಿ ನೋಡಿದ್ದು ಬನ್ನಂಜಿಯವರು ಹಾಗೆ. ಅದು ಬೇಡ ಯಾಕೆ ಅಂದರೆ ಅದು ನಮಗೆ ಬೇಡ, ಆದ್ದರಿಂದ ಹಿಂಸೆ ಮಾಡಬೇಡ. ಯಾಕೆ? ನನಗೆ ಹಿಂಸೆ ಮಾಡಬೇಡ, ಅದಕ್ಕೆ. ಹಾಂ, ಹೌದಲ್ಲ. ಮತ್ತೆ ನಾನು ಹಿಂಸೆ ಮಾಡಬಾರದು, ಯಾಕೆ ಅಂದರೆ ನನಗೆ ಯಾರು ಹಿಂಸೆ ಮಾಡಬಾರ್ದು. ಮೊದಲು ನನಗೆ ಯಾರು ಹಿಂಸೆ ಮಾಡಬಾರ್ದು, ಆದ್ದರಿಂದ ನಾನು ಯಾರು ಹಿಂಸೆ ಮಾಡಬಾರ್ದು ಕಲಿಬೇಕಾ. ಬಾರದುಗಳು ಐದು, ಬೇಕುಗಳು ಐದು ಅಂದರು ಅವರು. ಅವರು ನೋಡಿದ ರೀತಿ ಇದು ಯಮನಿಯಮಗಳನ್ನು, ಅಂದರೆ ಜನಸಾಮಾನ್ಯನ ಹತ್ತಿರದಲ್ಲಿ ಹೇಳಿಕೊಳ್ಳುವಾಗ ಹೇಗೆ ಇರುತ್ತದೆ ಎನ್ನುವುದನ್ನು ಮಾಡಿಕೊಂಡ ಬಗ್ಗೆ ಪಕ್ಕ ಅರ್ಥ ಆಗುವುದಿಲ್ಲ, ನೋಡಿದರೆ ಹೌದು ಕಾಣುತ್ತೆ. ಮತ್ತೆ ಕದಿಯಬಾರದು ಅಂದರು, ಯಾಕೆ? ನಂದು ಕದಿಯಬಾರದು, ಅದಕ್ಕೆ. ಜನರಲೈಸ್ ಮಾಡಿದ್ದು, ನಂದು ಸೊತ್ತು ಯಾರು ಕದಿಬಾರ್ದು. ಆದ್ದರಿಂದ ಹೊರಗೆ ಬಹಿರಂಗ ಸ್ಟೇಟ್ಮೆಂಟ್ ಏನು, ಯಾರು ಕದಿಬಾರದು ರೀ. ಹಾಂ, ಮತ್ತೆ ಬೋರ್ಡ್ ಯಾಕೆ, ಕಳ್ಳತನ ಅಲ್ಲ, ಅಲ್ಲಿ ಕಳ್ಳರಿದ್ದಾರೆ ಎಚ್ಚರಿಕೆ. ಅದು ಯಾರಿಗೆ ಓದುವಾಗ ನಮಗೆ ಆಗ್ತದೆ ಅದಕ್ಕೆ, ಓ ಕಳ್ಳರಿದ್ದಾರೆ, ನೀನು ಕಳ್ಳ ಆಗಬೇಡ, ಎಚ್ಚರಿಕೆ ಅಂತ. ಪ್ರತಿಯೊಬ್ಬನ ಇನ್ಸ್ಟ್ರಕ್ಷನ್ ಅದು. ಸುಳ್ಳು ಹೇಳಬೇಡ, ಯಾಕೆ? ನೀನು ಸುಳ್ಳು ಹೇಳಬೇಡ ನನಗೆ, ಮತ್ತೆ ನೀನು ಹೇಳಿದರೆ ಅದಕ್ಕೆ ನಾನು ಹೇಳಬಾರ್ದು, ನೀನು ಹೇಳು. ಒಟ್ಟು ಸಮಾಜ ಹೇಳಬಾರ್ದು. ಸಮಾಜದಲ್ಲಿ ಸತ್ಯ ಪ್ರತಿಷ್ಠೆ, ಸತ್ಯದ ಪ್ರತಿಷ್ಠೆ, ಯಾಕೆ? ನನಗಾಗಿ ನಿಮಗಾಗಿ. ಚೆನ್ನಾಗಿದೆ ಇದು, ಸಾಮಾಜಿಕ ರೂಲ್ಸ್ ಇದು. ಇದು ಕೊರೋನಾಗಿಂತ ಮುಖ್ಯ ಆಗಬೇಕಾದ್ದು, ಶಾಶ್ವತವಾಗಿರಬೇಕಾದ್ದು ಮೌಲ್ಯಗಳಿವು. ನಾವು ನೀವು ಸುಳ್ಳು ಹೇಳ್ಬೋದು, ರಾಜಕಾರಣಿಗಳು ಹೇಳ್ಬೋದು, ಶಾಲೆಯಲ್ಲಿ ಹೇಳ್ಬೋದು, ಹಾಗೆ ಮಾಡಿಕೊಂಡ್ರೆ ಎಲ್ಲ ಗೋಲ್ಮಾಲೆ. ಸತ್ಯದ ಪ್ರತಿಷ್ಠೆ ಬರೀಲಿಕ್ಕೆ ಮಾತ್ರ ಇರುತ್ತೆ, ಸತ್ಯಮೇವ ಜಯತೆ ಅಂತ ಕಾಯಿನಲ್ಲಿ, ರೂಪಾಯಿಯಲ್ಲಿ. ಆದರೆ ಎಲ್ಲಿ? ನೋಟು ಚಲಾವಣೆಯಲ್ಲಿ ಎಲ್ಲಿ ಇರ್ತದೆ? ಅವರೇ ಹೇಳಿಕೊಡ್ತಾರೆ ಈಗ ಇನ್ಕಮ್ ಟ್ಯಾಕ್ಸ್ ತಪ್ಪಿಸ್ಲಿಕ್ಕೆ ಆಗ್ತದೆ ಅಂತ. ಆದರೆ ಇದು ಪ್ರಯೋಜನ ಆಗಲಿಲ್ಲ. ಅವ್ರು ಹೇಳೋ ರೀತಿಗಳು ಎಷ್ಟು ಸಾಮಾಜಿಕವಾಗಿ ಶಾಶ್ವತ ಮೌಲ್ಯಗಳಾಗ್ತವೆ. ಅಹಿಂಸಾ, ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ, ಕೈ ಜೋಡಿಸೋದು, ಇನ್ನೊಬ್ಬರಿಂದ ಏನು ತಗೊಳ್ಳದೆ ಬದುಕುವಂಥ ರೀತಿ, ದುಡಿ, ಸಂಪಾದನೆ ಮಾಡು, ಕಷ್ಟಪಡು, ಮತ್ತೆ ಚೆಲ್ಲು. ಏನು ನಡೆಸಬೇಕಾದ್ರೆ ಯಾರತ್ರವೂ ಬೇಡಿಕೊಂಡು ಅವರ ಹತ್ರ ದೈನ್ಯ ತೋರಿಸಿಕೊಂಡು ಕಬಳಿಸಿಕೊಂಡು ಪಡೆಯುವುದೇ ಮಾಡಿದರೆ ಎಲ್ಲರೂ ಸೋಮಾರಿಗಳಾಗ್ತಾರೆ. ನಾಳೆಯಿಂದ ಯಾರಿಗೆ ಇಂಟ್ರೆಸ್ಟ್ ಬರುವುದಿಲ್ಲ. ಅವ್ರು ಹೇಳೋ ರೀತಿ ಚೆನ್ನಾಗಿರುತ್ತೆ, ಒಂದು ರೀತಿ ಇಕಾನಮಿಕ್ ಪಾಲಿಸಿ ಅದು. ಹೀಗೆ ಹೇಳಲಿಕ್ಕೆ ಹೋಗಿಯೇ ಭಾಳ ಚಂದವಾಗಿದೆ ಇವರದ್ದು. ಬಿಡಿಸುವ ರೀತಿ ನೋಡಿದಾಗ ಹಿಂಸೆ ಮಾಡಬಾರದು ಅಂದಾಗ ಲಿಂಗಪುರಾಣ ಸ್ವಲ್ಪ ಲಿಬರಲ್ ಆಗಿದೆ. ಯಾಜ್ಞೀಯ ಹಿಂಸೆಯನ್ನು ಒಪ್ಪಿಕೊಳ್ಳುತ್ತೇನೆ ಅಂತ ಹೇಳುತ್ತದೆ. ಅದೊಂದು ಸಂಪ್ರದಾಯದಲ್ಲಿ ಬಂದ ಕತೆ. ನಾನು ಸಂಪ್ರದಾಯ ಶಬ್ದವನ್ನು ಬಳಸಿದೆ ಈಗ, ಯಾಕೆಂದರೆ ದರ್ಶನದ ವ್ಯವಸ್ಥೆಯಿಂದಾಗಿ. ಶೈವ ದರ್ಶನ ಮಾಲಂಬ್ಯ ಕೊಚಿ ಶೈವೀಕತೋದಿತ ಅಂತ. ನಿನ್ನ ದರ್ಶನ ಅಂದರೆ ಕಾಣುವುದು ಮಾತ್ರ ಹೇಳಿದೆ, ಕಾಣಬೇಕಾದರೂ ಅದಕ್ಕೊಂದು ಕಾರಣ ಬೇಕಾಗ್ತದೆ. ಹಾಗೆ ತೋರಿಸಿದವರು ಇರ್ತಾರೆ, ಶಿವನಿಗಾಗಿ ಆರ್ಡರ್ ಆಗಿದೆ, ನೀನು ಹೀಗೆ ತೋರಿಸಿಕೋ. ಮಾಂಚ ಅಪ್ರಕಾಶಂಚ ಮಾಂಗುರು ಪ್ರಕಾಶಂಗುರು ಚಾತ್ಮಾನಂ. ನೀನು ದೊಡ್ಡ ಜನ ಅಂತ ಹೇಳಿಬಿಡು, ನಾನು ಸಣ್ಣವ ಅಂತ ಆಗಿಬಿಡು. ನೀನು ಮಾಡಲಿಕ್ಕೆ ಉಂಟು ಅಂತ ಕೃಷ್ಣನೇ ಹೇಳಿಬಿಟ್ಟಿದ್ದಾನೆ, ಲಿಂಗನಿಗೆ ಆದೇಶ ಮಾಡಿದ್ದಾನೆ. ನೀನೇ ದೊಡ್ಡವ ಅಂತ ಹೇಳಿಕೋ, ನನ್ನನ್ನು ಸಣ್ಣವ ಅಂತಲೂ ಹೇಳಿಕೋ. ಮುಗಿದೆ ಅಂತ ಅಂದ. ಕೆಲವೊಮ್ಮೆ ಅವರು ಹೇಳಿಕೊಂಡ ಕತೆ ಹಾಗೆ ಅಂತ ಹೇಳಿಕೊಂಡು ತಿರುಗಬೇಕಾಗತ್ತೆ. ಒಂದೊಂದು ದರ್ಶನಕ್ಕೆ ಅನುಗುಣವಾಗಿ ಶಾಸ್ತ್ರಕ್ಕೆ, ದರ್ಶನ ಶಾಸ್ತ್ರಕ್ಕೆ ಅನುಗುಣವಾಗಿ ಮಾತಾಡ್ತಾರೆ, ಯಾವುದು ಅಂತ ಗೊತ್ತಾಗುವುದಿಲ್ಲ ಅಂತ ಕನ್ಫ್ಯೂಸ್ ಮಾಡುತ್ತೆ. ಅದರಿಂದ ಇದು ಪಾಶುಪತ ಯೋಗ. ಆದ್ದರಿಂದ ಪಾಶುಪತ ಧರ್ಮಗಳಲ್ಲಿ ಬಲಿ ಪ್ರಧಾನವಾಗಿ ಪೂಜೆಗಳು ಬರಲಿಕ್ಕೆ ಹೋಗಲಿಕ್ಕೆ ಇದ್ದು ಕೆಲವು ಚಾರಗಳಿವೆ. ನನಗೆ ಶಬ್ದ ಬಳಸಲಿಲ್ಲ. ಆಚಾರಗಳಲ್ಲಿ ಕೆಲವು ಚಾರಗಳಿವೆ, ತುಂಬ ಬಗೆಗಳಿವೆ ಅದರಲ್ಲಿ. ಹಾಗಾಗಿ ಇವರು ಯಾಜ್ಞೀಯ ಹಿಂಸೆಯನ್ನು ಒಪ್ಪಿಕೊಂಡರು. ಅದಕ್ಕೂ ಮೋಕ್ಷ ಆಗತ್ತೆ, ಸದ್ಗತಿ ಆಗತ್ತೆ, ಸ್ವರ್ಗ ಸಿಗತ್ತೆ ಅಂತ ಹೇಳಿಕೊಳ್ಳಿಕ್ಕಿರುವುದರಿಂದ
ಹೀಗೊಂದು ಮಾಡಿಕೊಳ್ಳುವ ಮೂಲಕ ಇಲ್ಲಾದರೆ ನೀವೇನು ಮಾಡ್ತೀರಿ? ಅಡುಗೆ ಮಾಡೋದಿಲ್ವ? ಮರಗಿಡಗಳನ್ನು ಕಡಿಯುವುದಿಲ್ವ? ಅವುಗಳಲ್ಲಿಯೂ ಜೀವ ಉಂಟಲ್ಲ. ಸಮಿತಿಗಳು ನಿನ್ನೆ ಕಡಿದದ್ದು ಇವತ್ತು ಹೋಮಕ್ಕೆ ಬರಬೇಕು, ನಮಗೆ ಒಣಗಿದ್ದೆಲ್ಲ ಆಗುವುದಿಲ್ಲ. ಒಣಗಿದ್ದಾಗಿದ್ರೆ ಏನಾಗುತ್ತೆ ಅಂದರೆ ಹೊಗೆ ಬರ್ತದೆ, ಮತ್ತು ಅದರಲ್ಲಿದ್ದ ಪ್ರಾಣಿಗಳು ಸಾಯ್ತವೆ. ಹಾಂ, ಹಸಿ ಕಡಿಯೋದಿದ್ದರೆ ನೀವು ಸಮಿತಿಗೆ ಒಣಗಿದ್ದನ್ನು ಹಾಕಿದರೆ ಅದರೊಳಗೆ ಒರಳೆಗಳು, ದರಳೆಗಳು, ಮತ್ತು ಇನ್ನೊಂದು ಏನೇನೋ ಇರುತ್ತಲ್ಲ, ಎಲ್ಲ ಅಗ್ನಿಗೊಂಡಕ್ಕೆ ಬೀಳುತ್ತವೆ. ಒಣಗಿದ್ದೂ ತರುವಾಗಿಲ್ಲ, ಹಸಿಯನ್ನು ಮುರಿವಾಗಿಲ್ಲ ಅಂದರೆ ಯಜ್ಞ ನಡೆಯುವುದು ಹೇಗೆ? ಹೊಟ್ಟೆಪಾಡು ಎನ್ನುವುದೊಂದು ಯಜ್ಞ, ವೈಶ್ವಾನರ ಯಜ್ಞ. ಅದಕ್ಕಾಗಿಯೂ ಅಗ್ನಿ ಮಾಡಬೇಕು, ಅಗ್ಗಿಷ್ಟಿಗೆ ಇಡಬೇಕು, ಅಡುಗೆ ಆಗಬೇಕು ಅಂದಾಗಲೂ ಉರುವಲು ಬುದ್ಧಿ ಆಗಲೇಬೇಕಲ್ಲ. ಹಾಗಾಗಿ ನಮ್ಮಲ್ಲಿ ಯಾವುದು ಬಿದ್ದೋಗುತ್ತೆ ಬದುಕು ಅಂದಾಗ? ಅದಕ್ಕೋಸ್ಕರ ಯಾಜ್ಞಿಕವಾದ ಹಿಂಸೆಯನ್ನು, ಹಿಂಸೆ ಅಲ್ಲ, ಮರಮಟ್ಟುಗಳಿರಲಿ, ಪ್ರಾಣಿ ಬಳಿಗಿಲ್ಲಿರಲಿ, ಏನೇ ಇರಲಿ, ನೀವು ಆಸನಕ್ಕೋಸ್ಕರ ಅಜಿನ ಬೇಕಾದರೂ ತನ್ನಿ, ನೀವು ಅಭಿಷೇಕಕ್ಕೋಸ್ಕರ ಶಂಖವನ್ನಾದರೂ ಹಿಡಿಯಿರಿ, ಅದು ಒಂದು ಮೂಳೆ. ಹೀಗಾಗಿ ಇದರ ಬಗ್ಗೆ ಮಾತಾಡುವಾಗ ಯಾಜ್ಞಿಕವಾಗಿ ಅಂದಾಗ ಇದರಲ್ಲಿ ಏನೋ ಒಂದು ವೈಶಿಷ್ಟ್ಯ ಇದೆ ಹೇಳಿ ಅದನ್ನು ಅಹಿಂಸೆಯ ಯಾದಿಯಲ್ಲಿ ತಂದಿಟ್ಟಾರೆ. ಈ ಚೌಕಟ್ಟು ಮೀರಿ ನಾವು ಅಹಿಂಸೆಯನ್ನು ಹೇಳುವಂತಿಲ್ಲ. ಕಟ್ಟಿಗೆ ತಾರದವನಿಗೆ ಬಡಿಗೆಯಲ್ಲಿ ಬಡಿಯುವುದು ಯಜ್ಞದ ಸುಪರ್ಧಿಯಲ್ಲಿ ಸೇರ್ತದೆ ಹೇಳಲಿಕ್ಕಿಲ್ಲ, ಅದು ತಪ್ಪು, ಅದಾಗುವುದಿಲ್ಲ. ಹೀಗೆ ಹಿಂಸೆ ಯಾವುದು ಅಲ್ಲ, ಹಿಂಸೆ ಯಾವುದು ಹೌದು ಎನ್ನುವುದೊಂದು ಸ್ವಲ್ಪ ಕಷ್ಟ. ಅದಕ್ಕೆ ಬನ್ನಂಜಿಯವರು ಕೂಡ ಉದಾಹರಣೆ ಬಾರಿ ಚೆನ್ನಾಗಿರುತ್ತೆ. ಅವರು ಚಾಕು ಹಿಡ್ಕೊಂಡು ಹರಿದದ್ದೆ ಹೊಟ್ಟೆಯೇನಲ್ವ, ಅನ್ಯಾಯ, ಸೆರೆಮನೆ ಹಾಕಬೇಕು. ಎಂಥದ್ದು, ಯಾರು ಕೇಳಿ? ವೈದ್ಯರು ಯಾರಿಗೆ? ಹೊಟ್ಟೆಯಲ್ಲಿ ಗಡ್ಡೆ ಆಗಿದೆ ಹೇಳಿದ ರೋಗಿಗೆ, ಹಾಂ ಮಾಡಲಿ ಮಾಡಲಿ. ಮತ್ತೆಂಥದ್ದು ಸರ್ಜರಿ ಅಂದರೆ ಹೊಟ್ಟೆಗೆ ಚಾಕು ಹಾಕುವುದು ಎನ್ನುವುದು? ಯಾರು ಎಲ್ಲಿ ನೋಡಿಕೊಂಡು ಹಿಂಸೆಯೋ ಅಹಿಂಸೆಯೋ ಹೇಳಿ, ಮತ್ತೆ ನೋಡುವ. ರೋಗಿಯ ಬದುಕಿಗೋಸ್ಕರ ತಲೆಯನ್ನು ಚಿಪ್ಪನ್ನು ಒಡೆದರೂ ಪರವಾಗಿಲ್ಲ, ಅವನು ಬಿದ್ದಿದ್ದಾನೆ, ಆಕ್ಸಿಡೆಂಟ್ ಆಗಿದೆ, ಅದಕ್ಕೋಸ್ಕರ ತಲೆಯನ್ನು ಸರಿ ಮಾಡಬೇಕು, ಸರಿ. ಅಲ್ಲದೆ ಅಡ್ಡದಲ್ಲಿ ನಿಂತು ಒಬ್ಬನನ್ನು ಮುಗಿಸಬೇಕು ಅಂತ ನೀವು ಬಡಿಗೆಯಲ್ಲಿ ಬಡದಿದ್ದರೆ ಅದು ತಪ್ಪೆ. ಹೀಗೆ ಹಿಂಸೆ ಅಹಿಂಸೆಯನ್ನು ಹೇಳುವುದು ಹೇಗೆ ಎನ್ನುವುದೇ ಕಷ್ಟ. ಅದಕ್ಕೋಸ್ಕರ ಇವರು ಯಾಜ್ಞಿಕ ಹಿಂಸೆ ಬಗ್ಗೆ ಎಚ್ಚರ ಆಗಲಿಕ್ಕೋಸ್ಕರ ಸೈದ್ಧಾಂತಿಕವಾಗಿ ಒಂದು ಮಾತಾಡಿದರು ಮೊದಲಿಗೆ. ಇದು ವೈದಿಕ ಅಂತ ಹೇಳಿಕೊಂಡು ಇರಲಿ, ಬೇಕೇ ಅಂತ ನಿರ್ಬಂಧ ಇಲ್ಲಿದ್ದು ಪಾಶುಪದ ಯೋಗ. ಪ್ರಾಣಿಗಳು ಇಲ್ಲದೇನೆ, ಸಮಿತಿಗಳು ಇಲ್ಲದೇನೆ ಯಜ್ಞ ಮಾಡಲಿಕ್ಕೆ ಆಗೋದಿಲ್ಲವೋ ಆಗುತ್ತೆ, ನಮ್ಮನ್ನೇ ನಾವು ಸಮಿತಿ ಮಾಡಿಕೊಂಡು. ಅದಕ್ಕೆ ಹೇಳಿದ್ದು ನಾನು, ಅಗ್ನಿಕುಂಡವನ್ನಾದರೂ ಮರೆತು ಬಿಡಿ, ನಿಮ್ಮ ಹೊಟ್ಟೆಗುಂಡವನ್ನಾದರೂ ನೀವು ತಣಿಸಬೇಕಾದ್ರೆ ಹಸಿ ತಿನ್ನಲಿಕ್ಕೆ ನೋಡ್ತೀರಾ? ಭೀಮಸ್ ಇವ ಧರ್ಮರಾಜನಿಗೆ ಕೃಷ್ಣ ಹೇಳಿದ ಹಾಗೆ, ನೀನು ಹಿಂಸೆ ಮಾಡಬಾರ್ದು ಅಂತ ಒಂದೊಮ್ಮೆ ಕೈಕಟ್ಟಿ ಕೂತ್ಕೊಳ್ತೇನೆ ಹೇಳಿದರೆ ನೀನು ಊಟ ಉಪಚಾರವನ್ನು ನಿಲ್ಲಿಸಬೇಕು. ಯಾಕೆ? ಅವುಗಳು ಹಿಂಸೆ. ಬೆಲ್ಲ ತೆಗೆಯುವಾಗಿಲ್ಲ, ಜೇನುತುಪ್ಪ ತರುವಾಗಿಲ್ಲ, ಎಲ್ಲ ಪ್ರಾಣಿಗಳ ಹಿಂಸೆಯೇ. ಅಕ್ಕಿ ಕಡಿಯುವಾಗಿಲ್ಲ, ಭತ್ತ ಬೆಳೆಸುವಾಗಿಲ್ಲ, ಯಾಕೆ? ಉಳುವಾಗ ಹಿಂಸೆಯೇ. ಕೃಷಿ ಅಂದ್ರೇ ಹಿಂಸೆ, ಮತ್ತೆಂಥದ್ದು? ಅದನ್ನು ಯಾವುದು ನಡೆಸಲಿಕ್ಕೆ ಇಲ್ಲ ಲೋಕದಲ್ಲಿ. ಕಾಲು ಹೆಜ್ಜೆ ಇಟ್ಟರೇನೆ ಎಷ್ಟೋ ಪ್ರಾಣಿಗಳು ಸಾಯ್ತಾವೆ, ಗಟ್ಟಿಯಾಗಿ ಉಸಿರು ಬಿಟ್ಟರೇನೆ ಬಿಸಿ ಉಸಿರಿಗೆ ಎಷ್ಟೋ ಪ್ರಾಣಿಗಳು ಸಾಯ್ತಾವೆ, ಅದು ಸತ್ಯವೇ. ಹಾಗಾದ ನೀನು ಬದುಕೋದು ಹೇಗೆ ಅಂದರು? ಯಶಾಂ ಪಕ್ಷ್ಮ ನಿಪಾತೇನ ಅಂದರು. ಕಣ್ಣು ಮಿಟುಕಿಸುವುದರಲ್ಲಿ ಎಷ್ಟೋ ಪ್ರಾಣಿ ಕೋಟಿಗಳು ಸಾಯ್ತಾವಲ್ಲ ಅಂದರು ವೇದವ್ಯಾಸರು. ಎಷ್ಟು ಸೂಕ್ಷ್ಮ ಪ್ರಾಣಿಗಳ ಬಗ್ಗೆ, ಅಣು ಜೀವಿಗಳ ಬಗ್ಗೆ ಮಾತಾಡಿದ್ದಾರೆ ಅವ್ರು ನೋಡಿ, ಎಷ್ಟು ಸೈಂಟಿಫಿಕ್ ಆಗಿ ಹೇಳ್ತಾರೆ. ಅದು ಹಿಂಸೆಯೇ ಆಗುವುದಿಲ್ಲ ಅಂತ ಬಾಯಿ ಮುಚ್ಚಿಕೊಳ್ಳುತ್ತೇನೆ, ತಲೆಗೆ ಬಟ್ಟೆ ಹಾಕ್ಕೊಳ್ಳುತ್ತೇನೆ, ನೆಲದಡಿಯಲ್ಲಿ ನವಿಲುಗಲಿ ತರ್ತೇನೆ, ಬಟ್ಟೆ ಬಿಸಾಡಿ ಕೂತ್ಕೊಳ್ತೇನೆ ಮಾಡಿದರು, ಕೂತ ನೆಲದಡಿಯಲ್ಲಿ ಬಿಸಿಯ ಶಾಖಕ್ಕೆ ಸಾಯುವವರಿದ್ದಾರೆ, ನೋಡಿಕೊಂಡ ಕಣ್ಣಿನ ದೃಷ್ಟಿಯಲ್ಲಿ ಬಿದ್ದೋಗತಕ್ಕಂಥ ಕಿರಣಗಳಲ್ಲಿ ಬಂದ ಪ್ರಾಣಿಗಳಿದ್ದಾವೆ, ಉಸಿರಾಟದಲ್ಲಿ ಮೇಲೆ ಕೆಳಗೆ ಹೋಗುವ ಎಷ್ಟೋ ಪ್ರಾಣಿಗಳು ಹೋಗಿ ಸಾಯ್ತಾವೆ, ಹೊಟ್ಟೆ ಬಗೆದರೆ ನೂರಾರು ಹುಳಗಳು ಕಾಣ್ತವೆ ಪ್ರತ್ಯಕ್ಷ ಮಲ ಮೂತ್ರದಲ್ಲಿ ಹೋಗುವಂಥವುಗಳು, ಎಂತ ಹೇಳ್ತೀರಾ ಕೇಳ್ತಾರೆ. ಬದುಕಲಿಕ್ಕೆ ಆಗುವುದಿಲ್ಲ ಅಂತ ಅಂದರೆ ಅಹಿಂಸೆಯ ಈ ಚೌಕಟ್ಟುಗಳನ್ನು ಪುರಾಣಗಳವರು ಬಿಚ್ಚಿದ ರೀತಿ ಬಹಳ ದೊಡ್ಡದು. ಅದರಿಂದ ಬಾಯಿ ಮುಚ್ಚಿದ್ರು, ದೇವರ ಸೇವೆ ಅಂತ ಹೇಳ್ತೀಯ, ಕಣ ಮುಚ್ಚಿ ಕೆಲಸ ಮಾಡು. ಯಜ್ಞ ಅಂದರೆ ದೇವರ ಆರಾಧನೆ, ಯಜದೇವ ಪೂಜಾಯ. ಯಾಜ್ಞಿಕವಾದ ಚೌಕಟ್ಟಿನಲ್ಲಿ ಬರುವುದನ್ನು ಹಿಂಸೆ ಅಂತ ಹೇಳಬೇಡ, ಇದರ ಆಚೆಗೆ ವ್ಯಾಖ್ಯಾನ ಮಾಡಲಿಕ್ಕೆ ಬರುವುದಿಲ್ಲ ಅಂತ ಬಿಟ್ಟರು. ಸತ್ಯದ ಬಗ್ಗೆ ಮಾತಾಡುವಾಗ ಅದ್ಭುತವಾಗಿ ಕೊರಿತಾರೆ ನಮ್ಮನ್ನು. ಅಹಿಂಸಾ ಸತ್ಯಂ ಅಂದಾಗ ಅದ್ಭುತ, ಹೇಗೆ ಹೇಳಬೇಕೆನ್ನುವುದು ಅರ್ಥ ಆಗುವುದಿಲ್ಲ ಅಷ್ಟೇ. ಆಚಾರ್ಯ ಮದ್ದೂರು ಹೇಳಿದ ಒಂದು ಗೆರೆ ಹೇಳುತ್ತೇನೆ ಮೊದಲಿಗೆ. ಸತ್ಯ ಅಂದರೆ ಏನು ಅಂತ ಅಲುಗಾಡಿಸಿಬಿಟ್ರು ಅವರು. ಯ ಸದಾಮಿತಮತ್ಯಂತಂ ತತ್ ಸತ್ಯಮಿತಿ ಗೀಯತೆ ಅಂತ ಅರ್ಜುನನ ಗಲಾಟೆಯಲ್ಲಿ ಆದ ಕಥೆ ಅದು. ಬಿಡಿ, ಅದು ದೊಡ್ಡ ಪ್ರಮೇಯ. ಯಾವುದು ಒಳ್ಳೆಯವರಿಗೆ ಒಳ್ಳೆಯದಾಗುತ್ತೋ ಅದು ಸತ್ಯ ಇಷ್ಟೇ ಅವನು ಹೇಳೋದಾಗಿ. ಸತ್ಯ ಅಂದರೆ ಸತ್ ಅಂದರೆ ಸಜ್ಜನರು, ಸಂತರು, ಒಳ್ಳೆಯವರು. ಒಳ್ಳೆಯವರಿಗೆ ಯಾವುದು ಯ ಅನುಭವಕ್ಕೆ ಯೋಗ್ಯವಾಗುತ್ತೋ, ಅವರನ್ನು ನಿಯಮಿಸುತ್ತೋ,
ಅವ್ರಿಗೆ ಖುಷಿ ತರುತ್ತೋ, ಅವರ ಎಚ್ಚರಕ್ಕೆ ಅನುಕೂಲ ಆಗುತ್ತೋ, ಅದು ಯಾವತ್ತೂ ಏನು ನಡೆಸಿದ್ರೂ ಅದು ಸತ್ಯ. ಇದು ಕೃಷ್ಣನ ಗೆರೆ. ಯತ್ ಸತಾಮಿತಮ ಅತ್ಯಂತಂ ತತ್ ಸತ್ಯಂ ಇತಿ ಗೀಯತೆ. ಇದನ್ನು ಆಚಾರ್ಯ ಮೊದಲು ಎತ್ತಿಳಿದಿದ್ದಾರೆ. ಒಳ್ಳೆಯವರಿಗೆ ಒಳ್ಳೆಯದಾಗುವಂತೆ ನಡೆಸಿದ ಎಲ್ಲ ಪ್ರವೃತ್ತಿಗಳಿಗೂ ನಾವು ಸತ್ಯ ಅಂತ ಹೇಳಿಬಿಡ್ತೇವೆ. ಇದು ಲೋಕದಲ್ಲಿ ಒಪ್ಪಿಗೆ ಆಗಬೇಕು ಅಂತ ಇಲ್ಲ. ಇದು ಸಾಮಾಜಿಕ ಮೌಲ್ಯ ಹೇಳ್ತದೆ ಅಂತ ಹೇಳುವುದಿಲ್ಲ. ಇದು ನ್ಯಾಯವೇ ಧರ್ಮವೇ ಕೇಳಬೇಡಿ. ಆದರೆ ಬಟ್ ಕೃಷ್ಣ ಹೇಳ್ತಾನೆ ಇದು ಧರ್ಮ ಅಂತ. ಯಾಕೆ? ಫಲ ಕೊಡುವವನವನು, ಫಲಮತ ಉಪಭತ್ತೇ, ಅದು ಅವನ ತೀರ್ಪು. ಅದು ಸತ್ಯ ಯಾವುದು ಕೇಳಿದರೆ ಒಳ್ಳೆಯವರಿಗೆ ಹಿತವಾಗುವಂತೆ ಇರುವುದು ಇಷ್ಟೇ, ಅದರ ಆಚೆಗೆ ಇಲ್ಲ. ಅದನ್ನು ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುರ್ಲಭಂ ಅಂತ. ಹೇಳಲಿಕ್ಕೆ ಸತ್ಯ ಏನು ಖುಷಿ ಆಗ್ಬೋದು, ಆದರೆ ಅದು ಎಷ್ಟು ಕರೆ ಆಗುತ್ತೆ. ಅವನೊಂದು ಉದಾಹರಣೆ ಕೊಡ್ತಾನೆ. ಆಶ್ರಮದಲ್ಲಿ ಋಷಿ ಕೂತಿದ್ದ, ಜಪ ಮಾಡ್ತಾ ಇದ್ದಾನೆ. ಒಂದಿಷ್ಟು ಹಳ್ಳಿಗರು ಓಡಿ ಬಂದರು, ಅವಿತು ಕೂತರು ಎಲ್ಲೋ ಮರೆಯಲ್ಲಿ ಆಚೆ ಈಚೆ. ಯಾಕೆಂದರೆ ಅವರನ್ನು ದರೋಡೆಗೋರು ಅಡ್ಡಿಸಿಕೊಂಡು ಬಂದಿದ್ದಾರೆ ದೋಚಿಲಿಕ್ಕೆ. ದರೋಡೆಗೋರು ಬಂದಾಯಿತು, ಋಷಿ ಹತ್ರ ಕೇಳಿದರು, ಏಯ್ ಇಲ್ಲಿ ಯಾರಾದರೂ ಬಂದ್ರ, ಎಲ್ಲಿದ್ದಾರೆ ಹೇಳು. ಈಗೇನು ಹೇಳಬೇಕು? ಋಷಿ ಸತ್ಯ ಹೇಳಬೇಕಲ್ವಾ. ಅಲ್ಲಿದ್ದಾರೆ ನಾಲ್ಕು ಜನ, ಇಲ್ಲಿ ಎಡೆಯಲ್ಲಿ ಕೂತಿದ್ದಾರೆ ಎರಡು ಜನ, ಇಲ್ಲಿ ಒಳ ಹೋಗಿದ್ದಾರೆ ಹೇಳಬೇಕಲ್ಲ. ಹೇಳಿದ ಅಂತ ಇಟ್ಕೊಳ್ಳಿ. ಏನಾಯಿತು? ದರೋಡೆಗೋರ ಮಂಡೆ ಹೊಡಿತಾರೆ, ದೋಚ್ತಾರೆ ಅವನ ಎದುರೇ, ಹೋಗ್ತಾರೆ. ಹೀಗಾದರೆ ಯಮಲೋಕದಲ್ಲಿ ಋಷಿಯನ್ನು ನಿಲ್ಲಿಸಿ ಯಮ ಹೇಳ್ತಾನೆ, ನೀನು ಅನ್ಯಾಯ ಮಾಡಿದಿ. ಯಾಕೆ? ಸಾಮಾನ್ಯರಿಗೆ ದರೋಡೆಕೋರ ಪರಿಚಯ ಮಾಡಿಸಿ ತಲೆ ಒಡೆಯುವಂತೆ ಮಾಡಿದಿ, ಕಣ್ಣೆದುರು ಅನ್ಯಾಯ ಅನಾಹುತ ಆಯಿತು. ಮತ್ತು ಯಮನಲ್ಲಿ ಕೇಳ್ತಾನೆ ಋಷಿ, ಹಾಗಾದರೆ ನಾನು ಎಂತ ಹೇಳಬೇಕು ಸತ್ಯದ ಕರ್ಮಕ್ಕೆ? ನೀನು ಎಂತ ಹೇಳಬೇಕು ಅಂದರೆ, ನೀನು ನೋಡಿದೆಯಾ? ಹಾಂ ಹೌದು ನೋಡಿದೆ. ನೀನು ಹೇಳಿದ್ಯಾ? ಹೌದು ಹೇಳಿದೆ. ನೀನು ಮಂಡೆ ಸಮ ಇಲ್ವಾ ಅಂದ ಯಮ. ಯಾಕೆ? ನೀನು ನೋಡಿದ್ಯಾವುದು ಕಣ್ಣು? ನೀನು ಹೇಳಿದ್ಯಾವುದು ಬಾಯಿ? ಬಾಯಿ ನೋಡಿದಾ? ಇಲ್ಲ. ಕಣ್ಣು ಹೇಳ್ತದಾ? ಇಲ್ಲ. ಮತ್ತೆ ಅದೇ ಹೇಳೋವರಿಗೆ ಹಾಂ ಅಂದ. ಅಂದರೆ ಏನಾಯಿತು? ನೋಡಿದ್ದು ಹೇಳುವುದಿಲ್ಲ, ಹೇಳಿದ್ದಕ್ಕೆ ನೋಡಲಿಕ್ಕೆ ಬರುವುದಿಲ್ಲ ಅಂತ ಋಷಿ ಹೇಳಿಬಿಟ್ಟ. ದರೋಡೆಕೋರರಿಗೆ ಮಂಡೆ ಸಮ ಇಲ್ಲ ಇವನಿಗೆ ಹೇಳಿ ಹೋಗಿಬಿಟ್ರು. ಪ್ರಾಮಾಣಿಕರು ಉಳಿದ್ರು, ಸಾರ್ವಜನಿಕರು ಉಳಿದ್ರು. ಉಳಿಸಿಕೊಳ್ಳುವ ರೀತಿ ಗೊತ್ತಿದ್ರೂ ಇಂಥ ಸಮಯದಲ್ಲಿ ಒಳ್ಳೆಯದಾಗ್ತದೆ ಅಂತಾದರೆ ಸುಳ್ಳು ಹೇಳಿದರೂ ಅದು ಸತ್ಯವೇ ಆಗ್ತದೆ. ಹೀಗೆ ಹೇಳಿ ಕಳಿಸೋರನ್ನು ಮಂಡೆ ಗಿರಿಮಿಟ್ಟು ಮಾಡೋವರಿಗೆ. ಕಣ್ಣಿಗೆ ಕಂಡಿದೆ, ಬಾಯಿಗೆ ಬರುವುದಿಲ್ಲ. ಬಾಯಿಗೆ ಕಾಣಲಿಲ್ಲ, ಕಣ್ಣಿಗೆ ಹೇಳಲಿಕ್ಕಿಲ್ಲ. ಇದೆಲ್ಲ ಹೇಳುವಾಗ ಇದೆಂಥದ್ದು ಒಗಟು, ಇದಕ್ಕೆ ಜಪ ಜಾಸ್ತಿ ಹೆಚ್ಚಾಗಿದೆ ಹೇಳಿ ಹೋಗಿಬಿಡ್ತಾರೆ. ಮೊದಲು ಯಾಕೆ ಉಸಾಬರಿ ನಿನಗೆ ಬೇಕು ಅಂದರು. ನೋಡಿ, ಜಪ ಮಾಡುವವನ ಕತೆ ಹೇಗಿರಬೇಡ, ಎಷ್ಟು ಕಷ್ಟ ಸತ್ಯವನ್ನು ಪಾಲಿಸಬೇಕು. ಇದು ಕೃಷ್ಣನ ಕತೆ. ಸತ್ಯಸ್ಯ ವಚನಂ ಶ್ರೇಯ ಸತ್ಯಜ್ಞಾನಂತೂ ದುರ್ಲಭಂ ದುಷ್ಕರಂ. ಸತ್ಯ ಯಾವುದು ಅಂತ ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಹೇಳಿದಾಗಿ ಹೇಳಲಿಕ್ಕೆಲ್ಲ ಸುಲಭ ಆಗುತ್ತೆ, ಆದ್ದರಿಂದ ಸಜ್ಜನರಿಗೆ ಒಳ್ಳೆಯದಾಗುತ್ತಾ ಅಂತ ಕೊನೆಯ ಹಂತವನ್ನು ನೋಡಿಯೇ ನೀನು ಸತ್ಯವನ್ನು ಪ್ರತಿಷ್ಠೆ ಮಾಡು ಅಂತ ಹೇಳಿದರು. ಇಷ್ಟು ಆಯಾಮವನ್ನು ಇಟ್ಟುಕೊಂಡರೆ ಈಗ ಲಿಂಗಪುರಾಣ ಮಾತಾಡೋದು ಗೊತ್ತಾಗುತ್ತೆ. ನಾಶ್ಲೀಲಂ ಕೀರ್ತಯೇ ದೇವಂ ಬ್ರಾಹ್ಮಣಾನಾಮಿತಿ ಶ್ರುತಿ. ಸತ್ಯದ ವ್ಯಾಖ್ಯೆಯನ್ನು ಕೊಡುವಾಗ ಲಿಂಗಪುರಾಣ ಹೇಳ್ತದೆ, ಮೊದಲು ಕೆಟ್ಟದ್ದು ಮಾತಾಡಬಾರ್ದು ಅಂತ ಒಂದು ಮಾತು ಇಟ್ಟುಕೋ. ನಮಗದು ಹೇಳೋ ರೀತಿ, ನಾಶ್ಲೀಲಂ ಕೀರ್ತೆಯೇ ದೇವಂ ಬ್ರಾಹ್ಮಣಾನಾಂ ಇತಿ ಶ್ರುತಿ. ನಾವು ಕೇಳಿಕೊಂಡು ಬಂದ ಕತೆ ಹೇಗಿದೆ ಅಂದರೆ, ಅಥವಾ ವೇದದ ಗೆರೆ ಏನಾಗಿದೆ ಅಂದರೆ, ಒಳ್ಳೆಯವರಿಗೆ ಬ್ರಾಹ್ಮಣಾನಾಂ ಅಂದರೆ ಬ್ರಹ್ಮಾಣತಿಯಿಂದ ಭಗವಂತನೆಡೆಗೆ ಸಾಗಿದ್ದ ಸಜ್ಜನನಿಗೆ ಯಾವತ್ತೂ ಅನ್ಯಾಯದ ವಾಕ್ಯ ಬರಬಾರದು ಇಷ್ಟೇ. ನಾಶ್ಲೀಲಂ ಕೀರ್ತೆಯಿತು. ಅಶ್ಲೀಲ ಅಂದರೆ ಗಲೀಜು ಅಂತ ಅರ್ಥ ಅಷ್ಟೇ ಅಲ್ಲ, ಅವರ ಅಪಯಶಸ್ಸಿಗೆ ಕಾರಣವಾದ ಸಂಗತಿಗಳು, ಅವರಿಗೆ ಅಪಮಾನ ಆಗುವಂತೆ, ಅವರಿಗೆ ತೊಂದರೆ ಆಗುವಂತೆ, ಅವರಿಗೆ ಕಷ್ಟಕ್ಕೆ ಬೀಳುವಂತೆ ಯಾವತ್ತೂ ಸಹ ಬ್ರಾಹ್ಮಣರಿಗೆ, ಒಳ್ಳೆಯವರಿಗೆ. ಬ್ರಾಹ್ಮಣನಿಗೆ ಜಾತಿವಾಚಕ ಮಾತ್ರ ಅಲ್ಲ ಇದು, ಜಾತಿಯವನು ಒಳ್ಳೆಯವನಾದರೆ ಒಳ್ಳೆಯವನೇ. ಎಷ್ಟೋ ಬಾರಿ ವೇದವ್ಯಾಸರು ಹೇಳ್ತಾರೆ, ನಮೈ ಶೂದ್ರಃ ಭವೇ ಶೂದ್ರಃ ಬ್ರಾಹ್ಮಣೋ ನಚ ಬ್ರಾಹ್ಮಣ ಅಂತ. ಶೂದ್ರನನ್ನು ಶೂದ್ರ ಹೇಳಬೇಡ, ಬ್ರಾಹ್ಮಣನನ್ನು ಬ್ರಾಹ್ಮಣ ಹೇಳಬೇಡ, ಬ್ರಾಹ್ಮಣ ಶೂದ್ರ ಆಗ್ಬೋದು, ಶೂದ್ರ ಬ್ರಾಹ್ಮಣ ಆಗ್ಬೋದು. ಇದು ಸಾಂಕೇತಿಕ ಶಬ್ದ ಸಂಗತಿ ಅಷ್ಟೇ. ನಾವು ಮಂಗ ನಾಯಿ ಎಲ್ಲ ಕರೆಯುವುದಿಲ್ವ? ಅದು ಮನುಷ್ಯನು ನಾಯಿ ಆಗ್ಬೋದು, ನಾಯಿಯೂ ಮನುಷ್ಯ ಆಗ್ಬೋದು ಕೆಲವೊಂದು. ಅದು ನಾವು ಕರೆದದ್ದು ನಿರ್ದೇಶ ಮಾಡಿದದರ ಸ್ವಭಾವಕ್ಕೆ ಹೊರತು ಜಾತಿಗಲ್ಲ. ನಾಯಿ ಸ್ವಭಾವ ಆದರೆ ನಾಯಿ ಅಂದೇವು ಅಷ್ಟೇ, ಅವನಲ್ಲ ಅಂತ ನಮಗೆ ಗೊತ್ತಿದೆ. ಹೀಗೆ ಬಹಳ ಚಂದವಾಗಿಯೇ ಅವರು ಬ್ರಾಹ್ಮಣ ಶಬ್ದವನ್ನು ಶುದ್ರ ಶಬ್ದವನ್ನು ಬಳಸಿದ್ದಾರೆ ಎನ್ನುವ ಎಚ್ಚರ ಇಟ್ಟುಕೊಂಡಾಗ, ಜಾತಿವಾಚಕವಾಗಿ ಹೇಳಿದ್ದಾರೆ ಇಲ್ಲ ಅಲ್ಲ, ಹೇಳಿದರು, ಹೇಳಿಕೊಂಡಲ್ಲಿ ಎಲ್ಲ ಬೇರೆ ಅರ್ಥವನ್ನು ಪ್ರಯೋಗ ಮಾಡಿದ್ದಾರೆ ಬೇಕಾದಷ್ಟು ಕಡೆ, ಎಲ್ಲ ಒಂದೇ ನಮೂನೆ ಇಲ್ಲ. ಆದರೆ ಇಲ್ಲಿ ನೋಡಿಕೊಂಡಾಗ ಬಹಳ ಚಂದವಾಗಿ ಹೇಳ್ತಾನೆ, ನಾಶ್ಲೀಲಂ ಕೀರ್ತಯೇತ್. ಕೆಟ್ಟದ್ದನ್ನು ಅವರ ವಿಷಯದಲ್ಲಿ ಹಂಚುತ್ತಾ ಹೇಳುತ್ತಾ ಬರಬಾರದು, ಹೇಳಬಾರದು, ಕೇಳಿಸಬಾರದು, ಅವರಿಗೆ ತೊಂದರೆ ಕೊಡಬಾರದು, ಆರ್ಷಾಗಿ ಪರುಷವಾದ ವಾಕ್ಯಗಳನ್ನು ನೀಡಬಾರದು ಎನ್ನುವುದು ವೇದದೇ ಆದೇಶ ತಾನೇ.
ಇದೇ ಸತ್ಯ. ಅಲ್ಲ ಗೊತ್ತುಂಟು ಅವರದ್ದು ಎಂತ ಗೊತ್ತುಂಟು, ಅವ್ರಿಗೆ ಸರಿ ಇಲ್ಲ ಅಂತ. ಸರಿ ಆಯಿತು, ಏನಾಯ್ತು ಈಗ ಸರಿ ಇಲ್ಲ ಅಂತ ಸರಿ ಗೊತ್ತುಂಟ? ಅದು ಯಾರು ಹೇಳಿ ಗೊತ್ತುಂಟು? ಮತ್ತೆಂಥ ಕರ್ಮ ನಿನಗೆ? ಹೇಳಿ ಗೊತ್ತಿರುವ ಸಂಗತಿಯಲ್ಲಿ ನಿನಗೆ ಗೊತ್ತಿಲ್ಲ ಎನ್ನುವುದು ಸತ್ಯ ಆಯ್ತಲ್ಲ. ಹೌದು, ಈಗ ನಿನಗೆ ಗೊತ್ತುಂಟು, ಹೌದು, ಗೊತ್ತಿಲ್ಲ, ಹೌದು, ಎರಡು ಇರುವಾಗ ಯಾವುದನ್ನು ಮಾಡಬೇಕು? ಹೇಳಿ ಗೊತ್ತಿರುವುದರಿಂದ ಗೊತ್ತಿಲ್ಲ ಎನ್ನುವುದು ಸತ್ಯ, ಕೇಳಿ ಗೊತ್ತಿರುವುದರಿಂದ ಗೊತ್ತಿರುವುದು ಸತ್ಯ. ಇದರಲ್ಲಿ ಯಾವುದು ಸತ್ಯ ಎನ್ನುವುದು ಎಷ್ಟು ಅರ್ಥ ಆಯಿತು? ಅದರ ಆಚೆಗೆ ಹೇಳಲೇಬೇಕೆನ್ನುವನ್ನು ಸತ್ಯ ಉಂಟು. ನನಗೆ ಗೊತ್ತಿದ್ದನ್ನೆಲ್ಲ ಹೇಳ್ತಾ ಬರಬೇಕಾ? ನ್ಯೂಸ್ ಪೇಪರ ನಾನು, ಹೌದಲ್ಲ? ಮತ್ತೆ ಅವ್ರು ಹೇಳಿ ಕೇಳಿದ್ರ ಅದು ಇಲ್ಲ, ಮತ್ತೆ ಹೇಳಿದ್ರಿಂದ ನಿನಗೆ ಲಾಭ ಆಯ್ತಾ? ಅದೂ ಅಲ್ಲ. ಮತ್ತೆ ಹೇಳಿದ್ರಿಂದ ಏನು ಹೊಟ್ಟೆ ತುಂಬಿತ್ತಾ? ಇಲ್ಲ. ಏನಾಯಿತು ನೋಡು, ಅವರ ಮೇಲೆ ಪರಿಣಾಮ ಬಿತ್ತು, ಅವರು ಕುಗ್ಗಿ ಹೋದರು, ನೋವನ್ನು ಉಂಡ್ರು. ಇದಕ್ಕೆ ಯಾರು ಹೊಣೆ? ಪರಿವಾದವೇ ಹೊಣೆ. ಅದನ್ನು ಹೇಳ್ತಾರೆ, ಪರದೋಷಾನ್ ಪರಿಜ್ಞಾಯ ನವದೇತಿ ಚ ಅಪರಂ. ಸತ್ಯ ಅಂದರೆ ಏನು ಗೊತ್ತುಂಟ? ಮತ್ತೊಂದು ಉಂಟು ಹೇಳಿದೆ ಎಂಥದ್ದು? ನಿನಗೆ ಎಷ್ಟು ಗೊತ್ತಿದ್ದರೂ ಇನ್ನೊಬ್ಬರ ತಪ್ಪು ಹೆಚ್ಚು ಕಡಿಮೆ ಆಗಿದ್ರೆ ಅದನ್ನು ಹೇಳ್ತಾ ಬರಬೇಡ ಎನ್ನುವುದನ್ನು ಮಾಡಿ, ಇದು ಸತ್ಯ. ಹೇಳದೆ ಉಳಿಯುವುದು ಸತ್ಯ, ಹೇಳಬೇಕೆನ್ನುವುದೊಂದು ಸತ್ಯ, ಕೇಳಿಸಬಾರದು ಎನ್ನುವುದೊಂದು ಸತ್ಯ. ಈಗ ಹೇಳ್ತಾರೆ ಗೊತ್ತಿದ್ರು ಹೇಳದಿರುವುದು ಸತ್ಯ ಅಂದರು. ಎಷ್ಟು ಗೊತ್ತಿದ್ರೆ? ಪರಿಜ್ಞಾಯ ಅಂತ ಶಬ್ದ ಆಗ್ತಾರೆ ಇಲ್ಲಿ. ಪರದೋಷಾನ್ ಪರಿಜ್ಞಾಯ, ಮತ್ತೊಬ್ಬರ ತಪ್ಪನ್ನು ಚೆನ್ನಾಗಿ ತಿಳಿದುಕೊಂಡಿದ್ದರೂ ಹೇಳಬೇಡ. ಇವತ್ತು ನಾವು ಬಾಯಿ ಚಾಪಲಕ್ಕೆ ಗೊತ್ತಿಲ್ಲದಿದ್ದರೂ ಹೇಳ್ತೇವೆ, ಸೇರಿಸಿ ಹೇಳ್ತೇವೆ, ಚೂರು ಗೊತ್ತಿದ್ದರೂ ಪೂರ ಹೇಳ್ತೇವೆ, ನಮಗೆ ಗೊತ್ತಿದ್ದಾಗ ಹೇಳ್ತೇವೆ. ನಿಜವಾಗಿ ಯಾರಿಂದ ಕೇಳಿದ್ದು? ನಾವೇ ನೋಡಿಕೊಂಡವರಾಗಿ ಹೇಳಿಬಿಡ್ತೇವೆ. ಇವರು ಮೊದಲು ಹೇಳಿದ್ರೆ ಇದು ಎತ್ತರದ ಪಾಠ, ಸತ್ಯದ ಪಾಠ. ಪರದೋಷಾನ್ ಬಹುವಚನ ಆಗ್ತಾರೆ, ಇನ್ನೊಬ್ಬರದ್ದು ಬೇಕಾದಷ್ಟು ತಪ್ಪುಗಳಿರಲಿ, ಪರಿಜ್ಞಾಯ ನಿನಗೆ ಪೂರಾ ಗೊತ್ತುಂಡು ಅಂತಲೇ ಮಾಡಿಕೊಳ್ಳುವ. ಆದರೆ ಯಾಕೆ ಹೇಳಬೇಕು ಕೇಳಿದ್ರು? ನವದೇ ತಿಚಿಚ ಅಪರಂ ಸತ್ಯಂ. ಸತ್ಯಕ್ಕೆ ಇನ್ನೊಂದು ಡೆಫಿನೇಷನ್ ಏನು ಕೇಳಿದರೆ, ಇಂಥ ಸಂದರ್ಭ ಇದ್ದರೆ ಹೇಳುವುದು ಬೇಡ. ನೀನು ಹೇಳಬೇಕು ಅಂತ ಏನುಂಟು ಸಾಧನೆ? ಅದು ನಿನ್ನ ಬಾಯಿ ಚಾಪಲವಾದು, ಇಷ್ಟು ಬಾಯಿಯಿಂದ ಕಕ್ಕಲೇಬೇಕು, ಹಾಗಾದರೆ ಮಾತ್ರ ಊಟ ಸೇರುವುದು ಅಂತ ಉಂಟ? ಹಾಗಿದ್ರೆ ನೋಡುವ, ಒಂದು ಯಂತ್ರಕ್ಕೆ ಇದೊಂದು ಕ್ರಮ ಇರ್ತದೆ, ಅದೇನಿಲ್ಲಲ್ಲ. ಮತ್ತೆ ಯಾಕೆ ಆಗಬೇಕು ಕೇಳಿದು? ಒಂದು ಇಂಜಿನ್ ಕೆಲವೊಮ್ಮೆ 1000 ಮೈಲು ಓಡಿದಾಗಲೇ ಅದಕ್ಕೊಂದು ಪುಲ್ಲಿಂಗ್ ಕೆಪಾಸಿಟಿ ಬರ್ತದೆ ಅಂತ, ಇಲ್ಲಾದರೆ ಇಲ್ಲ ಅಂತ. ಅದಕ್ಕೋಸ್ಕರ ಓಡಿಸೋದು, ಅದನ್ನು ಧರ್ಮಕ್ಕಾದರೂ ಓಡಿಸೋದು. ಹಾಗೇನಿಲ್ಲ, ನಿನ್ನ ನಾಲಿಗೆಯಲ್ಲಿ ಇಷ್ಟು ಶಬ್ದಗಳು ಹೊರಗೆ ಬಂದರೆ ಮಾತ್ರವೇ ಅನ್ನ ಎಲ್ಲ ಚೆನ್ನಾಗಿ ಒಳಗೆ ಹೋಗ್ತದೆ. ಹಾಗೆಲ್ಲ ಆಗ್ತದಾ? ಇಲ್ಲ, ಏನಿಲ್ಲ. ದೊಡ್ಡ ಕಟ್ಟುವುದಿಲ್ಲ ನಾಲಿಗೆ, ಇನ್ನೊಬ್ಬರ ಬಗ್ಗೆ ಮಾತಾಡಬೇಡ. ದೊಡ್ಡ ಸುದ್ದಿ ಇದು. ಸತ್ಯದ ಬಗ್ಗೆ ಕೊಟ್ಟ ದೊಡ್ಡ ಡೆಫಿನೇಷನ್ ಲಿಂಗಪುರಾಣ ಏನು ಹೇಳ್ತದೆ ಅಂದರೆ, ಯಾರ ಬಗ್ಗೆಯೂ ತಪ್ಪಿದ್ರೂ ಹೇಳಲಿಕ್ಕೆ ಹೋಗಬೇಡ ಅಂತ. ಈ ಜನ್ಮದಲ್ಲಿ ನಾವು ಅಳವಡಿಸಿಕೊಂಡ್ರೆ ಎಷ್ಟು ಸತ್ಯಾತ್ಮರಾಗ್ತೇವೆ ನೋಡಿ. ಊರಿಗೆಲ್ಲ ಸತ್ಯಾತ್ಮರು ಹುಡ್ತಾರೆ, ಆಗ ಎಲ್ಲಿ ಬರಬೇಕು ನಾವೇ? ಎಷ್ಟು ಅದ್ಭುತವಾದಂತಹ ಒಂದು ವ್ಯಾಖ್ಯೆ, ಬಹಳ ಚೆನ್ನವಾಗಿದೆ. ಇದನ್ನು ಭಾಗವತ ಹೇಳಿತ್ತು. ಯದ ಧರ್ಮಕೃತಂ ಸ್ಥಾನಂ ಸೂಚಕಸ್ಯಾಪಿ ತದ್ ಭವೇತ್ ಅಂತ ಸ್ವಲ್ಪ ಜೋರಾಗಿ ಹೇಳಿತ್ತು. ಯಾರದ್ದಾದರೂ ಹೆಚ್ಚು ಕಡಿಮೆಯನ್ನು ಹೇಳುವ ಮೂಲಕ ನೀನೇನಾಗ್ತೀಯಾ ಕೇಳಿದರೆ, ಅವರ ಪಾಪದ ಮೂಟೆಯನ್ನು ಹೊತ್ಕೊಂಡವನಾಗ್ತೀಯಾ? ಇಷ್ಟೆ ಶುರುವಾಗಿ ಸುಲಭವಾಗಿ ಹೇಳೋದಾದರೆ, ಮಾಡಿದವನ ಪಾಪ ಆಡಿದವನ ಮೇಲೆ. ಚೆನ್ನಾಗಿದೆ. ಯದ ಧರ್ಮಕೃತಂ ಸ್ಥಾನಂ ಸೂಚಕಸ್ಯಾಪಿ ತದ್ ಭವೇತ್. ತಪ್ಪು ಮಾಡಿದವನನ್ನು ಬೆರಳು ಮಾಡಿ ತೋರಿಸಿದವನಿಗೂ ಅಲ್ಲಿನ ತಪ್ಪು ಅಂಟುಕೊಳ್ತದೆ ಅಂತ. ಯಾಕೆ? ಬೆರಳು ತೋರಿಸಿದ್ದಾನಲ್ಲ, ಅದಕ್ಕೆ. ಹೇಳಿಕೊಂಡು ತಿರುಗುವುದರಿಂದ, ಬೆರಳು ತೋರಿಸಿ ಎತ್ತಿದ್ದರಿಂದ ಅವನಿಗೂ ಮಾಡಿದ ಅನ್ಯಾಯದ ಫಲ ಅಂಟಿಕೊಳ್ಳುತ್ತದೆ. ಆದ್ದರಿಂದ ಬೆರಳು ತೋರಿಸಬೇಡ, ಮಾತು ಆಡಬೇಡ, ಕಣ್ಣಿಗೂ ನೋಡಲಿಕ್ಕೆ ಬರಬೇಡ, ನಿನ್ನ ಪಾಡಿಗೆ ಉದಾಸೀನವಾಗಿಡು. ಇದು ಭಾಗವತ ಮಾಡಿದ ಪಾಠ. ಇದನ್ನು ಲಿಂಗಪುರಾಣ ಬಹಳ ಚೆನ್ನಾಗಿ ಹೇಳುತ್ತದೆ. ಯಾವ ಕಾಲದಲ್ಲಿಯೂ ನಿನಗೆ ಪೂರ್ವ ಗೊತ್ತಿದ್ದರೂ, ಒಂದು ಆಕ್ಸಿಡೆಂಟ್ ಆಯಿತು ಅಲ್ಲೇ ಇದ್ದೆವು, ನೀವು ಹೇಳ್ತೀರಾ ಏನಾಯಿತು ಅಂತ? ಹೇಳಿ, ಮತ್ತೆ ಮುಗಿದೋಯ್ತು. 10 ವರ್ಷ ಗ್ಯಾರಂಟಿ ನೀವು ಅಲ್ಲದಾಡಬೇಕು. ಸಾಕ್ಷಿ, ಪರಸಾಕ್ಷಿ, ವೀರಸಾಕ್ಷಿ, ಆಚೆ ಈಚೆ ಅಂತ ಹೇಳಿಕೊಂಡು ಅವಲ್ಲೇ ಇದ್ದಂತೆ ಮತ್ತೆ ಥ್ರೆಟ್ಟಿಂಗ್ ಬರ್ತದೆ. ಇನ್ನೊಂದು ಜನ ಕೇಳ್ತಾರೆ, ಇದ್ದದ್ದು ಹೌದಾ ಅಲ್ಲಿ? ಮತ್ತೆ ಅವರು ಹೇಳ್ತಾರೆ, ನಾನು ಇದ್ದೇ ಆದರೂ ಮೇಲೆ ನೋಡ್ತಿದ್ದೆ ಹೇಳು. ಮತ್ತೆ ಶುರು ಮಾಡ್ತಾನೆ. ಅವನೇ ಡ್ರೈವಿಂಗ್ ಮಾಡ್ತಾ ಹೋದರು, ಪಾದಚಾರಿಗಳ ಮೇಲೆ ಮಿದ್ದೋದ್ರು, ಅವನೇ ಗನ್ ಹಿಡ್ಕೊಂಡು ಶೂಟ್ ಮಾಡಿದರು, ಮತ್ತು ಕೊನೆ ಹೇಳುವಾಗ ಅವನು ನನ್ನ ಕೈಯಲ್ಲಿದ್ದದ್ದು ಆಟಿಗೆಯ ಪಿಸ್ತೂಲು, ನಾನು ಹೋಗ್ತಾ ಇದ್ದದ್ದಲ್ಲ, ಡ್ರೈವರ್ ಹೋಗ್ತಾ ಇದ್ದದ್ದು, ಏನೋ ಮಾಡಿಕೊಂಡು ಬಚವ ಆಗ್ತಾರೆ, ಬಚವ ಆಗ್ಲಿಕ್ಕೆ ಬಿಡ್ತಾರೆ. ಯಾಕೆ? ಕಂಡದ್ದೇ ಇಲ್ಲ, ಕೇಳಿದ್ದೇ ಇಲ್ಲ. ನಕ್ಷತ್ರಗಳು ಆಗ ಇರಲಿಲ್ಲ, ಸೂರ್ಯನೂ ಆಗ ಬರಲಿಲ್ಲ, ಬೀದಿ ಲೈಟ್ಗಳು ಉರಿಲಿಲ್ಲ. ಹಾಗಾದರೆ ಕಾಣುವುದೆಲ್ಲಿ ಬಂತು ಅಂತ ನಮ್ಮ ಕಣ್ಣಿಗೆ ಪಟ್ಟಿ ಹಾಕಿ ನ್ಯಾಯಾಲಯ ಅಥವಾ ತೀರ್ಪು ಬಹಳ ಚಂದವಾಗಿ ತಕ್ಕಡಿ ಅಲ್ಲಾಡ್ಲಿಕ್ಕೆ ಶುರುವಾಗುತ್ತೆ. ಇದು ನಿಯಮ. ಆದ್ದರಿಂದ ಅವ್ರು ಹೇಳ್ತಾರೆ, ಪರದೋಷಾನ್ ಪರಿಜ್ಞಾಯ ನವದೇ ತಿಜಿ ಚಾಪರಂ. ಸತ್ಯೆಯನ್ನು ಕೇಳಿದರೆ ನೀನು ಮಾತ್ರ ಬದುಕುವುದು ಮಾತ್ರ, ವಾಸ್ತವವನ್ನು ಇಟ್ಟುಕೋ, ಮುಗಿಯಿತು. ಸಹಾಯ ಅಥವಾ ರಾಗವೋ ಅಥವಾ ವಿಶ್ವಾಸವೋ ಮಾತಾಡಬೇಡ. ಸತ್ಯವನ್ನು ಅದಕ್ಕೆ ಹೇಳಿದ್ದು, ಸತ್ಯ ಪ್ರತಿಷ್ಠೆ ಮಾಡೋದು ಭಾರಿ ಕಷ್ಟ ಇದೆ ಅಂತ. ಲಿಂಗಪುರಾಣದ ವ್ಯಾಖ್ಯೆ ಅಡಿಯಲ್ಲಿ ನೋಡಿಕೊಂಡಾಗ ನಾವು ಸೋಲ್ತೇವೆ. ಆಚಾರ್ಯರು ಬಹಳ ಚಂದವಾಗಿ ಹೇಳ್ತಾರೆ ಭಾಗವತಕ್ಕೆ ಬಂದಾಗ, ಹೌದಲ್ಲ?
ತಪ್ಪು ಮಾಡಿದವನನ್ನು ಹೇಳಬಾರದು ಅಂತ ಹೇಳ್ತೀರಿ, ತಪ್ಪು ಮಾಡಿದವನು ಹೇಳಿದರೆ ಮಾಡಿದ ತಪ್ಪು ನಿಮ್ಮ ಮೇಲೆ ಅಂಟಿಕೊಳ್ತದೆ ಹೇಳ್ತೀರಿ, ಹಾಗಾದರೆ ತಿದ್ದಿಕೊಳ್ಳುವುದು ಯಾವಾಗವ? ಒಬ್ಬ ನಿಂತು ಕುಡಿತಾ ಇದ್ದಾನಪ್ಪ, ಹಾಲೇ ಇಟ್ಟುಕೊಳ್ಳುವ, ಏ ಕೂತ್ಕೊಂಡು ಕುಡಿಯಪ್ಪ ಹೇಳಿದರೆ, ಅದು ತಾವು ನಿಂತು ಕೊಡುವುದು ಸರಿಯಲ್ಲ, ಅದು ಮೂತ್ರ ಕುಡಿದಾಗೆಲ್ಲ ಹೇಳಿದರೆ ಅವನಿಗೆ ಬೇಜಾರಾಗುತ್ತೆ. ನೋಡಿ ನಾನಲ್ಲಿ ಕುಡಿತಾ ಇದ್ದೆ ಮಾರ್ರೆ, ಮೂತ್ರ ಕುಡಿಯೋದು ಅಂತ ಅವ್ರು ಹೇಳಿ ಹೋದರು, ತಮಾಷೆ ಮಾಡಿದರು ಅಂತ ಶುರು ಮಾಡಿದ್ರು. ನಾವು ಹೇಳಿದ್ದೇನೆ ನಿಂತು ಕುಡಿದರೆ ಮೂತ್ರ ಕುಡಿದಂತೆ ಕೂತು ಕುಡಿ ಅಂತ ಹೇಳಲಿಕ್ಕೆ ಹೋದರೆ ಇಷ್ಟೆಲ್ಲ ವ್ಯಾಖ್ಯೆ ಮಾಡಿಕೊಂಡು ಅಪಪ್ರಚಾರ ಶುರು ಮಾಡಿ. ಅದಕ್ಕೆ ನೀನು ಸುಮ್ಮನೆ ಇರು, ಮತ್ತೆ ಒಂದು ತಪ್ಪು ಮಾಡಲಿ ಅಂದರೆ ಅದಕ್ಕೆ ಅವನಲ್ಲಿ ಅದಕ್ಕೆ ಹೇಳಿದಿರು ಆಚಾರ್ಯರು ಹೇಳ್ತಾರೆ, ಹೇಳ್ತಾ ತಿರುಗಿಕೊಂಡು ಬರಬೇಡ, ಒಳ್ಳೆಯವನಾದರೆ ತಿದ್ದಲಿಕ್ಕೆ ಒಮ್ಮೆ ಹೇಳಿಬಿಡು, ಗುಟ್ಟಾಗಿ ಹೇಳು, ಪಬ್ಲಿಕಲ್ಲಿ ಹೇಳಬೇಡ. ಹತ್ತು ಜನರ ಎದುರಲ್ಲಿ ನೀವು ಬೆರಳು ಕಚ್ಚುವುದು ಚೆಂದ ಕಾಣೋದಿಲ್ಲ ಹೇಳಬಾರ್ದು, ಮೆಲ್ಲ ಈಚೆ ಕರೆದು. ಅದು ಸ್ವಲ್ಪ ಬೆರಳಿನಲ್ಲಿ ಕೆಲವೊಮ್ಮೆ ಏನು ಹೊರಗಿನ ಪದಾರ್ಥಗಳು ಅಂಟಿಕೊಂಡಿದ್ರೆ ರೋಗಕ್ಕೆ ಕಾರಣ ಆಗುವುದರಿಂದ ಸ್ವಲ್ಪ ತುಟಿಯಂಚಿನಿಂದ ಸ್ವಲ್ಪ ದೂರ ಇದ್ದರೆ ಚೆಂದ. ಹೀಗೆ ಮೆಲ್ಲಕ್ಕೆ ಮೆಲೋಡಿ ವಾಯಸ್ಸಲ್ಲಿ ಶಾಸ್ತ್ರೀಯ ಅಲ್ಲದಿದ್ದರೂ ಸಾಹಿತ್ಯಿಕವಾಗಿ ಹೇಳಿ ಅದನ್ನು ತಪ್ಪಿಸಲಿಕ್ಕೆ, ಅದು ಮೂರು ನಾಲ್ಕು ಸಲ ಮತ್ತೆ ಹೇಳಿದರೆ ನಾನು ನಿನ್ನ ಎದುರು ಕಚ್ಚಿದೆ ಏನಾಗ್ತದೆ ಹೇಳ್ತಾನೆ. ಅದು ಹೌದು, ಮತ್ತೆ ಆಕ್ರೋಶ ಬರುತ್ತೆ, ಆವೇಶ ಹೇಳುತ್ತೆ. ಇನ್ನೊಬ್ಬರನ್ನು ತಿವಿಯುವಂತೆ ಕೀಚುವಂತೆ ಮಾತಾಡದೆ ಅವ್ರು ಹೇಳೋ ರೀತಿ, ಇದೆಲ್ಲ ನಿರ್ಣಯದ ಗೆರೆಗಳು ಆಚಾರ್ಯರ ವಾಕ್ಯಗಳು. ಮಾಡಿದವನ ಪಾಪ ಆಡಿದವನ ಮೇಲೆ ಅಂದಾಗ ಅದು ಸಾಮಾನ್ಯ ಅಲ್ಲ, ಅದಕ್ಕೊಂದು ಮತ್ತೆ ವಿಸು ಇದೆ. ಯಾವತ್ತೂ ಹೇಳ್ತಾ ತಿರುಗಬೇಡ, ಒಳ್ಳೆಯವನಾಗಿದ್ದರೆ ಅವನನ್ನು ಹೇಳಿ ಮುಗಿಸಿಬಿಡು, ಎಲ್ಲಿಯೂ ಆಗಿ ಹೋಗುತ್ತೆ ಅಚಾನಕವಾಗಿ ಕೆಲವೊಮ್ಮೆ ಅಚಾತುರ್ಯದಿಂದ. ಅದನ್ನೇ ದೊಡ್ಡ ಸಂಗತಿ ಮಾಡಿ, ತಪ್ಪನ್ನೇ ದೊಡ್ಡ ಬೆಟ್ಟದಾಗಿ ಮಾಡಿ ಅವರ ಮಂಡೆ ಮೇಲೆ ಹೊಡಿಬೇಡ ಅಂತ ಹೇಳಿಕೊಂಡು, ಒಳ್ಳೆಯವರಿಗಾಗುವಾಗ ಹೀಗೆ, ಕೆಟ್ಟವರಿಗಾಗುತ್ತೆ ಇದ್ದಲಿಕ್ಕೆ ಉಂಟು, ಅದು ಒಂದೆರಡು ಮೂರು ಸರ್ತಿ ಮಾತ್ರ, ಮತ್ತೆ ಅಲ್ಲ, ಮತ್ತೆ ಪೆಟ್ಟದಿನ ವ್ಯಾಪಾರ ಆಗುತ್ತೆ. ಇಂತೆಲ್ಲ ಅದ್ಭುತವಾದಂಥ ಉಪದೇಶಗಳು ಇದನ್ನು ಲಿಂಗಪುರಾಣ ಭಾಳ ಚಂದವಾಗಿ ಕೊಡುತ್ತೆ. ಮತ್ತು ಅಸಹಜ ಆಗಿ ಬಿಟ್ಟರೆ, ಲೌಕಿಕವಾಗಿ ನಿಂತರು ಕೇಳಿದರೆ, ದೊಡ್ಡ ಸಂಗತಿ ಬರಲಿಲ್ಲ ಹೇಳಿದರೆ, ಮತ್ತು ಹೇಳ್ತೇನೆ ಅಂತದೆ. ಸತ್ಯದ ಬಗ್ಗೆ ವ್ಯಾಖ್ಯೆ ಏನು? ಯತ್ ಸತ್ಯಂ ಬ್ರಹ್ಮ ಇತ್ಯಾಹು ಅಸತ್ಯಂ ಬ್ರಹ್ಮ ದೂಷಣಂ. ಇದು ಇಲ್ಲಿದ್ದು ಮಾತ್ರವೇ, ಅದಾದರೂ ಭಾಗವತದಲ್ಲಿ ಉಂಟು ಅಂತ ಮೆಲ್ಲ ಹೇಳಿದೆ. ಇದು ಎಲ್ಲಿ ಇಲ್ಲದ ಸಂಗತಿ. ಸತ್ಯ ಅಂದರೆ ಏನು ಕೇಳಿದರೆ, ಅದು ದೇವರು. ಹಾಗಾದರೆ ಅಸತ್ಯ ಅಂದರೆ ಅದು ದೇವರ ಕೊಲೆ. ಈಗ ಯಾರಾದರೂ ಎದುರು ಬರಲಿ ಮಾತಾಡಿದ ಸುಳ್ಳು ಹೇಳ್ತೇನೆ ಅಂದರೆ ಯಾರಾದರೂ ಹೇಳಿ ನೋಡು, ಇದು ಲಿಂಗಪುರಾಣ ಕೇಳೋದು. ಸುಳ್ಳು ಹೇಳುವವ ಅವನು ದೇವರ ಕೊಲೆ ಮಾಡಿದವ, ದೇವರ ಆದೇಶವನ್ನು ಧಿಕ್ಕರಿಸಿದವ. ಇಷ್ಟು ಅದ್ಭುತವಾಗಿ ನಮಗೆ ಕೊರಳು ಕೊಯ್ಯುವಂತೆ ಮಾತಾಡುವ ಪುರಾಣ ಇದು, ಒಂದೇ ಆ ಲೆಕ್ಕದಲ್ಲಿ ನೋಡಿದರೆ ಹುಡುಕಿಕೊಂಡ್ರೆ. ಯತ್ ಸತ್ಯಂ ಬ್ರಹ್ಮ ಇತ್ಯಾಹು ಅಸತ್ಯಂ ಬ್ರಹ್ಮ ದೂಷಣಂ. ದೇವರ ಆದೇಶವನ್ನು ಧಿಕ್ಕರಿಸುವವ ದೇವರನ್ನು ಕೊಲೆ ಮಾಡಿದಂತೆ, ದೇವರನ್ನು ದೂಷಿಸಿದಂತೆ ಅವನು ನಾಲಾಯಕ. ಸಾಮಾನ್ಯ ಸಣ್ಣ ಸರ್ಕಾರವೇ ತಮ್ಮ ಆದೇಶವನ್ನು ಪರಿಪಾಲಿಸುವುದಿಲ್ಲ ಅಂದರೆ ತಲೆ ಕಡಿತದೆ ಅಂದರೆ, ದೇವರ ಆದೇಶವನ್ನೇ ಧಿಕ್ಕರಿಸುವವನ ಬಗ್ಗೆ ನಾವೆಷ್ಟು ಜೋರಲ್ಲಿ ಬ್ರಹ್ಮಹತ್ಯೆ ಮಾಡಿದವ ಹೇಳಬಾರ್ದು. ಸತ್ಯ ಅಂದರೆ ದೇವರು. ಆ ದೇವರು ಹೇಳಿದ ಶಬ್ದ ಎಷ್ಟು ಚೆನ್ನಾಗಿದೆ ಅಂದರೆ, ಬ್ರಹ್ಮ ಅಂದರೆ ವೇದವೂ ಹೌದು, ಸತ್ಯ ಎನ್ನುವುದು ವೇದದ ಗೆರೆ. ಸತ್ಯಂ ವದ ಧರ್ಮಂ ಚರ, ಆದೇಶ ಮಾಡಿ ಹೊರಟೋಯ್ತದ್ದು ಮತ್ತೆ ಮಾತಾಡೋದಿಲ್ಲ. ಏನು ಸತ್ಯ ಅದನ್ನು ನೀನೇ ನೋಡಿಕೊ, ಹೇಗೆ ಸತ್ಯ ಅದು ಮಾಡಿಕೊ. ಅಂತೂ ಸತ್ಯವನ್ನು ಪ್ರತಿಷ್ಠೆಗೈಯು. ಸತ್ಯ ಅಂದರೆ ಯಾರು? ದೇವರು. ದೇವರನ್ನು ಹೇಳಯ್ಯ, ದೇವರು ಅಂತ ಮಾತಾಡು ನೀನು, ಧರ್ಮವನ್ನು ನಡೆಸಿಕೊಡು. ಸತ್ಯಂ ಪರಂ ಧೀಮಹಿ, ಭಾಗವತ ಮೊದಲು ಮಾತಾಡಿದ್ದೇ ಹಾಗೆ. ದೇವರು ಏನದು ಬ್ರಹ್ಮ? ಸತ್ಯತ್ ಸತ್ಯಂ ಬ್ರಹ್ಮ ಇತ್ಯಾಹು ಅಂತ ಎಲ್ಲ ವೇದಗಳ ಶಾಸ್ತ್ರಗಳ ಅರಿತವರ ಚಿಂತಕರ ಮಾತು ಸತ್ಯ ಅಂದರೆ ದೇವರೇ. ಆದ್ದರಿಂದ ದೇವರ ಬಗ್ಗೆ ಮಾತಾಡುವಾಗ ಭಾಗವತ ಎಷ್ಟು ಉದ್ದ ಮಾತಾಡಿತ್ತು ನೋಡಿ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಗಂತ್ವಾಂ ಶರಣಂ ಪ್ರಪನ್ನಾಹ ಅಂತ ಎಂಟು ಶಬ್ದ ಮಾತಾಡಿದೆ. ಸತ್ಯವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ. ಅಷ್ಟಕರ್ತೃವಾದ ಭಗವಂತನನ್ನು, ಅಷ್ಟಮಿ ಪ್ರಿಯನನ್ನು ಬಹಳ ಚಂದವಾಗಿ ಎಂಟರ ಮೊತ್ತದಲ್ಲಿ ಸತ್ಯಶಬ್ದದಿಂದ ಕರೆದಿದೆ. ಅದರಿಂದ ಹೇಳುವಾಗ ಯತ್ ಸತ್ಯಂ ಬ್ರಹ್ಮ ಇತ್ಯಾಹು, ಬ್ರಹ್ಮಶಬ್ದವೇ, ಬ್ರಹ್ಮನೇ ಸತ್ಯನಾಗಿದ್ದಾನೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿ ಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ಬ್ರಹ್ಮ ಯಾವುದು ಕೇಳಿದರೆ, ಈ ಜಗತ್ತನ್ನು ತಂದದ್ದು, ನೆಲೆಸಿಗೊಂಡದ್ದು, ಅಳಿಸಿ ಬಿಡುವಂಥದ್ದು, ಬೇಕಾದವರಿಗೆ ಬೇಕಾದಷ್ಟು ಅರಿವು ಕೊಟ್ಟು ಅಜ್ಞಾನದ ಈ ಪ್ರಪಂಚದಿಂದ ದೂರ ಇಟ್ಟು ಬಂಧನವನ್ನು ಕಡಿದು ಮೋಕ್ಷವನ್ನು ಕರುಣಿಸುವ ಸಂಗತಿ ಅದು ಬ್ರಹ್ಮ. ಯಾವುದು ಪರಿಪೂರ್ಣವಾಗಿದೆಯೋ, ಯಾವುದು ಅವರವರ ಪೂರ್ಣತೆಯನ್ನು ತಂದುಕೊಡಬಲ್ಲುದೋ ಅದು ನಿಜವಾಗಿ ಬ್ರಹ್ಮ. ಇಷ್ಟೇ ಬ್ರಹ್ಮನ ವ್ಯಾಖ್ಯೆ ಅಂದರೆ ಇಷ್ಟೇ.
ಸಹಜವಾಗಿ ಪೂರ್ಣವಾದದ್ದು, ಯಾರ ಹಂಗೂ ಇಲ್ಲದೆ, ಯಾವುದರ ಅಪೇಕ್ಷೆ ಇಲ್ಲದೆ, ಯಾವತ್ತೂ ಪೂರ್ಣವಾದ ಪರಿವೃದ್ಧವಾದ ಸಂಗತಿ ಅದು ಬ್ರಹ್ಮ. ಇನ್ನೊಬ್ಬರಿಗೆ ಅವರದ್ದೇ ಆಗಿರತಕ್ಕ ಯೋಗ್ಯತೆಯಂತೆಯೇ ಪೂರ್ಣತೆಯನ್ನು ಕೊಡಬಲ್ಲುದು, ಅದು ನಿಜವಾಗಿ ಬ್ರಹ್ಮ. ಇನ್ನೊಬ್ಬರನ್ನೂ ಪೂರ್ಣಗೊಳಿಸ್ತದೆ ಅವರ ಯೋಗ್ಯತೆಯಂತೆ. ತಾನು ಯಾವುದರಿಂದಲೂ ಪೂರ್ಣವಾಗಲಿಕ್ಕೆ ಬಾಕಿ ಇದ್ದದ್ದಲ್ಲ, ಪರಿಪೂರ್ಣ ಅಂತಹ ಭಗವಂತ ಅದು ಬ್ರಹ್ಮ. ಅದು ಈ ಜಗತ್ತನ್ನು ತಂದಿದೆ, ಸಾಧನೆ ಮಾಡಿಸ್ತದೆ, ಅಳಿಸ್ತದೆ, ಬೇಕಾದಲ್ಲಿ ಬೇಕಾದವರ ಯೋಗ್ಯತೆಯಿಂದ ಅವರಿಗಾದ ಅನುಕೂಲವನ್ನು ಕಲ್ಪಿಸಿ ಕೊಡುತ್ತೆ. ಇದಿಷ್ಟು ಸತ್ಯದ ಮೊತ್ತ. ಸತ್ಯ ಅಂದರೆ ಇದುವೇ, ಸತ್ಯಂ ಪರಂ ಧೀಮಹಿ ಅಂತೇಳಿ, ಯ ಸತ್ಯಂ ತದ್ ಬ್ರಹ್ಮ ಅಂತೇಳಿದ್ರೆ ಅದಕ್ಕೆ ಬ್ರಹ್ಮ ಅಂದರೆ ಸತ್ಯ. ಈ ಎಂಟನ್ನು ಮಾಡಿಸ್ತದೆ. ಸತ್ ಯಾ ಅಂದರೆ ಯಾಪಯತಿ, ತಲುಪಿಸಿ ಕೊಡುತ್ತದೆ, ಮಾಡಿಕೊಡುತ್ತದೆ. ಸತ್ ಅಂದರೆ ಸದ್ಭಾವಂ, ಸದ್ಭಾವೇ ಸಾಧುಭಾವೇ ಚ ಸದಿತ್ಯೇ ತತ್ ಪ್ರಯುಜ್ಯತೆ. ಭಗವಂತ ಹೇಳ್ತಾನೆ ಅರ್ಜುನನ ಹತ್ರ, ಸತ್ಶಬ್ದವನ್ನು ಎಲ್ಲೆಲ್ಲ ಪ್ರಶಸ್ತೆ ಕರ್ಮಣಿ ತತ, ಒಳ್ಳೆ ಕೆಲಸದಲ್ಲಿ ಸದ್ಭಾವದಲ್ಲಿ ಎಲ್ಲ ಸತ್ಶಬ್ದ ಪ್ರಯೋಗ ಮಾಡ್ತಾರೆ. ಆದ್ದರಿಂದ ಏನಾಯಿತು, ಸದ್ಭಾವಂ ಯಾಪಯತಿ, ಇರುವಂತೆ ಮಾಡ್ತದೆ, ಸೃಷ್ಟಿಗೆ ತರ್ತದೆ, ತಂದದ್ದನ್ನು ಚೆನ್ನಾಗಿ ನೋಡಿಕೊಳ್ತದೆ. ಸತ್ಶಬ್ದಕ್ಕೆ ಸದೃ ವಿಶರಣಗತಿ ಅವಸಾಧನ ಅಂತ ಅರ್ಥ ಉಂಟು. ಅವಸಾಧನೇಶು, ಅವಸಾದವನ್ನು ನಾಶವನ್ನು ಮಾಡುತ್ತದೆ, ಸೃಷ್ಟಿಯನ್ನು ನಡೆಸ್ತದೆ, ಇರವನ್ನು ಮಾಡುತ್ತದೆ, ಕೊನೆಯನ್ನು ಕೊಡುತ್ತದೆ. ಕೊನೆಯನ್ನು ಕೊಡುವಲ್ಲಿ ತನ್ನ ಬಳಿಯಲ್ಲಿ ಇರುವಂತೆಯೂ ನಡೆಸ್ತದೆ, ಮೋಕ್ಷವನ್ನು ಕರುಣಿಸ್ತದೆ. ಅದಕ್ಕೆ ಬೇಕಾದಂತಹ ಜ್ಞಾನವನ್ನು ಅವಗತಿ, ಸದ್ ವಿಶರಣ ಗತಿ ಅವಸಾಧನೇಶು, ಒಂದು ಗತಿ ಅಂದರೆ ಜ್ಞಾನ, ಜ್ಞಾನವನ್ನು ಕೊಡ್ತದೆ, ಅಜ್ಞಾನವನ್ನು ಪರಿಹರಿಸ್ತದೆ. ಇಷ್ಟೆಲ್ಲ ಅರ್ಥದಲ್ಲಿ ಅಷ್ಟವಿಧ ಕರ್ತೃತ್ವ ಸತ್ಯಶಬ್ದದಲ್ಲಿ ಇದೆ. ಬೇಕಾದವರಿಗೆ ಬೇಕಾದ ಹಾಗೆ, ಸದಿತಿ ವ್ಯಕ್ತ ಮುದ್ದಿಷ್ಟಂ ಅಸತ್ ಕಾರಣ ಮುಚ್ಚತೆ, ಕಾರ್ಯ ಕಾರಣ ವ್ಯಕ್ತ ಅವ್ಯಕ್ತ ಇವೆಲ್ಲ ಹೇಳುತ್ತಾ, ಸತ್ ತತಿ ಅಥವಾ ಸತತಿ ತೀತ್ಯಾನಂದ ಸಮುದ್ದಿಷ್ಟ ಅಂತ, ನಿರ್ದುಷ್ಟವಾದ ಆನಂದವನ್ನು ಯಾಪಯತಿ, ತಂದುಕೊಡ್ತದೆ ಮೋಕ್ಷದ ಆನಂದದ್ದು. ಇದೆಲ್ಲ ಆನಂದ ದುಷ್ಟವಾದದ್ದು, ಒಂದರೆಗಳಿಗೆ ಇಲ್ಲಿ ನಿಂತೋಗುತ್ತೆ, ಅದು ಹಾಗಲ್ಲ, ಸ್ವರೂಪಭೂತವಾದ ಆನಂದ. ಹೀಗೆಲ್ಲ ಅರ್ಥಗಳಲ್ಲಿ ಸತ್ಯ ಅದು ಭಗವಂತನಲ್ಲದು ಇನ್ಯಾರೂ ಅಲ್ಲ, ಇನ್ಯಾರಿಗೂ ಇಲ್ಲ ಯೋಗ್ಯತೆ. ಆದ್ದರಿಂದ ಇಲ್ಲಿ ಬ್ರಹ್ಮಶಬ್ದದಿಂದ ಸತ್ಯವನ್ನು ಹೇಳುತ್ತಾ ಪ್ರಾಣತತ್ವಕ್ಕೆ ವಿಶೇಷವಾದಂತಹ ಇಂಬು ಕೊಟ್ಟ ವಸ್ತು ಇದು. ಇನ್ನೊಂದೆಡೆ ಹೇಳಿದ್ದು ಸತ್ಯಂವದ ಧರ್ಮಂಚರ ಅಂತ, ಅದು ಎರಡನ್ನೇ ಇಟ್ಟುಕೊಂಡು ಭಾಗವತು ಧರ್ಮ ಪ್ರೋಜಿತ ಕೈತವತ್ರ ಪರಮಃ ಅಂತ. ಆರಂಭದಲ್ಲಿ ಸತ್ಯವನ್ನು ಚಿಂತನೆ ಮಾಡಿ ಧರ್ಮವನ್ನು ನಡೆಸಿಕೊಡಿ ಅಂತ ಹೇಳಿತು. ವಾತೇನ ಕುಂತ್ಯಾಂ ಬಲವಾನ್ ಸ್ವಜಾತಃ ಶೂರಸ್ತಪಸ್ವೀ ದ್ವಿಷತಾಂ ನಿಹಂತ ಸತ್ಯೇ ಚ ಧರ್ಮೇ ಚ ರತಃ ಸದೈವ ಪರಾಕ್ರಮೇ ಶತ್ರುಭಿರ ಪ್ರದೃಶ್ಯ. ಹಿರಣ್ಯಗರ್ಭ ಹೇಗಿದ್ದಾನೆ ಕೇಳಿದರೆ, ಪ್ರಾಣತತ್ವ ಹೇಗುಂಟು ಕೇಳಿದರೆ, ಅದು ಸತ್ಯೇ ಚ ಧರ್ಮೇ ಚ ರತಃ ಸದೈವ, ಅದು ಸತ್ಯದಲ್ಲಿಯೂ ಧರ್ಮದಲ್ಲಿಯೂ ನಿರಂತರವಾಗಿ ಕೂತದ್ದು, ಅದು ಒಂದೇಯ. ಅದಕ್ಕೆ ಮೊದಲ ದಿನ ಹೇಳುವಾಗ ಪ್ರಾಣತತ್ವದ ಚಿಂತನೆ ಕೊಡುವಲ್ಲಿ ಸತ್ಯಶಬ್ದ ಚಿಂತನೆ ಮಾಡಿಲ್ಲ ನಾನು ಅಲ್ಲಿ ಹೇಳುವಾಗ, ಧರ್ಮ ಹೇಗೆ ಸತ್ಯ ಹೇಗೆ ಅಂತ, ಅದರ ಆಚರಣೆ ಕತೆ ಇಲ್ಲಿದೆ ಅಂತ. ಅದು ಅದ್ಭುತವಾದಂಥ ಸಂಗತಿ, ಅದು ಭಗವಂತ ಸತ್ಯ. ಹಾಗಾಗಿ ನೀನು ಸತ್ಯ ಹೇಳಿದರೆ ದೇವರನ್ನು ಉಳಿಸಿದ್ದಿ ಅಂತ ಅರ್ಥ, ನೀನು ಸುಳ್ಳು ಹೇಳ್ತಿ ಅಂದರೆ ದೇವರನ್ನು ಕೊಂದೆ ಅಂತ ಅರ್ಥ. ಬ್ರಹ್ಮಹತ್ಯೆ ಮಾಡಿದ ದೋಷ, ಬ್ರಹ್ಮಹತ್ಯೆ ಅಂದರೆ ಬ್ರಾಹ್ಮಣ ಹತ್ಯೆ ಅಲ್ಲ, ದೇವರ ಹತ್ಯೆ. ಇದು ಯಾರಿಗೆ ಬೇ? ಅದರಲ್ಲಿ ದೇವತೆಗಳ ಬಗ್ಗೆ ಮತ್ತು ಮನುಷ್ಯರ ಬಗ್ಗೆ ಮಾತಾಡಿದ್ದಾಗ ಶ್ರುತಿ ಹೇಳಿದ್ದು ಅನರ್ಥಂ ಮನುಷ್ಯಾಹ, ನಾಚಿಗೆ ಆಗಬೇಕು ನಮಗೆ. ಇದು ದಾಖಲೆಯಾದ ಸಂಗತಿ, ಶ್ರುತಿಯಲ್ಲಿ ಬರತಕ್ಕ ಗೆರೆ ಇದು. ಮನುಷ್ಯರು ಅಂದರೆ ಯಾರು ಕೇಳಿದರೆ, ಸುಳ್ಳು ಹೇಳುವವರು ನಾಚಿಗೆ ಆಗಿವೆ. ದೇವತೆಗಳು ಯಾಕೆ ಮನುಷ್ಯರ ಹತ್ತಿರಲ್ಲಿ ಒಡನಾಟದಲ್ಲಿ ಇಲ್ಲ ಕೇಳಿದರೆ, ಅವರು ಹೇಳೋದು ಮನುಷ್ಯರ ನಂಬಲಿಕ್ಕೆ ಆಗೋದಿಲ್ಲ ರೀ, ನಾವು ಬಂದಂದ್ರೆ ಮತ್ತೊಂದು ಹೇಳ್ತಾರೆ, ಎಷ್ಟು ಮೋಸ ಮಾಡ್ತಾರೆ. ಸುಳ್ಳು ಹೇಳೋದ್ರಿಂದ ಮನುಷ್ಯರ ನಮಗೆ ಸಂಬಂಧಕ್ಕೆ ಇಲ್ಲ ಅಂದರು. ಮನುಷ್ಯರನ್ನು ಒಂದೇ ತಕ್ಕಡಿಯಲ್ಲಿ ತೂಗಿ ಅಳತೆ ಮಾಡಿ ಹೇಳಿಬಿಟ್ಟಾಯಿತು ಒಂದೇ ಶಬ್ದದಿಂದ. ನಾಚಿಗೆ ಆಗುವಷ್ಟು ಹೇಳಿದೆ, ಯಾಕೆಂದರೆ ಸತ್ಯ ಅಂದರೆ ದೇವರು, ಅಸತ್ಯ ಅಂದರೆ ದೇವರನ್ನು ಬಿಟ್ಟವ ಅಂತ ಅರ್ಥ. ಭಗವಂತ ಬೇಕು ಅವರ ಬೇಕುಗಳಿಗೆ ಮಾತ್ರ, ಮತ್ತೆ ದೇವರು ಬೇಡ. ಎಂಥ ಸುಳ್ಳುಗಾರ ನೋಡಿ, ಅವರ ವಿಶ್ವಾಸದಿಂದ ನಂಬಿಕೆಯಿಂದಲೇ ವರಪ್ರಸಾದದಿಂದಲೇ ಎಲ್ಲ ಕೆಲಸ ಮಾಡಿಕೊಳ್ತಾನೆ, ಮತ್ತೆ ನಾನೇ ದುಡಿದುಕೊಂಡದ್ದು, ಹರಕೆ ಒಂದು ಕೊಟ್ಟಿದ್ದೆ ಅಷ್ಟೇ ಅಂತ ಹೇಳಿಬಿಡ್ತಾನೆ. ಮತ್ತೆ ಒದ್ದಾಟ ಪಟ್ಟಿದ್ದರೂ ಕೇಳಿಕೊಳ್ಳುವುದಿಲ್ಲ, ದೇವರನ್ನು ಮರೀತಾನೆ. ಕಾರ್ಯದ ನಂತರದಲ್ಲಿ ದೇವರನ್ನು ಅಸ್ತಿತ್ವವನ್ನೇ ಇಲ್ಲ ಮಾಡ್ತಾನೆ, ತನ್ನನ್ನೇ ಹೇಳಿಕೊಳ್ತಾನೆ. ಬನ್ನಂಜಿಯವರು ಹೇಳ್ತಿದ್ರು, ಹಲ್ಲಿ ಲೊಚಗೊಟ್ಟಿದ್ದಾಗ ಚೊಚ್ಚೊಚ್ಚೋ ಶಬ್ದ ಮಾಡಿದಾಗ ಹೇಳ್ತಾರೆ, ಹೌದೌದು ನೋಡು, ಬಿನ್ನೇರು ಬಂದಿರ್ತಾರೆ, ಅತಿಥಿಗಳೇ ಇರ್ತಾರೆ, ಇದೆಲ್ಲ ನಾನೇ ಮನೆಯೆಲ್ಲ ಕಟ್ಟಿದ್ದು, ದೊಡ್ಡದು ಮಾಡಿದ್ದು, ಇಷ್ಟೆಲ್ಲ ಸುರಿದಿದ್ದೇನೆ ಹೇಳ್ತಾನೆ. ಅದು ಹೇಳ್ತದೆ, ಅಯ್ಯೋ ನಾನೆಲ್ಲ ಇದ್ದೆ ಹಿಂದಿನಿಂದಲೂ, ಇದು ಅವನ ಅಪ್ಪಯ್ಯನ ಗಂಟೆಲ್ಲ ಅವನು ಸೈನ್ ತಗೊಂಡು ಸಾಯುವಾಗೆಲ್ಲ ಮಾಡಿಕೊಂಡದ್ದು, ನನಗೆಲ್ಲ ಗೊತ್ತುಂಟು ಹೇಳ್ತಾ ಉಂಟು, ಎಷ್ಟು ಸುಳ್ಳು ಹೇಳ್ತಾನೆ ಈ ಮಗ ಅಂತ ಯೋಚನೆ ಮಾಡ್ತಾ ಉಂಟು. ಅವ್ರು ಹೇಳಿಕೊಂಡಿದ್ರು, ಈಗ ಇರುತ್ತೆ ನೋಡಿ ಸಿಚುವೇಶನ್ಸ್ಗಳು, ಸನ್ನಿವೇಶಗಳು, ಮನುಷ್ಯ ಎಷ್ಟು ಸುಳ್ಳು ಹೇಳುತ್ತಾನೆ ತನ್ನ ಪಾಡಿಗೋಸ್ಕರ. ಅವನಿಗೆ ಲಾಭ ಆಗುವುದಿಲ್ಲ, ಹೇಳಿದ್ರೆ ದೊಡ್ಡಸ್ತಿ ಪ್ರತಿಷ್ಠೆ, ಹಮ್ಮು ಬಿಂಕ ಡಮ್ಮಾಚಾರ ಕೇವಲ.
ಆದ್ದರಿಂದ ಪುರಾಣ ಭಾಳ ಚೆನ್ನಾಗಿ ತಿವಿದಿದೆ. ಸತ್ಯದ ಪ್ರತಿಷ್ಠೆಗೋಸ್ಕರ ಎಷ್ಟು ಚೆನ್ನಾಗಿ ಮನುಷ್ಯ ಎಲ್ಲಿದ್ದಾನೆ ಎನ್ನುವುದನ್ನು ಅಳೆದು ಅಳೆದು ತೋರಿಸಿ ಗೆರೆಯನ್ನು ಹೇಳ್ತದೆ. ಆದ್ದರಿಂದ ಯೋಗ ಬೇಕೇ ಅದು ಕೇಳು. ಇದು ಪಾಶುಪತ ಯೋಗ. ಎಲ್ಲ ಪಶುಗಳೇರಿ ಪಶುಪತಿ ಹೇಳುತ್ತಾನೆ, ಇವುಗಳನ್ನು ತಿದ್ದುವುದು ಅಂದರೆ ಉಂಟಲ್ಲ, ಕೋಲು ಇಟ್ಕೊಂಡು ಬಡಿದ್ರೂ ಚೆನ್ನಾಗಿ ಆಗೋದಿಲ್ಲ. ಇವುಗಳು ಒಂದೊಂದು ಪ್ರತಿಷ್ಠೆ ಮಾಡಲಿಕ್ಕೆ ಎಷ್ಟು ಅಹಿಂಸಾ ಸತ್ಯಂ ಎರಡರ ಯಮದ ಹತ್ತಿರದಲ್ಲೇ ನಾವು ಸೋಲ್ತೇವೆ ಅಂದರೆ ಇನ್ನು ಮುಂದೆ ಓಡುವುದಿಲ್ಲಿ. ಇನ್ನು ಸಮಾಧಿ ಅಂತೆ, ಕರ್ಮ ಸಮಾಧಿ, ಮೊದಲು ಇದನ್ನು ಗಟ್ಟಿ ಮಾಡಿಕೊ. ಯಮನಲ್ಲಿ ಹೋಗದಂತೆ ಮಾಡಿಕೊಳ್ಳಿಕ್ಕೆ ಈ ನಿಯಮಗಳನ್ನು ಪಾಲಿಸಿಕೊ. ಮೊದಲು ಸಾಮಾಜಿಕ ಕ್ರಾಂತಿ, ಸತ್ಯದ ಒಂದು ಹಮ್ಮು. ಇಡೀ ಸತ್ಯ ಪ್ರತಿಷ್ಠೆ ಆದರೆ ಲಂಚಕ್ಕೆ ಕೆಲಸ ಉಂಟಾ? ಇನ್ಕಮ್ ಟ್ಯಾಕ್ಸಿನ ರೈಡಿಂಗ್ ಆಗ್ತದ? ಈ ಟ್ಯಾಕ್ಸೇಷನೇ ಇರ್ತದ? ಆಗ ಹೆಚ್ಚಾಗಿದೆ, ಕೊಟ್ಟಿದ್ದೇನೆ ದೇಶಕ್ಕೆ, ಇಲ್ಲದವರಿಗೆ ಹಂಚಿಲಿ ಅವರು, ಮುಗಿದೋಯ್ತು ಅಂತ ದೇಶಗಳು ಇವತ್ತಿವೆ. ಕೇಳದ ಟ್ಯಾಕ್ಸ್ ಕೇಳದ ದೇಶಗಳಿವೆ, ಇದ್ದರೆ ಕೊಡಿ, ಉಪಯೋಗಿಸ್ತೆ. ನಾವು ಎಲ್ಲರ ಮಂಡೆ ಹೊಡಿಬೇಕು, ಕೇಳಬೇಕು, ಅದರಲ್ಲಿ ಅವರು ತಪ್ಪಿಸಬೇಕು. ಅದರಲ್ಲಿ ಮತ್ತೆ ಎಷ್ಟೋ ಜಿಜಿಗಳು ಇರ್ತವೆ ತಪ್ಪಿಸಲಿಕ್ಕೆ, ಹೊಸದು ರೂಲ್ಸ್ಗಳು ಇವೆಲ್ಲ ಹೇಳ್ತಾರೆ ಅವರು. ಎಷ್ಟು ಚೆನ್ನಾಗಿದೆ, ಸತ್ಯವನ್ನು ನೀವು ಪ್ರತಿಷ್ಠೆ ಮಾಡಿದರೆ ನೀವೇ ಚೆನ್ನಾಗಿರ್ತೀರ. ನಮಗೆ ಅಲ್ಲ, ದೇವತೆಗಳಿಗೆ ಆಗಿಲ್ಲ, ನಿಮಗೆ, ನಿಮ್ಮ ಅನುಕೂಲಕ್ಕೆ. ಸತ್ಯ ಹೇಳಿದರೆ ಯಾವುದೇ ರೀತಿಯಾದ ತಲೆಯಲ್ಲಿ ಶೂಲೆ ಇಲ್ಲ. ಸುಳ್ಳು ಹೇಳಬೇಕಾದ್ರೆ ಎಷ್ಟು, ಅದೇ ಹೇಳ್ತಾನೆ ಒಬ್ಬ ಪಾಶ್ಚಾತ್ಯ ವ್ಯಕ್ತಿ, ಗಾಡ್ ಮಸ್ಟ್ ಫರ್ಗಿವ್ ಅವರ್ ಸಿನ್ಸ್ ಕ್ಯಾನಾಟ್ ಅವರ್ ನರ್ವ್ ಸಿಸ್ಟಮ್ಸ್ ಅಂತ. ಸುಳ್ಳು ಹೇಳಬೇಕಾದ್ರೆ ನಮ್ಮ ನರನಾಡಿಗಳಲ್ಲಿ, ತಲೆಯಲ್ಲಿ, ಮನಸ್ಸಿನಲ್ಲಿ ಎಂಥ ವೇಗವಾಗಿ ತರಂಗಗಳು, ಆಲೋಚನೆಗಳು, ವಿದ್ಯುಚ್ಛಕ್ತಿಗಳೆಲ್ಲ ಓಡ್ತಾವೆ, ದ್ರವ್ಯಗಳೆಲ್ಲ ಕುಣಿತಾವೆ. ಕೆಮಿಸ್ಟ್ರಿ ಲ್ಯಾಬಿಯಲ್ಲಿದ್ದಾಗೆ ಓ ಒಬ್ಬ ಭಯಂಕರ ಆಗುತ್ತೆ. ಅಷ್ಟಾಗಿ ಹೇಳಿ ಸುಳ್ಳು ಹೇಳಿ ಗೆದ್ದು ಬಂದೆ ಎಂದು ಒಂದು ಖುಷಿಯಾಗುತ್ತೆ. ಆ ನೆತ್ತರ ವಾಸನೆ ಗಬ್ಬು ಅವನ ಬದುಕಿನ ಉದ್ದಕ್ಕಿರ್ತದೆ. ಆವತ್ತು ಸುಳ್ಳು ಹೇಳಿ ನೀನು ಮೋಸ ಮಾಡಿ ಎಗರಿಸಿ ಬಂದಿಯಲ್ಲ, ಈಗ ತಿಂತಾ ಇರೋದು ಸುಳ್ಳಿನ ಮೂಟೆ ಅಲ್ವಾ ಅಂತ. ಎಷ್ಟು ಚೆನ್ನಾಗಿರುತ್ತೆ, ನಮ್ಮನ್ನು ಹಂಗಿಸ್ತಾ ಇರ್ತದೆ. ಪ್ರತಿ ಕ್ಷಣವೂ ನಾವು ಕೂಗ್ತಾ ಇರ್ತೇವೆ, ಬೀಳ್ತಾ ಇರ್ತೇವೆ. ಇದನ್ನು ನೋಡಬೇಕಾದ ನಮ್ಮ ಕೊಲೆಯನ್ನು, ನಮ್ಮ ಸಮಾಧಿಯನ್ನು ನಾವು ಮಾಡಿಕೊಳ್ತಾ ಇದ್ದೆ. ಅದನ್ನು ಸತ್ಯ ಹೇಳಿಬಿಡು, ಮುಗಿದೋಯ್ತು. ಬದುಕಿನ ಉದ್ದಕ್ಕೆ ನೀನು ನೆಮ್ಮದಿಯಾಗಿ ಬದುಕ್ತೀಯ, ಯಾರ ಮೇಲೆಯೂ ಮೋಸ ಇಲ್ಲದೆ ನೀನು ಬದುಕ್ತೀಯ. ಅಸತ್ಯಂ ಅಹಿಂಸಾ ಅಸತ್ಯಂ ಅಸ್ತೇಯಂ, ಯಾರ ಸೊತ್ತನ್ನು ಕದಿಬೇಡ. ಮುಗಿದೋಯ್ತು, ಕದಿಬೇಡ ಎನ್ನುವುದಕ್ಕೆ ಮತ್ತೆ ಹೇಳಬೇಕಾಗಿಲ್ಲ. ನಿನ್ನದಲ್ಲದ ಸೊತ್ತಿನ ಮೇಲೆ ನಿನ್ನ ಪಾರ್ಪತ್ಯಕ್ಕೆ ಅರ್ಥ ಇಲ್ಲ. ಈಶಾವಾಸ್ಯಮಿದಂ ಸರ್ವಂ, ಇದು ಚೆನ್ನಾಗಿದೆ ಅಸ್ತೇಯದ ಪಾಠ. ಯತ್ಕಿಂಚ ಜಗತ್ಯಾನ್ ಜಗತ್ತೇನ ತ್ಯಕ್ತೇನ ಪುಂಜೀತ ಮಾ ಗೃದ ಕಸ್ಯಸ್ವಿ ಧನಂ, ಯಾರ ಸೊತ್ತಿನ ಮೇಲೆಯೂ ನಿನ್ನ ಆಸೆ ಲಾಲಸೆ ಇರಬಾರ್ದು, ನಾಲಿಗೆ ಚಾಚಬೇಡ. ಅಸ್ತೇಯದ ಪಾಠ ತುಂಬ ಅದ್ಭುತ. ಅಪರಿಗ್ರಹದ ಹತ್ತಿರ ಮಾತಾಡ್ತೇನೆ ಅದ್ರ ಬಗ್ಗೆ ಬಂದಾಗ. ಮುಂದೆ ಬ್ರಹ್ಮಚರ್ಯದ ಬಗ್ಗೆ ಹೇಳುತ್ತಾರೆ, ತುಂಬ ಬ್ರಹ್ಮಚರ್ಯದ ಬಗ್ಗೆ ಪುಟಗಟ್ಟಲೆ ಮಾತಾಡ್ತಾರೆ. ಮಾತಿನ ರಾಶಿಯೇ ಬರುತ್ತೆ ಯಾರಿಗೆಂತಹ ಬ್ರಹ್ಮಚರ್ಯ ಇದೆ. ಗೃಹಸ್ಥನಿಗೂ ಬ್ರಹ್ಮಚರ್ಯ ಇದೆ, ಪ್ರಜಾಪತಿ ಬ್ರಹ್ಮಚರ್ಯ ಹೇಳಿದ ಹಾಗೆ. ಇಂಥ ಮಾತುಗಳನ್ನು ಕೊಡುತ್ತಾ ಬಹಳ ಚಂದವಾದ ಒಂದು ಮಾತಾಡುತ್ತೆ. ಕಾಮ ನಿಗ್ರಹದ ಬಗ್ಗೆ ಅವರು ಹೇಳುವ ಅಂದರೆ ಉಪನಿಷತ್ತುಗಳು ಮಾತಾಡುವಾಗ ಅಂಗಾರ ಸದೃಶಾನಾರಿ ಘೃತಕುಂಭ ಸಮಪುಮಾನ್ ಅವರು ಹೇಳುವುದು, ಬಯಕೆಗಳ ಬೆನ್ನ ಹತ್ತಿ ಹೋದವನಿಗೆ ತಣಿಸುವುದು ಎನ್ನುವುದು ಒಂದು ಇದೆಯೇ ಹೇಳಲಿಕ್ಕೆ ಅವರು ಕೊಟ್ಟ ದೃಷ್ಟಾಂತ. ಕೆಂಡ ಅದು ಹೆಣ್ಣು, ತುಪ್ಪದ ಹಂಡೆ ಅದು ಗಂಡು. ಇದರ ಪಕ್ಕದಲ್ಲಿ ಇದ್ದಾಗ ಎಲ್ಲಿಯಾದರೂ ಕೆಲಸ ನಿಲ್ಲುವುದುಂಟ ಕೇಳು ಅಂದರು. ಅಂಗಾರ ಸದೃಶ, ಭಾಳ ಚಂದ, ಒಂದೇ ಕೆಂಡವನ್ನು ನಿಮಿರಿಸುವ, ಬಹಳ ಚಂದವಾಗಿ ಬೆಳಕು ಹರಿಸುವ ಕೆಂಡ ಒಂದು ನಿಮಿರಾಗಿ ಕೂತಿದೆ. ಅದಕ್ಕೆ ತುಪ್ಪ ಹಾಕ್ತಾ ಇದ್ರೆ ಗಮ್ಮತ್ತಲ್ಲಿ ಕುಡಿತಾ ಇರ್ತದೆ ತುಪ್ಪ. ಕೆಂಡ ತುಪ್ಪವನ್ನು ಕುಡಿತದೆ, ಹಂಡೆಗಟ್ಟಲೆ ಖಾಲಿ ಆಗ್ತದೆ. ಅದರಿಂದ ಮನುಷ್ಯ ಹೆಣ್ಣಿನ ಜೊತೆಯಲ್ಲಿ ಕೂತಾಗ ಯಾವತ್ತೂ ಬಯಕೆಯನ್ನು ತಣಿಸಿಕೊಳ್ಳುವುದಿಲ್ಲ, ಅದಕ್ಕೆ ತಣಿಯುವುದು ಅಂತಲೇ ಇಲ್ಲ ಅಂತ ದೃಷ್ಟಾಂತ ತೋರಿಸ್ತಾರೆ ಅವರು. ಇದಕ್ಕೊಂದು ಕತೆ ಇದ್ದದ್ದನ್ನು ನೆನಪಿಸ್ತಾರೆ, ಆ ಕಥೆಯೂ ಬಂದಿದೆ ಇಲ್ಲಿ. ಇಲ್ಲಿಯೂ ಮಾತಾಡಿದ್ರು, ನಜಾತ ಕಾಮ ಕಾಮ ನಾವು ಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ. ಇದು ಯಯಾತಿಯ ಚರಿತ್ರೆಯಲ್ಲಿ ಬಂದ ಗೆರೆ. ಅದನ್ನು ಇಲ್ಲಿ ಹಾಕಿ ಯಯಾತಿಯ ಚರಿತ್ರೆಯಲ್ಲಿ ಮತ್ತೆ ಲಿಂಗಪುರಾಣ ಅದನ್ನು ಉಲ್ಲೇಖ ಮಾಡುತ್ತೆ ಕಥೆಯನ್ನು. ಯಯಾತಿಗೆ ದೇವಯಾನಿಯ ಜೊತೆಯಲ್ಲಿ ಶರ್ಮಿಷ್ಠೆಯನ್ನು ಪಡೆದದ್ದಕ್ಕೆ ದೇವಯಾತನಪ್ಪ ಶುಕ್ರಾಚಾರ್ಯ ಶಾಪ ಕೊಡ್ತಾನೆ, ಮುದುಕನಾಗಯ್ಯ ಅಂತ. ಕೊನೆಗೆ ನನ್ನ ತಪ್ಪಿಲ್ಲ ತಾನೆ ಅಂತ ತೋರಿಸಿಕೊಟ್ಟಾಗ ಆಯ್ತಾಯ್ತು, ಅದನ್ನು ಸರಿ ಮಾಡಿಕೋ, ನಿನ್ನ ಮಕ್ಕಳಲ್ಲಿ ಯಾರಿಗಾದರೂ ಅದನ್ನು ಮುದಿತನವನ್ನು ಕೊಟ್ಟು ನೀನು ಯೌವಕನಾಗಿ ಬಿಡು ಅಂತ. ಅವನು ಎದ್ದು ತುರುವಸ್ಸುವಲ್ಲಿ ಕೇಳಿದ ದೇವಯಾನಿ ಮಕ್ಕಳಲ್ಲಿ ಯಾರು ಕೊಟ್ಟಿಲ್ಲ, ದೃಶ್ಯೂ ಅನ್ನು ಇಬ್ಬರಲ್ಲಿಯೂ ಶರ್ಮಿಷ್ಠೆ ಮಕ್ಕಳಲ್ಲಿ ಹೇಳಿಕೊಟ್ಟಿಲ್ಲ. ಕೊನೆಯವನು ಪೂರು ಕೊಟ್ಟ, ಶರ್ಮಿಷ್ಠೆ ಮೂರು ಮಕ್ಕಳಾಗಿತ್ತು, ಕೊನೆಯವ ಪೂರು ಕೊಟ್ಟ ಅಪ್ಪನಿಗೆ, ಇದು ನನ್ನ ಯೌವನ, ನಿನ್ನ ಮುಪ್ಪು ನನಗೆ ಆಯಿತು, ಟ್ರಾನ್ಸ್ಫರ್ ಆಯಿತು. ಇದು ಆಗತ್ತೆ ನೋಡಿ, ಶುಕ್ರಾಚಾರ್ಯರ ವಿದ್ಯೆ. ಅವರು ರುದ್ರದೇವರ ದತ್ತುಮಗ, ಮೃತ ಸಂಜೀವಿನಿ ವಿದ್ಯೆ ಉಂಟು, ಮುಂದೆ ಬರುತ್ತೆ ಮೃತ್ಯುಂಜಯ ವಿದ್ಯೆ, ಲಿಂಗ ಪುರಾಣ ಹೇಳುತ್ತದೆ, ನೋಡುವ, ಬದುಕಿದ್ರೆ ನೋಡುವ. ಮೃತ ಸಂಜೀವಿನಿ ಬೇಕಲ್ಲ. ಇಲ್ಲಿ ಶುಕ್ರಾಚಾರ್ಯರು ಬಹಳ ಚಂದವಾಗಿ ಟ್ರಾನ್ಸ್ಫರ್ ಮಾಡಿದರು ನೋಡಿ, ಮುಪ್ಪು ಆಚೆ ಹೋಗಿದೆ, ಯೌವನ ಈಚೆ ಬಂದಿದೆ. ಹೇ, ಇಂಥದ್ದಿದ್ರೆ ಭಾರಿ ಖುಷಿ ಇರ್ತದೆ.
ಆದರೆ ಮಕ್ಕಳು ಮಾಡಲಿಕ್ಕೆ ಕೇಳಲಿಕ್ಕಿಲ್ಲ. ಯಾತಿಗೇನು ಮಾಡಿದ ಪೂರ್ವ ಅಷ್ಟೇ, ನಾವು ಬೇರೆ ಯಾರು ದುಡ್ಡು ಕೊಟ್ಟು ನೋಡಬೇಕಷ್ಟೇ. ಇಲ್ಲಿ ಭಾಳ ಚಂದವಾಗಿ ಮುಪ್ಪನ್ನು ದೂಡಿಕೊಂಡ ಯಯಾತಿ ತುಂಬ ಕಾಲದಲ್ಲಿ ತನ್ನ ಬಯಕೆಗಳನ್ನು ಪಡೆದುಕೊಂಡ ಶಾರೀರಿಕವಾಗಿ ಭೋಗ ಭಾಗ್ಯಗಳಲ್ಲಿ ಕೊನೆಗೆ ಹೇಳುತ್ತಾನೆ ಇದು ಆಗುವುದಿಲ್ಲ ಅಂತ. ಸಾಕು ಅಂದ, ಪೂರ್ವಿಗೆ ವಾಪಸ್ಸು ಕೊಟ್ಟ. ತನ್ನ ಮುಪ್ಪನ್ನು ಪಡೆದುಕೊಂಡು ಒಂದು ಶರ ಬರೆದು ಹೋದ ಲೋಕಕ್ಕೆ. ಯಾವತ್ತೂ ನಾವು ಕೇಳುವುದಿಲ್ಲ ಬಿಡಿ, ಎಲ್ಲಿ ಇದ್ದರೂ ಹಾಗೆ ಹತ್ತಿರ ಹೋಗಬೇಡಿ, ಮಾಸ್ಕ್ ಹಾಕಿಕೊಳ್ಳಿ, ಆದಷ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ತಿರುಗಿ ಹೆಚ್ಚು ಬೇಡ ಅಂದರು. ಅದು ಅವರಿಗೆಲ್ಲ ಬಂದದ ರೋಗ, ನಮಗೆಲ್ಲ ಅನ್ನ ಬೇಕಾಬಿಟ್ಟಿರ್ತೇವೆ. ಹಾರ್ಟ್ ನಮ್ಮ ಕೈಯಲ್ಲಿ ಇರ್ತದೆ, ಹೊಟ್ಟೆ ನಮ್ಮದಾಗಿರ್ತದೆ, ಬಾಯಿ ನಮ್ಮದಿದೆ ಹೇಳಿದರು. ಸ್ವೀಟ್ ತಿನ್ನುವಪ್ಪ ಪರವಾಗಿಲ್ಲ, ಇವತ್ತಿನ ಮತ್ತೆ ಯಾವ ತಿನ್ನೋದು ಅಂತೆ. ಹೀಗೆ ನಾವೇ ಮಾಡಿಕೊಂಡ ನಮ್ಮ ದೌರ್ಲಭ್ಯದ ದೌರ್ಭಾಗ್ಯದ ದೌರ್ಬಲ್ಯದ ಸಂಕೇತದಲ್ಲಿ ನಾವು ಸೋಲ್ತೇವಲ್ಲ. ಹಾಗೆ ಇವ ಹೇಳಿದ, ಏನು ತಿಂದರು ಏನು ಕುಡಿದ್ರು ಏನು ಕಾಣುವುದಿಲ್ಲ, ಕೊನೆ ಇಲ್ಲ ಅದಕ್ಕೆ. ನಜಾತು ಕಾಮ ಕಾಮಾನಂ ಉಪಭೋಗೇನ ಶಾಮ್ಯತೆ. ತಿಂದು ತೇಗಿ ಸಾಕು ಅನಿಸುವಂಥದ್ದು ಈ ಜನ್ಮದಲ್ಲಿ ಯಾರಿಗೂ ಬರುವುದಿಲ್ಲ. ತಿಂತಾನೇ ಇರುವುದು, ಬೇಡ ಅಂತ ಹೇಳೋದು, ಮತ್ತು ಪುನಃ ತಿನ್ನೋದು, ಮತ್ತು ಬೇಡ ಹೇಳೋದು. ಇದು ಪುರಾಣ ವೈರಾಗ್ಯ, ಸ್ಮಶಾನ ವೈರಾಗ್ಯ, ಅಭಾವ ವೈರಾಗ್ಯ, ರೋಗ ವೈರಾಗ್ಯ ಎಲ್ಲೇ ಇದ್ದಾಗ. ರೋಗಿಯಾಗಿ ಮಲಗಿ ಏದುಸಿರು ಬಿಟ್ಟಾಗ, ಮಂಚದಲ್ಲಿ ಕೂತಾಗ, ದುಡ್ಡಿನ ಕಟ್ಟೆಲ್ಲ ಹೋಗುವಾಗ ಹೆದರಿಕೊಂಡಾಗ, ದಮ್ಮಯ್ಯ ಇನ್ನು ಎಂಥದ್ದು ಮಾಡೋದಿಲ್ಲ, ದಿನಾಚ್ಯುತಾನಂತ ಗೋವಿಂದ ಹೇಳ್ತೇನೆ ಅಂತ, ಏನಾದರೂ ಮಾಡಿ ತಿನ್ನುವುದು ಕಡಿಮೆ ಮಾಡ್ತೇನೆ ಎಲ್ಲ ಹೇಳ್ತಾನೆ. ಬಂದ ನಂತರ ಹೇಗೂ ವೈದ್ಯ ಇದ್ದಾರೆ, ಹೈಫೈ ಹಾಸ್ಪಿಟಲ್ಗಳು ಉಂಟು, ದುಡ್ಡು ಮತ್ತೆ ಒಟ್ಟಾಗಿದೆ, ಬಿದ್ದುಕೊಂಡ್ರೂ ಪರವಾಗಿಲ್ಲ ಅಂತ. ಮತ್ತೆ ಯಥಾ ಪ್ರಕಾರ ಸ್ಪೀಡ್ ಹೋಗ್ತಾನೆ, ಆಕ್ಸಿಡೆಂಟ್ ಆಗ್ತಾನೆ, ಕೈ ಮುರಿದುಕೊಂಡು ಒಂದು ವಾರಲ್ಲ ಅಂತ ಕೂತ್ಕೊಳ್ತಾನೆ. ಅಂದರೆ ಮುಗಿಯೋದಿಲ್ಲ ನಮ್ಮ ವ್ಯಾಪಾರ ಹೇಳಿದ್ದು. ಯಾವ ಬದಿಯಲ್ಲಿ ನೋಡಿದರು, ಎಷ್ಟು ರೀತಿಯಲ್ಲಿ ನೋಡಿದರು, ಪುರಾಣ ವೈರಾಗಿ ಇಷ್ಟೇ, ಅಭಾವ ವೈರಾಗಿ ಅಷ್ಟೇ, ಸ್ಮಶಾನ ವೈರಾಗ್ಯವು. ಸತ್ತವರ ನೋಡಿಯೂ ನಮಗೇನು ಸುದ್ದಿ ಹೆಚ್ಚು ಬರುವುದಿಲ್ಲ. ಪರವಾಗಿಲ್ಲ, ಅವರು ಹೋಗಬೇಕಿತ್ತು ಹೋದರು, ಮತ್ತು ನಾವು ಅಂಥವರೆಲ್ಲ ಹೋಗಬೇಕಿತ್ತು ಹೋಗ್ತೇವೆ, ಪರವಾಗಿಲ್ಲ ಅಂತ ನಾವು. ಹೀಗೆ ಇಂಥ ವೈರಾಗ್ಯಶಾಲಿಗಳಿಗೆಲ್ಲ ಪಾಠ ಅರ್ಥ ಆಗುವುದಿಲ್ಲ ಅಂತ ಯಾತಿ ಯಾವತ್ತೂ ಕೂಗಿ ಹೇಳಿದ. ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ. ಹವಿಷ ಕೃಷ್ಣವರ್ತ್ಮೇವ, ಕೃಷ್ಣವರ್ತ್ಮ ಅಂದರೆ ಕಪ್ಪು ನಾಲಿಗೆಯದ್ದು ನೋಡಿ ಹೇಳೋದವರು ಹೇಗೆ ಅಂತ. ಬೆಂಕಿಯನ್ನು ಕರೆಯುವ ರೀತಿ ಎಲ್ಲ ನಾಲಿಗೆ ಉಂಟು, ಅದಕ್ಕೆ ಹಳದಿ ಉಂಟು, ಕೆಂಪು ಉಂಟು, ಎಲ್ಲ ಉಂಟು. ಆದರೆ ಕೃಷ್ಣವರ್ತ್ಮ ಇವ ಅಂತ, ನಮ್ಮದು ಕಪ್ಪು ನಾಲಿಗೆ, ಕಪ್ಪು ಹಣವನ್ನು ನುಂಗುವ ನಾಲಿಗೆ. ಅದಕ್ಕೆ ಎಷ್ಟು ದುಡ್ಡು ಗಂಟೆ ಹಾಕಿದ್ರು ನೋಡಿ, ಕೋಟಿ ಗಟ್ಟಲೆ ಉಂಟು ಮಾರೆ ರೀ ಜನ್ಮ ಬಿಡಿ. ಮತ್ತೆ ಅವನ ಮನೆಯಲ್ಲಿ ಮೂರು ಸರ್ತಿ ಹುಟ್ಟಿದ್ರೂ ಕರಗೋದಿಲ್ಲ, ಅಷ್ಟು ಮಾಡಿ ಇಟ್ಟುಕೊಂಡಿದ್ದಾನೆ. ಆದರೂ ಸಾಯಲಿಕ್ಕೆ ಕೇಳುವುದಿಲ್ಲ, ಗಂಟು ಮಾಡ್ತಾ ಇರ್ತಾನೆ ದುಡ್ಡು. ಈ ರೀತಿಯಾಗಿ ಭಾಳ ಚಂದವಾಗಿ ಹವಿಷ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ ಅಂತ. ಬೆಂಕಿಗೆ ನೀವು ಒಂದೊಮ್ಮೆ ಆಹುತಿಗಳನ್ನು ಕೊಟ್ಟರೆ ಹವಿಷ ಕೃಷ್ಣವರ್ತ್ಮೇವ ಭೂಯೇವ ಅಭಿವರ್ಧತೆ ಅಂತ ಯಯಾತಿಯನ್ನು ತನ್ನ ಅನುಭವವನ್ನು ಕಂಡಿದ್ದ. ಅದನ್ನು ಯೋಗದ ಪಟ್ಟಿಯಲ್ಲಿ ಬಂದಾಗ ನಂದಿ ಬಹಳ ಚಂದವಾಗಿ ಉಲ್ಲೇಖ ಮಾಡ್ತಾನೆ. ಹೇಗಿರುತ್ತೆ ಬ್ರಹ್ಮಚರ್ಯದ ಪಾಠ ಅಂತ. ಇಂಥ ಅನೇಕ ಬ್ರಹ್ಮಚರ್ಯದ ಪಾಠಗಳು ಮುಂದೆ ಕೆಲವು ಮಾತುಗಳು ಬಂದಿವೆ ಇದರೊಟ್ಟಿಗೆ. ಅದರೊಟ್ಟಿಗೆ ಮುಂದೆ ಬರ್ತಾ ನಿಯಮಗಳ ಬಗ್ಗೆ ಮಾತಾಡಿದಾಗ ಭಗವಂತನ ಎಚ್ಚರದಲ್ಲಿ ಪೂಜೆಯನ್ನು ಉಲ್ಲೇಖ ಮಾಡ್ತಾನೆ. ಶೌಚಂ ಇಜ್ಯಾ ತಪೋದಾನಂ ಅಂತ ಹೇಳುತ್ತಾ, ಸ್ವಾಧ್ಯಾಯ ಉಪಸ್ಥ ನಿಗ್ರಹ ವ್ರತೋಪವಾಸ ಮೌನಾನಿ ಸ್ನಾನಂಚ ನಿಯಮಾದಶ ಅಂತ ಹೀಗೆ ಹತ್ತಾರು ನಿಯಮಗಳನ್ನು ಉಲ್ಲೇಖ ಮಾಡ್ತಾರೆ. ದೇವರ ಪೂಜೆಯ ಬಗ್ಗೆ ಮಾತಾಡಿದಾಗ ಬಹಳ ಚಂದವಾದ ಒಂದು ಪೂಜೆಯ ವಿಧಾನ ಹೇಳಿದರು. ಸ್ನಾನದ ಘಟ್ಟದಲ್ಲಿಯೂ ಬಂದಾಗ ಅದರೊಟ್ಟಿಗೆ ಗ್ರಹಗಳ ಉಪಚಾರಗಳನ್ನು ಹೇಳುವಾಗಲೂ ಅತಿ ಎತ್ತರದಲ್ಲಿ ಕೂತ ಧ್ರುವನ ಅಂಕೆಯಲ್ಲಿ ಈ ಗ್ರಹಗಳು ನಿಂತಿವೆ ಅಂದಾಗ ಧ್ರುವನ ಬಗ್ಗೆ ಪ್ರಶ್ನೆ ಹಾಕಿದರು. ಅದು ಹೇಗೆ ಆಯಿತು, ಧ್ರುವಸ್ಥಾನ ಅವನಿಗೆ ಸಿಕ್ಕಿತು ಅಂತ. ಅದಕ್ಕೆ ಅವರು ಕೊಡುವ ಮಾತು ಬಹಳ ಚೆನ್ನಾಗಿದೆ. ವಾಸುದೇವನ ಉಪಾಸನೆಯಿಂದ ಅಂತ ಹೇಳ್ತಾರೆ. ಲಿಂಗಪುರಾಣ ಶೈವ ಪುರಾಣ, ಆದರೆ ವಾಸುದೇವನ ಉಪಾಸನೆಯಿಂದ ಧ್ರುವಸ್ಥಾನ ಪಡಿಲಿಕ್ಕಾಗತ್ತೆ ಅಂತ ಕೊನೆಗೆ ಫಲವಾಕ್ಯ ಬರೀತಾರೆ. ಯಾರು ವಾಸುದೇವ ದ್ವಾದಶಾಕ್ಷರ ಉಪಾಸನೆ ಮಾಡ್ತಾರೆ, ಧ್ಯಾಯನ್ ಸನಾತನಂ ವಿಷ್ಣುಂ ಜಪಹೋಮ ಪರಾಯಣ ಹೊರಟ ಧ್ರುವನಿಗೆ ನಾವು ಬಹಳಷ್ಟು ಕಡೆ ಕೇಳಿದ್ದೇವೆ ಕತೆ ಅಲ್ವಾ. ಭಾಗವತ ಅಂತೂ ಬಹಳ ಖುಷಿಪಟ್ಟು ಹೇಳಿದೆ. ಆದರೆ ಲಿಂಗಪುರಾಣದಲ್ಲಿ ಧ್ರುವನ ಹೇಳುವಾಗ ಚರಿತ್ರೆಯನ್ನು, ಧ್ರುವ ಹೊರಟಿದ್ದಾನೆ ಅದೇ ಘಟ್ಟ, ಉತ್ಥಾನಪಾದನಿಂದ ಸುನೀತಿಯಿಂದ ಆದ ಎಡಬಟ್ಟುಗಳು, ಸುರುಚಿಯಿಂದ ಆದ ಹೆಚ್ಚು ಕಡಿಮೆಗಳು ಎಲ್ಲ ಆಗಿದೆ. ಹೋದಾಗ ಸಿಕ್ಕಿದವ ಯಾರು ಕೇಳಿದರೆ ಇಲ್ಲಿ ವಿಶ್ವಾಮಿತ್ರ.
ಲಿಂಗಪುರಾಣದಲ್ಲಿ ಸಿಕ್ಕಿದ್ದು ಹೌದು. ನಾರದರು ವಿಶ್ವರ ಮಿತ್ರರೇ, ಹಾಂ ಆಗ್ಬೋದು. ಅಂದರೆ ವ್ಯತ್ಯಾಸ ಪ್ರಾತಿಲೋಮ್ಯಂಚ ಅಂತ ಹೇಳುವಲ್ಲಿ ನಾಮ ವ್ಯತ್ಯಾಸ ಮಾಡಲಿಕ್ಕೂ ಆಗುತ್ತೆ. ಸಿಕ್ಕಿದ್ದು ನಾರದರಲ್ವೇ, ಭಾಗವತ ಹೇಳುತ್ತದೆ. ಮತ್ತು ವಿಶ್ವಾಮಿತ್ರ ಸಿಕ್ಕಿದ್ದು ಹೇಳಿದರೆ ಬರೆಯುವಾಗ ಹೆಚ್ಚು ಕಡಿಮೆ ಆಯಿತು ವೇದವ್ಯಾಸರಿಗೆ. ಕೆಲವರು ಹೇಳೋದುಂಟು ವ್ಯಾಸರು ಒಂದು ಕತೆ ಬರೆದಾಗ ಇನ್ನೊಂದು ಕತೆ ಬರೆದಾಗ ಏನೋ ತಪ್ಪಿರಬೇಕು, ನಾರದರು ಬಂದದ್ದು ಕರೆ, ಆದರೆ ಏನೋ ಒಬ್ಬ ಋಷಿ ಅಲ್ವಾ ಹೇಳಿ ವಿಶ್ವಾಮಿತ್ರ. ಇಲ್ಲ ಇಲ್ಲ, ನಾರದನು ವಿಶ್ವಕ್ಕೆ ಮಿತ್ರನೇ, ಅದು ನಾರದರನ್ನು ವಿಶ್ವಾಮಿತ್ರ ಹೇಳಬಹುದು. ಅಲ್ಲದಿದ್ದರೂ ಅವನಿಗೆ ಒಬ್ಬನು ಮಾತ್ರ ಸಿಕ್ಕಿದ್ದಲ್ಲ, ಭಾಗವತ ಹೇಳುವಾಗ ನಾರದರು ಸಿಕ್ಕಿದ್ದು, ಮತ್ತು ಪುರಾಣ ಹೇಳುವಾಗ ಸಪ್ತರ್ಷಿಗಳು ಸಿಕ್ಕಿದ್ದನ್ನು ಗುರುತಿಸಿದೆ. ಅದರಾಚೆಗೆ ಲಿಂಗಪುರಾಣ ವಿಶ್ವಾಮಿತ್ರರು ಸಿಕ್ಕಿದ್ದಾರೆ. ಯಾಕೆ ವಿಶ್ವಾಮಿತ್ರರು ಗಾಯತ್ರಿ ಉಪಾಸಕರು, ಅರ್ಧ ಗಾಯತ್ರಿ ವಾಸುದೇವ ದ್ವಾದಶಾಕ್ಷರ, ದ್ವಿಗುಣ ದ್ವಾದಶಾಕ್ಷರ ತಂದರೆ ಗಾಯತ್ರಿ ಮಂತ್ರ ಎರಡು ಪಾಲು ದ್ವಾದಶಾಕ್ಷರದಿಂದ ಉಗಮಗೊಂಡಿದೆ ಎಂದು ತಂತ್ರಸಾರದಗಿರಿ. ಅದರಿಂದ ಅರ್ಧ ಗಾಯತ್ರಿ ಇಡೀ ಗಾಯತ್ರಿ ಕಂಡವನು ಉಪದೇಶ ಮಾಡುವ ರೀತಿ. ಇವನಿಗಿನ್ನು ಧ್ರುವ ಸಣ್ಣ ಹುಡುಗ, ಪೂರ ಬೇಡ ಹೇಳಿ ದ್ವಾದಶಾಕ್ಷರವನ್ನು ಹೇಳಿಕೊಟ್ಟ. ಧ್ಯಾಯನ್ ಸನಾತನಂ ವಿಷ್ಣು, ನೋಡಿ ಒಂದೊಮ್ಮೆ, ವಿಷ್ಣು ಸನಾತನ ಅಲ್ಲದಿದ್ದರೆ, ಸದಾತನ ಅಲ್ಲದಿದ್ದರೆ, ಇರುವವನಲ್ಲದಿದ್ದರೆ ಭಂಗ ಬರುವುದಾದರೆ, ವಿಷ್ಣು ಇಲ್ಲ ಆಗ್ತಾನೆ ಶಿವನೇ ನಿಲ್ತಾನಾದರೆ ಲಿಂಗಪುರಾಣಕ್ಕೆ ಅಭಿಪ್ರಾಯ ಇರುತ್ತ? ಅದರಿಂದ ವಿಷ್ಣು ಅಂತ ಶಬ್ದ ಹೇಳುತ್ತಾ, ನಾಮಾನಿ ಸರ್ವಾಣಿ ಯಮ ವಿಶಂತಿ ಇದ್ದಾಗಿ ಎಲ್ಲ ಹೆಸರುಗಳು ಸೇರುವ ತಾಣ ಮಾತ್ರ ವಿಷ್ಣು ಅಲ್ಲ, ಎಲ್ಲ ರೂಪಗಳು ಸೇರುವ ತಾಣ. ಬ್ರಹ್ಮಾದಿಗಳೆಲ್ಲರೂ ಎಲ್ಲಿ ಲಯಗೊಳ್ಳುತ್ತಾರೋ, ವಿಶಂತಿ ಸರ್ವ ದೇವಾಶ್ಚ ಅಂತ ಅರ್ಥ ವಿಷ್ಣು ಅಂದರೆ. ಲಯದ ಹೊತ್ತಿನಲ್ಲಿ ಎಲ್ಲ ತತ್ವಗಳ ಪ್ರವೇಶ ಎಲ್ಲಿ ಆಗುತ್ತೋ ಅದು ವಿಷ್ಣು. ಅವನು ಸನಾತನ ಸದಾತನ ಇರುವವನು, ಅವನಿಗೆ ಪ್ರಳಯ ಇಲ್ಲ. ಎಲ್ಲಕ್ಕೂ ಪ್ರಳಯ ಇದೆ. ಯಾರು ನಿತ್ಯನೋ ಅವನು ನಿತ್ಯತ್ವವನ್ನು ಕೊಡಬಲ್ಲ, ಧ್ರುವಸ್ಥಾನವನ್ನು ಕೊಡಬಲ್ಲ. ಅನಿತ್ಯನು ಧ್ರುವಸ್ಥಾನ ಕೊಡುವುದೆಲ್ಲಿಗೆ? ಸಹಜವಾದ ಒಂದು ಚಿಂತನೆ. ಅದರಲ್ಲಿಯೂ ಜಪಹೋಮ ಪರಾಯಣ ಅಂದರು. ಜಪಕ್ಕೆ ವೇದ ಋಗ್ಮಂತ್ರಗಳು ಬೇಕು, ಹೋಮಕ್ಕೆ ಯಜುರ್ವೇದ ಬೇಕು. ಇದೆರಡನ್ನು ಇಟ್ಟುಕೊಂಡು ಜಪಕ್ಕೆ ಸಂಬಂಧಪಟ್ಟಂತೆ 24 ಅಕ್ಷರದ ಗಾಯತ್ರಿ ಅಂದಾಗ 24 ಸಂಹಿತೆ ಋಗ್ವೇದ, ಅದು ದ್ವಾದಶ ಅಕ್ಷರ ಮಂತ್ರ ಅಕ್ಷರ ಲೆಕ್ಕಾಚಾರದಲ್ಲಿ. ಪದ ಲೆಕ್ಕಾಚಾರದಲ್ಲಿ ನಮಃ ಭಗವತೇ ವಾಸುದೇವಾಯ ಮತ್ತು ಪ್ರಣವ ಸೇರಿದಾಗ ಚತುರ್ಪದಗಳಿಂದ ಚತುರೂಪದ ಉಪಾಸನೆ, ಚತುರು ವ್ಯಾಹೃತಿಗಳ ಚಿಂತನೆ ಅಂದಾಗ ಭೂ ಭುವಃ ಸ್ವಃ ಮತ್ತು ಭೂರ್ಭುವಸ್ವಃ ಅಂತ ವ್ಯಸ್ತ ಸಮಸ್ತ ಅರ್ಥ ಆದಾಗ ಅದು ಯಾಜುಷ್ಯವಾದ ಪ್ರಕ್ರಿಯೆ. ಇವನು ಹೇಳಿಕೊಟ್ಟದ್ದವರು ಧ್ರುವನಿಗೆ ಜಪಹೋಮ ಪರಾಯಣ ಧ್ಯಾಯನ್ ವಿಷ್ಣು ಸನಾತನಂ. ಹೀಗೆ ಅದ್ಭುತವಾದಂತಹ ಒಂದು ಸಾಧನೆಯೇ ಪಟ್ಟಿ. ಒಂದೊಂದು ಪುರಾಣಗಳ ಒಂದೊಂದು ರೀತಿಯಿಂದ ಯಾವ ರೀತಿಯಲ್ಲಿ ಋಗ್ಯಜುಸ್ಸಾಮಗಳು ಋಕ್ಕುಗಳ ಮಂತ್ರಗಳೇ ಸಾಮದಲ್ಲಿ ಸೇರಿದೆ ಗೀತೆಯ ಮೂಲಕ, ಅವುಗಳೇ ಮತ್ತೆ ಉಳಿದದ್ದುಕೊಂಡು ಋತ್ಯದ್ಯೂಢಂ ಸಾಮ ಅಂತ ಹೇಳಿಕೊಂಡು, ಹಾಗೆ ಎಲ್ಲ ವೇದಗಳ ಚಿಂತನೆಯ ನೆರಳಿನಲ್ಲಿ ಅನುಸಂಧಾನ ಮಾಡಲಿಕ್ಕೋಸ್ಕರ ಹೇಳಿದ ಘಟ್ಟಗಳು. ಇದನ್ನು ಉಪಾಸನೆಯಲ್ಲಿ ತಾ ಅಂತ, ವಾಸುದೇವ ಮಂತ್ರದ ಉಪಾಸನೆ ಮಾಡಿದವರಿಗೆ ಯಾವತ್ತೂ ಶಾಶ್ವತವಾದ ತಾಣಗಳು ಸಿಗ್ತವೆ, ಅವರೆಂದು ಅಶಾಶ್ವತವಾದ ನರಕಾದಿಗಳ ದುರ್ಗತಿಗೆ ಅವಕಾಶಕ್ಕೆ ಸೇರುವುದಿಲ್ಲ ಅನ್ನುವ ನೆಲೆಯಲ್ಲಿ ಇಂಥ ಅನೇಕ ಅಂಶಗಳಿಂದ ನಮಗಿವತ್ತು ಲಿಂಗಪುರಾಣ ಮುಕ್ಕಾಲಂಶ ಸಾಧನೆಯಲ್ಲಿ ಎಲ್ಲಿ ಒಂದು ಕೆಲವು ಮಾತುಗಳು ವಿರೋಧ ಕಂಡಿದ್ದರೂ ಪೂರ್ವಾಪರದಲ್ಲಿ ಸಮನ್ವಯ ಮಾಡಿಕೊಳ್ಳುವಷ್ಟು ಹಗುರವಾದ ಗೆರೆಗಳಾಗಿವೆ ಅನ್ನುತ್ತಾ, ಮುಂದೆ ನಾಳೆ ಮತ್ತೆ ಯಮಗಳ ನಿಯಮಗಳ ಅನುಸಂಧಾನದಲ್ಲಿ ಮತ್ತೆ ಶ್ರೀಪಾದರ ಹಿರಿಯರ ಸಮಕ್ಷಮದಲ್ಲಿ ಮತ್ತೆ ನಾಳೆ ಕಾರ್ಯಕ್ರಮ ನಡೆಯಲಿದೆ ಅಂತ ಹೇಳುತ್ತಾ, ಮಗದೊಮ್ಮೆ ಶ್ರೀಪಾದರಿಗೆ ವಂದನೆಗಳನ್ನು ಸಮರ್ಪಿಸಿ ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತು ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ.